ನಮಸ್ಕಾರ ಪ್ರಿಯರೇ ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತು ಎನ್ ಇ ಇಪ್ಪತ್ತು ಇಪ್ಪತ್ತು ಟೀಚರ್ಸ್ ಪರ್ಸ್ಪೆಕ್ಟಿವ್ ಅಧ್ಯಾಪಕನ ದೃಷ್ಟಿಕೋನದಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಗಿದೆ ಅನ್ನೋದನ್ನು ನೋಡುವ ಈ ಶಿಕ್ಷಣ ನೀತಿಯನ್ನು ನೋಡುವಾಗ ನಾನು ಅಂಶವನ್ನು ಇಟ್ಕೊಂಡಿರೋದೇನು ಅಂತಂದರೆ ಮೊದಲು ಏನಿತ್ತು ನಾನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮೊದಲ ಬಾರಿಗೆ ಪ್ರಸ್ತುತಪಡಿಸಿದಂಥ ರಕ್ಷಣಾ ಶಿಕ್ಷಣ ನೀತಿಯ ಆಧಾರದಲ್ಲಿ ಕಲ್ತವನಾಗಿ ನಂತರ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ರಾಜೀವ್ ಗಾಂಧಿಯವರು ಮೊದಲನೇ ಬಾರಿಗೆ ಪರೀಕ್ಷೆಗೊಳಿಸಿದ್ರೆ ನ್ಯಾಷನಲ್ ಪಾಲಿಸಿ ಆನಂತರ ತೊಂಬತ್ ಆವಾಗ ನಾನು ಅಧ್ಯಾಪಕರ ವೃತ್ತಿಯನ್ನು ಪ್ರಾರಂಭಿಸಿ ಮತ್ತೆ ತೊಂಬತ್ತೆರಡರಲ್ಲೂ ಕೂಡ ರಾಜೀವ್ ಗಾಂಧಿಯವರ ನಂತರ ಪಿ ವಿ ನರಸಿಂಹರಾಯವರ ತೊಂಬತ್ತೆರಡರಲ್ಲಿ ಅದನ್ನು ಮತ್ತೆ ಪರಿಷ್ಕೃತಗೊಳಿಸಿದ್ರು ಅಲ್ಲಿ ಅಲ್ಲಿಯೂ ಕೂಡ ಕಲಿಸುವಂತ ಕಲಿಸ್ತಾನೆ ಇದ್ದು ಈಗ ಇಪ್ಪತ್ತರಲ್ಲೂ ಕೂಡ ಕಲಿಸ್ತಿರುವಂತಹ ನಾನು ಏನು ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ ಈ ಪರೀಕ್ಷಾ ಈ ಶಿಕ್ಷಣ ನೀತಿಯಲ್ಲಿ ಅದನ್ನು ಆ ಒಂದು ಪ್ರಾಧ್ಯಾಪಕನ ಪೀಠದಿಂದ ನಾನು ಇದನ್ನು ನೋಡಲಿಕ್ಕೆ ಇಚ್ಛೆ ಪಡ್ತೇನೆ ಈ ಪ್ರಾಧ್ಯಾಪಕನ ಪೀಠದಲ್ಲಿ ಏನನ್ನು ನಾನು ಅಂಶಗಳನ್ನು ಇಟ್ಕೊಂಡಿದ್ದೇನೆ ಏನೇನು ಅಂಶಗಳನ್ನ ಇಟ್ಕೊಂಡಿದ್ದಾನೆ ಅಂತಂದರೆ ವಿದ್ಯಾರ್ಥಿ ಹೇಗೆ ಪ್ರವೇಶವನ್ನು ಪಡಿತಾನೆ ಎಂಟ್ರಿ ಹೇಗಿರುತ್ತೆ ಮತ್ತು ಏನು ಪಾಠವನ್ನು ಕಲಿತಾನೆ ಎಜುಕೇಷನ್ ಹೇಗಿರುತ್ತೆ ನಂತರ ಆ ಪ ಕಲಿತಿದ್ದಕ್ಕೆ ಆ ಪರೀಕ್ಷೆಯನ್ನು ಹೇಗೆ ಒಡ್ಡಿಕೊಳ್ತಾನೆ ತನ್ನ ಕಲಿತಿದ್ದನ್ನ ಹೇಗೆ ಅವನು ಪರೀಕ್ಷಿಸಿಕೊಳ್ಳುತ್ತಾನೆ ಅದು ಎಕ್ಸಾಮಿನೇಷನ್ ಹೇಗಿರುತ್ತೆ ಅದರ ಫಲಿತಾಂಶ ಏನಾಗುತ್ತೆ ಎವಾಲ್ಯೂಯೇಷನ್ ಮಾಡಿದ್ದ ನಂತರ ಆ ಫಲಿತಾಂಶ ಏನಾಗುತ್ತೆ ಈ ನಾಲ್ಕು ಅಂಶಗಳನ್ನ ಇಟ್ಟುಕೊಂಡು ಈ ಒಂದು ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತನ್ನು ನೋಡಲಿಕ್ಕೆ ಇಚ್ಛೆ ಪಡ್ತೇನೆ ಮೊದಲು ಹೇಗಿತ್ತು ತೊಂಬತ್ತ ಎಂಬತ್ತಾರು ಮತ್ತೆ ತೊಂಬತ್ತೆರಡರಲ್ಲಿ ಅದರ ಮೂಲ ತತ್ವಗಳು ಯಾವ ಆಧಾರದ ಮೇಲೆ ಇದ್ದವು ಅಂತ ಅಂದರೆ ಮೊದಲನೇದಾಗಿ ಆಕ್ಸಸ್ ಇದರ ಮೂಲ ತತ್ವ ಹೇಗಿತ್ತು ಅಂದರೆ ಸಕ್ಸಸ್ ಎಲ್ಲರಿಗೂ ಲಭ್ಯವಾಗಬೇಕು ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರಿಗೂ ಲಭ್ಯವಾಗಬೇಕು ಹಾಗೆಯೇ ಈಕ್ವಿಟಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗಬೇಕು ನ್ಯಾಯ ನೀತಿ ಧರ್ಮ ಒಂದೇ ರೀತಿ ಇರಬೇಕು ಯಾವುದೇ ಪಾರ್ಶಾಲಿಟಿ ಇಲ್ಲದೇ ಎಲ್ಲರಿಗೂ ಲಭ್ಯವಾಗಬೇಕು ಆಗಬೇಕು ಹಾಗೆಯೇ ಎಲ್ಲರಿಗೂ ಸಮಾನಾ ಸಮಾನಾರ್ಥಕವಾಗಿ ಸಮಾನಾಂತರವಾಗಿ ಸಿಗಬೇಕು ಅನ್ನುವಂಥ ಆಧಾರವನ್ನು ಇಟ್ಟುಕೊಂಡು ಆ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿದ್ರು ಈಗಿನ ಶಿಕ್ಷಣ ನೀತಿ ಏನೇ ಆಗಿದೆ ಅಂತಂದ್ರೆ ಮೊದಲು ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಇತ್ತು ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಗಿದೆ ಎನ್ ಇತ್ತು ಈಗ ಎನ್ ಆಗಿದೆ ಅದು ಅಕ್ಷರ ಬದಲಾವಣೆ ಅಷ್ಟೇ ಒಂದು ಆ ಕಡೆಯಿಂದ ಈ ಕಡೆ ಆಗಿದೆ ಅಂದ್ರೆ ಏನು ಅಂತ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ಇದರಲ್ಲಿ ಆಕ್ಸೆಸ್ ಮತ್ತು ಈಕ್ವಿಟಿ ಮೊದಲೇನಿತ್ತಲ್ಲ ಎಂಬತ್ತಾರು ಮತ್ತು ತೊಯ ತೊಂಬತ್ತೆರಡರಲ್ಲಿದ್ದಂಥ ಎರಡೂ ನೀತಿಯನ್ನು ಹಾಗೆ ಆ ಮೂಲತತ್ವವನ್ನು ಹಾಗೆ ಇಟ್ಟುಕೊಂಡಿದ್ದಾರೆ ಅದರ ಜೊತೆಗೆ ಕ್ವಾಲಿಟಿಯನ್ನು ಗುಣಮಟ್ಟವನ್ನು ಸೇರಿಸ್ಕೊಂಡಿದ್ದಾರೆ ಈ ಶಿಕ್ಷಣ ನೀತಿಯನ್ನು ರೂಪಿಸುವುದರಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ಏನೇನು ಅಂಶಗಳಿರಬೇಕು ಅನ್ನೋದನ್ನು ಇಲ್ಲಿ ಸೇರಿಸಿದ್ದಾರೆ ಜೊತೆಗೆ ಅಫೋರ್ಡಬಲಿಟಿ ಎಲ್ಲರಿಗೂ ಲಭ್ಯವಾಗಬೇಕು ಎಲ್ಲರಿಗೂ ಕೈಗೆಟುಕುವಂತದ್ದಾಗಬೇಕು ಅನ್ನೋದನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೇನೆ ಪಾಠ ಹೇಳ್ಕೊಂಡಾದ್ಮೇಲೆ ಸುಮ್ಮನೆ ಹೇಳಿ ಓಡ್ ಹೋಗೋದಲ್ಲ ಅದಕ್ಕೆ ಅಕೌಂಟಬಿಲಿಟಿ ಇರಬೇಕು ಹೊಣೆಗಾರಿಕೆ ಇರಬೇಕು ಯಾವಾಗ ಹೊಣೆಗಾರಿಕೆ ಇರುತ್ತೋ ನೈತಿಕ ಜವಾಬ್ದಾರಿ ಇರುತ್ತೋ ಅದಕ್ಕೆ ಒಂದು ಸದೃಢದಂತಹ ಒಂದು ಬಲವ ಬಲವಾದಂಥ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಆಶಯದೊಂದಿಗೆ ಈ ಶಿಕ್ಷಣ ನೀತಿಯನ್ನು ರೂಪಿಸಿದ್ದೇವೆ ಅಂತ ಹೇಳಲಾಗ್ತಾ ಇದೆ ನೋಡುವ ಇದು ಹೇಗಿದೆ ಅನ್ನೋದನ್ನು ಒಂದು ಅಧ್ಯಾಪಕನಾಗಿ ನಾನು ಮೊದಲು ಹೇಳಿದಾಗೆ ಪ್ರವೇಶ ಪಾಠ ಪರೀಕ್ಷೆ ಮತ್ತು ಫಲಿತಾಂಶ ಎಂಟ್ರಿ ಆಫ್ ದ ಸ್ಟೂಡೆಂಟ್ ಎಜುಕೇಷನ್ನು ಅವನಿಗೆ ಏನಿರುತ್ತೆ ಹೇಗೆ ಎಕ್ಸಾಮಿನೇಷನ್ಸ್ ನಡೆಯುತ್ತೆ ಮತ್ತು ಇವ್ಯಾಲ್ಯೂಯೇಷನ್ಸನ್ನು ಈ ಶಿಕ್ಷಣ ಐತಿ ಎನ್ ಇ ಪಿ ಇಪ್ಪತ್ತು ಇಪ್ಪತ್ತರಲ್ಲಿ ಹೇಗಿದೆ ಅನ್ನೋದನ್ನು ನಾನು ತುಲನಾತ್ಮಕವಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಯಾವ ಇಸಮ್ಗಳಿರೋದ ನಾನು ಯಾರಿಗೂ ಸೇರಿದವನಲ್ಲ ಎಲ್ಲರಿಗೂ ಸೇರಲ್ಪಟ್ಟವನು ಹಾಗಾಗಿ ಒಂದು ಅಧ್ಯಾಪಕನ ಸ್ಥಾನದಿಂದ ನೋಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಆಯ್ತಪ್ಪ ಪಂಚತಂತ್ರಗಳೇನೋ ಹೇಳಾಯಿತು ಇದರ ತತ್ವ ಇದೆಯಲ್ಲ ಆ ಮೂಲ ಆಧಾರಗಳು ಯಾವುದು ಅದನ್ನು ಹೇಳಿ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಎಜುಕೇಷನ್ ಅಂತಂದರೆ ಎಜುಕೇಷನ್ನಲ್ಲಿ ಕೊಡೋದು ಕಂಟೆಂಟು ಕಡಿಮೆ ಇರಬೇಕು ಲೆಸ್ ಕಂಟೆಂಟ್ ಇರಬೇಕು ಕೊಡೋದು ಕಡಿಮೆ ಇರಬೇಕು ಆದರೆ ಅದರಿಂದ ಏನು ಮಾಡಬೇಕು ಅಂತಂದರೆ ಆ ವ್ಯಕ್ತಿ ಯಾವ ವ್ಯಕ್ತಿ ಅದನ್ನು ಪಡ್ಕೊಳ್ತಾನಲ್ಲ ಅವಲ್ಲಿ ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಆ ಪ್ರಮಾಣವನ್ನು ಆಲೋಚನೆ ಮಾಡುವಂಥ ಒಂದು ಗುಣಮಟ್ಟವನ್ನು ಒಂದು ಮನೋಸ್ಥಿತಿಯನ್ನ ತಲುಪಿಸುವಂಥ ಒಂದು ಶಿಕ್ಷಣವಾಗಿರಬೇಕು ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಅದರಲ್ಲಿ ಹುಳುಕ್ ಹುಡುಕೊಂಡು ಆ ಸರಿ ತಪ್ಪುಗಳನ್ನು ತಿಳ್ಕೊ ಆಲೋಚನೆ ಮಾಡುವಂಥ ಒಂದು ಎಜುಕೇಷನನ್ನು ಕೊಡಬೇಕು ಹಾಗೆಯೇ ಸಮಸ್ಯೆಗಳನ್ನು ಬಿಡಿಸುವುದನ್ನು ಸಾಲ್ವ್ ಪ್ರಾಬ್ಲಮ್ಸ್ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸಬೇಕು ಅದರ ಒಂದು ಶಿಕ್ಷಣವು ಕೂಡ ನೀಡಬೇಕು ಜೊತೆಗೆ ಕ್ರಿಯಾಶೀಲವಾಗಿರಬೇಕು ಕ್ರಿಯೇಟಿವ್ ಆಗಿರಬೇಕು ಸೃಜನಶೀಲವಾಗಿರಬೇಕು ಹಾಗೆಯೇ ಇನ್ನೋವೇಟಿವ್ ಕೂಡ ಆಗಿರಬೇಕು ನವನವೀನವಾಗಿರಬೇಕು ಹೊಸತನವನ್ನು ಕಾಣಬೇಕು ಆ ಹೊಸತನ ಹೇಗಿರಬೇಕು ಅಂತಂದರೆ ಒಂದು ಅಪೂರ್ವವಾಗಿರಬೇಕು ನಾವೆಲ್ಟಿ ನಾವೆಲ್ಟಿ ಏನು ಹೇಳ್ತೀವಿ ಅಪೂರ್ವ ಹೊಸ ಇರಬೇಕು ಆ ಹೊಸತನವೂ ಕೂಡ ಅಪೂರ್ವವಾಗಿರಬೇಕು ಹಾಗೆಯೇ ಅವೆಲ್ಲವನ್ನು ಹೀರಿಕೊಳ್ಳುವಂತಹ ಒಂದು ಶಿಕ್ಷಣ ಇರಬೇಕು ಇವೆಲ್ಲವನ್ನು ಹೀರಿಕೊಳ್ಳುವಂಥ ಶಕ್ತಿ ಇರಬೇಕು ಸುಮ್ಮನೆ ತಲೆ ಮೇಲೆ ಹೋಗೋದಲ್ಲ ತಲೆ ಒಳಗಡೆ ಹೋಗುವಂಥ ಒಂದು ವಿದ್ಯಾಭ್ಯಾಸವನ್ನು ನೀಡಬೇಕು ಮತ್ತು ಬದಲಾವಣೆಗಳನ್ನು ನಾವು ಇಲ್ಲಿ ಕಾಣಬೇಕು ಬದಲಾವಣೆಗಳು ಇರಲೇಬೇಕು ಆ ಬದಲಾವ ಆರ್ಡರ್ ಚೇಂಜ್ ಇಸ್ ದ ಆರ್ಡ್ ಆಫ್ ದ ಡೇ ಅಂತ ಹೇಳ್ತೀವಲ್ಲ ಸೊ ಆ ಒಂದು ಅಂಶ ಇಲ್ಲಿರಬೇಕು ಅಂತ ಹೇಳ್ತಾರೆ ಅದರ ಜೊತೆಗೆ ಈ ಶಿಕ್ಷಣ ಮಲ್ಟಿ ಡಿಸಿಪ್ಲಿನರಿ ಹಲವಾರು ಆಯಾಮಗಳನ್ನು ಹೊಂದಿರಬೇಕು ಹಲವಾರು ನಾವು ಅಂಶಗಳನ್ನು ಹೊಂದಿರಬೇಕು ಒಂದೇ ಒಂದು ಅಂಶ ಸೈನ್ಸ್ ಸೈನ್ಸ್ ಅಂತಲೇ ಇರಬಾರ್ದು ಕಾಮರ್ಸ್ ಅಂತಲೇ ಇರಬಾರ್ದು ಆರ್ಟ್ಸ್ ಅಂತಲೇ ಇರಬಾರ್ದು ಇರ್ಬ ಇರಬಾರ್ದು ಕಲೆ ಅಂತಲೇ ಇರಬಾರ್ದು ಸಂಗೀತ ಅಂತಲೇ ಇರಬಾರ್ದು ಎಲ್ಲವನ್ನು ಒಳಗಿರೋ ಒಳಗೊಂಡಿರುವಂತಹ ಶಿಕ್ಷಣ ಏನೋ ನೀಡಬೇಕು ಅದು ಸರಿ ಹಾಗಾದರೆ ನಿಮ್ಮ ಶಿಕ್ಷಣದ ಕಲೆ ಯಾವುದಪ್ಪ ಆ ಪೆಡಗೋಗಿ ಇದೆಯಲ್ಲ ಆ ಕಲೆ ಏನು ಯಾವ ರೀತಿ ಹೇಳ್ಕೊಡ್ತೀರಿ ನೀವು ಪಾಠನ ನೋಡೋಣ ಅವ್ರು ಹೇಳ್ತಾರೆ ಪ್ರಯೋಗಾತ್ಮಕವಾಗಿರಬೇಕು ಎಕ್ಸ್ಪ್ರಿಮೆಂಟಲ್ ಆಗಿರಬೇಕು ಹಾಲಿಸ್ಟಿಕ್ ಆಗಿರಬೇಕು ಸಮಗ್ರವಾಗಿರಬೇಕು ಹೇಳ್ಕೊಡೋದನ್ನು ಸಮಗ್ರವಾಗಿ ತಿಳಿಸ್ಕೊಡ್ಬೇಕು ಬರೀ ಮೇಲಾಟಕ್ಕೂ ಆಗಿರಬಾರ್ದು ಮತ್ತು ಇಂಟಿಗ್ರೇಟ್ ಎಲ್ಲಿ ಒಂದಕ್ಕೊಂದು ಸಂಯೋಜಿಸ್ಕೊಂಡು ಇರಬೇಕು ಇಂಟಿಗ್ರೇಟ್ ಆಗಿರಬೇಕು ಅದ್ರ ಜೊತೆಗೆ ಡಿಸ್ಕವರಿ ಓರಿಯೆಂಟೆಡ್ ಹೊಸದನ್ನು ಹುಡುಕೋತಾ ಹೋಗ್ಬೇಕು ಕಳೆದೋಗಿರೋದನ್ನು ಹುಡುಕೋವಂಥದ್ದು ಆಗಬೇಕು ಹುಡುಕುವಂಥ ಮನೋಭಾವವನ್ನು ರೂಪಿಸುವಂಥದ್ದಾಗಿರಬೇಕು ಆ ಮಾದರಿನಲ್ಲಿ ಶಿಕ್ಷಣವನ್ನು ಹೇಳ್ಕೊಡ್ಬೇಕು ಮತ್ತು ಕಲಿಯೋನು ಆ ಕಲಿಯೋನು ಹೇಗೆ ಕಲಿಬೇಕು ಅನ್ನೋದ್ರಾಗ ಆ ಕೇಂದ್ರವನ್ನು ಇಟ್ಟುಕೊಂಡು ಈ ಒಂದು ಶಿಕ್ಷಣವನ್ನು ಶಿಕ್ಷಣ ಶಾಸ್ತ್ರವನ್ನು ರೂಪಿಸಬೇಕು ಅದು ಕಲೆ ಆಗಬೇಕು ಹೇಳ್ಕೊಡುವಂಥ ಕಲೆ ಇದಾಗಬೇಕು ಜೊತೆಗೆ ಏಕಮುಖವಾಗಿರ್ಬೋದು ಡಿಸ್ಕಷನ್ಸ್ ಆಗಿರಬೇಕು ಇಬ್ಬರು ಕೂಡ ಮಾತನಾಡೋ ರೀತಿನೇ ಇರಬೇಕು ಸಮುದ್ರ ಸಂಭಾಷಣೆ ರೀತಿನಲ್ಲಿ ಇದಿರಬೇಕು ಹಾಗೆಯೇ ಫ್ಲೆಕ್ಸಿಬಲ್ ಆಗಿರಬೇಕು ಒಂದೇ ರೀತಿ ರಿಜಿಡ್ ಆಗಿರಬದು ಆಟನೂ ಆಡಿಸ್ಬೇಕು ಬಿಡ್ಲೂಬೇಕು ರಿಸ್ಟ್ರಿಕ್ಟ್ ಆಗೂ ಇರಬೇಕು ಓಡಿಸ್ಬೇಕು ಕುಣಿಸ್ಬೇಕು ನಲಿಸ್ಬೇಕು ಎಲ್ಲವೂ ಇರಬೇಕು ಎಂಜಾಯ್ ಆಗಿ ಮಾಡೋಂಗಿರಬೇಕು ಇದು ನಮ್ಮ ಶಿಕ್ಷಣದ ಕಲೆಯಾಗಬೇಕು ಹೇಳಿಕೊಡುವಂಥ ಕಲೆ ಆ ಮೆಥಡ್ ಇದೆಯಲ್ಲ ಆ ಬೆಡಗೋಗಿ ಇದು ಎರಡನೇ ಸ್ತಂಭ ಈ ಎಜುಕೇಷನ್ಗೆ ಎರಡನೇ ಸ್ತಂಭ ಹೇಗೆ ಅದನ್ನು ಕಲಿಸ್ತೀರಿ ಅಂತೇಳಿ ಹಾಗಾದರೆ ಏನು ಕಲಿಸ್ತೀರಿ ಕರಿಕ್ಯುಲಮ್ ಏನು ಆ ಕರಿಕುಲಮ್ ಏನಪ್ಪಾ ಅಂತೇಳಿದ್ರೆ ಅವ್ರು ಹೇಳೋದೇನು ಅಂತಂದರೆ ಕಲೆ ಇರುತ್ತೆ ಕಲಾಶ ಆರ್ಟ್ಸ್ ಇರುತ್ತೆ ಕ್ರಾಫ್ಟ್ಸ್ ಕಲಾ ಕರಕುಶಲನೂ ಇರ್ತದೆ ಕಲ್ಚರ್ ಸಂಸ್ಕೃತಿ ಬಗ್ಗೆ ಇರುತ್ತೆ ಹ್ಯುಮ್ಯಾನಿಟೀಸ್ ಮಾನವಿಕ ಶಾಸ್ತ್ರದ ಬಗ್ಗೆ ಇರ್ತದೆ ಮಾನವಿಕ ಅಧ್ಯಯನವಿರುತ್ತೆ ಆಟಗಳಿರ್ತದೆ ಸ್ಪೋರ್ಟ್ಸ್ ಇರ್ತದೆ ನಂತರ ಫಿಟ್ನೆಸ್ ದೈಹಿಕ ಸದೃಢತೆಯನ್ನು ಕಲಿಸ್ಕೊಡ್ತೇವೆ ಭಾಷೆಯನ್ನು ಕಲಿಸ್ತೇವೆ ಭಾಷೆಯ ಜೊತೆಗೆ ಸಾಹಿತ್ಯದ ಅಧ್ಯಯನವಿರುತ್ತೆ ಜೊತೆಗೆ ವಿಜ್ಞಾನ ಇರುತ್ತೆ ಮತ್ತು ಗಣಿತನೂ ಇರುತ್ತೆ ಇವೆಲ್ಲವೂ ಕೂಡ ಆ ಕರಿಕ್ಯುಲಮ್ನಲ್ಲಿ ನಾವು ಕಲಿಸುವುದರಲ್ಲಿ ಇವೆಲ್ಲ ಇರ್ತದೆ ಹಾಗಾದರೆ ಈ ವಿದ್ಯಾ ಈ ವಿದ್ಯಾಭ್ಯಾಸದ ಏನನ್ನು ಕಲಿಸುತ್ತೆ ಅದ್ರಲ್ಲಿ ಏನನ್ನು ಒಳಗೊಂಡಿರುತ್ತೆ ಅಂತ ಅಂದರೆ ಮುಖ್ಯವಾಗಿ ನಡತೆ ಕ್ಯಾರೆಕ್ಟರ್ ಇರುತ್ತೆ ಎಥಿಕ್ಸ್ ಅಂದರೆ ಒಂದು ಮೌಲ್ಯ ಇದೆಯಲ್ಲ ಮೌಲ್ಯವನ್ನು ಕೇಳ್ಕೊಡೋದು ನಡತೆ ಇರಬೇಕು ಮೌಲ್ಯ ಇರಬೇಕು ಮತ್ತು ತರ್ಕಬದ್ಧವಾಗಿ ಯೋಚನೆ ಮಾಡುವಂಥದ್ದು ರ್ಯಾಷನಲಿಟಿ ಇರಬೇಕು ಎಜುಕೇಷನ್ ಇವೆಲ್ಲ ಇರಬೇಕು ಹೇಳ್ಕ ಹೇಳ್ಕೊಡುವಂಥ ರೀತಿಯಲ್ಲಿ ಇವೆಲ್ಲವೂ ಇರಬೇಕು ಹಾಗೆ ಕಂಪ್ಯಾಷನೇಟ್ ಇರಬೇಕು ಅದು ಬಹಳ ಮುಖ್ಯ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬರು ಇನ್ನೊಬ್ಬರ ಮೇಲೆ ಯಾ ಯಾರೊಬ್ಬ ವ್ಯಕ್ತಿ ಇರ್ತಾರಲ್ಲ ಇನ್ನೊಬ್ಬರ ಮೇಲೆ ಸಹ ಒಂದು ಒಂದು ಅನುಕಂಪ ಇರಬೇಕು ಒಂದು ಸಹಾನುಭೂತಿ ಇರಬೇಕು ಅದ್ರ ಜೊತೆಗೆ ಕೇರಿಂಗ್ ಇರಬೇಕು ಬಹಳ ಮುಖ್ಯವಾಗಿ ಅಂತಂದರೆ ಇನ್ನೊಬ್ಬರನ್ನ ಆರೈಕೆ ಮಾಡುವಂಥ ಒಂದು ಗುಣಮಟ್ಟ ಗುಣವನ್ನು ಆ ಈ ಒಂದು ವಿದ್ಯಾಭ್ಯಾಸದಿಂದ ಕಲಿಯುವಂಥದ್ದಾಗುತ್ತೆ ಜೊತೆಗೆ ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ವೆಲ್ ರೌಂಡೆಡ್ ಎಲ್ಲವೂ ಆಲ್ ರೌಂಡ್ ಅಂತ ಹೇಳ್ತೀವಲ್ಲ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್ ಆಗಬೇಕು ಆ ರೀತಿಯಾದದ್ದು ಮತ್ತು ಎಲ್ಲರಿಗೂ ಉಪಯೋಗ ಆಗಬೇಕು ಯೂಸ್ಫುಲ್ ಆಗಿರಬೇಕು ಇದಾದ ಮೇಲೆ ವ್ಯಕ್ತಿಗೆ ಫುಲ್ಫಿಲಿಂಗ್ ತೃಪ್ತಿಯಾದಂಥ ತೃಪ್ತಿ ಸಿಗುವಂಥ ಕೆಲಸ ಸಿಗಬೇಕು ಫುಲ್ ಫಿಲ್ಲಿಂಗ್ ಎಂಪ್ಲಾಯ್ಮೆಂಟು ಸಿಗಬೇಕು ರೈಟ್ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಅನ್ನೋ ಹಾಗೆ ಇದು ಕೆಲಸವೂ ಕೂಡ ಸಿಗಬೇಕು ಅದು ಫುಲ್ ಫುಲ್ಫಿಲ್ಲಿಂಗಾಗಿರಬೇಕು ಅದಕ್ಕೊಂದು ನೆಮ್ಮದಿ ಸಿಗಬೇಕು ಇಷ್ಟು ಇರಬೇಕು ಈ ಎಜುಕೇಷನ್ನಲ್ಲಿ ಈ ಪಾಲಿಸಿನಲ್ಲಿ ಅಂತ ಅವರು ಈ ಪಾಲಿಸಿನ ಅವೆಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇವೆಲ್ಲ ಅಕ್ಷರ ಪದಗಳನ್ನು ಓದಿದಾಗ ಒಂದು ರೀತಿಯಂತ ಆಕರ್ಷಕವಾಗೇನೋ ಇದೆ ನೋಡೋಣ ಎಷ್ಟು ಆಕರ್ಷಕವಾಗಿರುತ್ತೆ ಅಂತ ನೀತಿಯನ್ನು ಮಾಡಿಬಿಡ್ತಾರೆ ಆಕರ್ಷಕವಾಗಿ ಒಳ್ಳೆ ಒಳ್ಳೆಯ ಪದಗಳನ್ನು ಉಪಯೋಗಿಸ್ಕೊಂಡು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಪ್ಪತ್ತು ಇಪ್ಪತ್ತೆನೇನೋ ತಂದಿದ್ದಾರೆ ಆದರೆ ಅದರ ಕೇಂದ್ರ ಬಿಂದು ಇದರಲ್ಲ ಆ ಬದಲಾವಣೆಯ ಕೇಂದ್ರ ಬಿಂದುವೇನೆ ಆ ಟೀಚರ್ ಅಂದರೆ ಬದಲಾವಣೆ ಅಂತ ಅಂದರೆ ಇದನ್ನು ಕಾರ್ಯರೂಪಕ್ಕೆ ತರುವಂತಹವರೇನೆ ಈ ಶಿಕ್ಷಕರು ಶಾಲೆಯ ಶಿಕ್ಷಕರು ಆಗ್ಬೋದು ಕಾಲೇಜಿನ ಶಿಕ್ಷಕರಾಗ್ಬೋದು ಇವರೇ ಬಹಳ ಬಹಳ ಮುಖ್ಯವಾಗ್ತಾರೆ ಈ ಶ ಈ ಒಂದು ಎಜುಕೇಷನ್ನ ಪಾಲಿಸಿಯಲ್ಲಿ ಹಾಗಾದರೆ ಅವರು ಹೇಗಿರಬೇಕು ಈಗಾಗಲೇ ಅವ್ರ ಮೇಲೆ ಒಂದು ಅಪನಂಬಿಕೆ ಒಂದು ರೀತಿ ಇರಲ್ಲ ಅಂತ ಯೋ ಬೇಸ್ಟ್ಗಳ ಪಾಠ ಮಾಡಲ್ಲ ಏನೋ ಒಂದು ಅಂತ ಒಂದು 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 ಸಂದೇಹ ಇದೆ ಹಾಗಾದರೆ ಏನನ್ನು ಅವರು ನಿರೀಕ್ಷೆ ಮಾಡ್ತಾರೆ ಅಂತಂದರೆ ನೋಡಿ ಇನ್ನು ಮುಂದೆ ನೀವು ಬೇಸ್ಟ್ಗಳನ್ನು ಅಲ್ಲ ಶಿಕ್ಷಕರನ್ನು ರೆಕ್ರೂಟ್ ಮಾಡ್ಕೊಳ್ಬೇಕಾದ್ರೆ ಕೆಲಸಕ್ಕೆ ತೆಗೆದುಕೊಳ್ಬೇಕಾದಾಗ ಅವರ ಸೇವೆಗೆ ತೆಗೆದುಕೊಳ್ಬೇಕಾದಾಗ ವೆರಿ ಬೆಸ್ಟ್ ಆ್ಯಂಡ್ ಬ್ರೈಟೆಸ್ಟನ್ನು ಮಾತ್ರ ಅಟ್ ದ ವೆರಿ ಬೆಸ್ಟ್ ಪರ್ಸನ್ ನೋಡಿ ಇಲ್ಲಿ ಹೇಳ್ತಿದ್ದೀನಿ ಬೆಸ್ಟ್ ಅಂಡ್ ಬ್ರೈಟೆಸ್ಟ್ ಪರ್ಸನ್ ಚುರುಕಾಗಿರಬೇಕು ಒಳ್ಳೆ ಅತ್ಯುತ್ತಮವಾದಂಥ ಶಿಕ್ಷಕರಾಗಿರಬೇಕು ಎಲ್ಲ ರೀತಿಯಲ್ಲೂ ಅಂಥವರನ್ನ ತೆಗೆದುಕೊಳ್ಳಿ ಅಯ್ಯೋ ಬ್ರೈಟ್ ವ್ಯಕ್ತಿ ವ್ಯಕ್ತಿಗಳು ಯಾಕಪ್ಪ ಬರ್ತಾರೆ ಯದು ಈ ಶಿಕ್ಷಣಕ್ಕೆ ಅಯ್ಯೋ ತಲೆನೋವು ಅಂತ ಅರೆ ಕೊಡಿ ಅವರಿಗೆ ಅವ್ರ ಬದುಕಿಗೆ ಬೇಕಾದದನ್ನು ಕೊಡಿ ಎನ್ಶೂರಿಂಗ್ ದ ಟೀಚರ್ಸ್ ದೇರ್ ಲೈವ್ಲಿಹುಡ್ ಅವ್ರಿಗೆ ಏನು ಬದುಕಿಗೆ ಬೇಕೋ ಆ ಅದನ್ನು ಕೊಡಿ ಆ ಮದ್ ಮರ್ಯಾದೆ ಕೊಡಿ ಡಿಗ್ನಿಟಿ ಕೊಡಿ ಗೌರವವನ್ನು ಕೊಡಿ ಹಾಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಅಟಾನಮಿಯನ್ನು ಕೊಡಿ ಅವರಿಗೆ ಸ್ವತಂತ್ರವನ್ನು ಕೊಡಿ ಖಂಡಿತವಾಗಿಯೂ ಕೂಡ ಈ ಶಿಕ್ಷಣ ನೀತಿ ಯಶಸ್ಸನ್ನು ಪಡೆಯುತ್ತೆ ಅಂತ ಈ ಎನ್ ಇ ಪಿ ಟ್ವೆಂಟಿ ಅವರು ಹೇಳ್ತಾರೆ ಸೊ ಅಟಾನಮಿ ಅಂತ ಅಂದರೆ ಸಿಕ್ಕದ್ದನ್ನೆಲ್ಲ ಮಾಡ್ಬೋದಾ ಅಂದರೆ ಇಲ್ಲ ಸ್ವತಂತ್ರ ಸಿಕ್ತು ಅಂತೇಳಿ ಬಟ್ಟೆ ಬಿಚ್ಕೊಂಡು ಓಡಾಡೋಕ್ಕಾಗಲ್ಲ ಅದಕ್ಕೊಂದು ಲಿಮಿಟ್ಗಳಿರಬೇಕಲ್ವಾ ಆ ಲಿಮಿಟ್ ಅಂತ ಅಂದರೆ ಅದಕ್ಕೊಂದು ಒಂದು ಮಾರ್ಗಸೂಚಿಗಳು ಇರ್ತದೆ ಅದಕ್ಕೊಂದು ಕಂಡೀಷನ್ಸ್ ಇರುತ್ತೆ ಅದಕ್ಕೆ ಅದೇನಪ್ಪ ಅಂತಂದ್ರೆ ಸಿಸ್ಟಮ್ ಬೇಸಿಕ್ ಏನು ಅಂತಂದ್ರೆ ದೇರ್ ವಿಲ್ ಬಿ ದೇ ವಿಲ್ ಆಲ್ಸೋ ಇನ್ಸ್ಟಾಲಿಂಗ್ ಇನ್ ದ ಸಿಸ್ಟಮ್ ಬೇಸಿಕ್ ಮೆಥಡ್ಸ್ ಆಫ್ ಕ್ವಾಲಿಟಿ ಕಂಟ್ರೋಲ್ ಈ ಗುಣಮಟ್ಟ ಹೀಗೆ ಇರಬೇಕು ಅಂಥೇಳಿ ಒಂದು ಪರಿಧಿಯೊಳಗಡೆ ನೀವು ಆ ಕಾರ್ಯವನ್ನು ನಿರೂಪಿಸಿ ನೀವು ಕಾರ್ಯವನ್ನು ಜಾರಿಗೊಳಿಸಿ ಹೇಳಿ ಎನ್ ಎ ಪಿ ಟ್ವೆಂಟಿ ಟ್ವೆಂಟಿ ಹೇಳುತ್ತೆ ಅದರ ಜೊತೆಗೆ ಜವಾಬ್ದಾರಿ ಇರಬೇಕು ಮಾಡಿದ ಕೆಲಸಕ್ಕೆ ಜವಾಬ್ದಾರಿ ಇರಬೇಕು ಅಕೌಂಟಬಿಲಿಟಿ ಹೊಣೆಗಾರಿಕೆ ಇರಬೇಕು ಆ ಹೊಣೆಗಾರಿಕೆ ನೀವು ಏನು ಮಕ್ಕಳುಗಳಿಗೆ ಪಾಠ ಹೇಳಿಕೊಡ್ತೀರೋ ಆ ಪಾ ಪಾಠ ಹೇಳಿಕೊಡುವಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಮಾಡುವ ಹಾಗಿಲ್ಲ ಹೊಣೆಗಾರಿಕೆ ಇರಬೇಕು ಮತ್ತು ಜವಾಬ್ದಾರಿ ಇರಬೇಕು ಅನ್ನೋದನ್ನು ಹೇಳ್ತಾರೆ ಸೊ ಇದು ಬಹಳ ಮುಖ್ಯವಾದಂಥ ಅಂಶ ಅದರ ಜೊತೆಗೆ ಇನ್ನೂ ಒಂದು ವಿಶಿಷ್ಟವಾದದ್ದು ಅಂತ ಅಂದ್ರೆ ನಿಮಗೆ ಶಿಕ್ಷಕರಿಗೆ ಟ್ರಾನ್ಸ್ಫರ್ ಇರೋದಿಲ್ಲ ಒಂದು ಜಾಗದಲ್ಲೇ ನೀವು ಇತ್ತು ಅಂತಂದರೆ ಅಲ್ಲೇ ನೀವು ಪೂರ ನಿಮ್ಮ ಸರ್ವಿಸ್ ಪೂರ್ವ ಇರ್ಬೋದು ಸರ್ವೀಸ್ ಮೇಲೂ ಕೂಡ ರಿಟೈರ್ಡ್ ಆದಮೇಲೂ ಕೂಡ ಅಲ್ಲೇ ಮತ್ತೆ ರೆಕ್ರೂಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸರ್ವೀಸನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನ ಎನ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿನಲ್ಲಿ ಕೊಡಲಾಗಿದೆ ಮತ್ತು ಎಲ್ಲಿ ಅವಕಾಶ ಟ್ರಾನ್ಸ್ಫರ್ ಇರೋದಲ್ಲ ಯಾವಾಗ ಟ್ರಾನ್ಸ್ಫರ್ ಇರುತ್ತೆ ಅಂದರೆ ಏನಾದರೂ ಪ್ರಮೋಷನ್ ಸಿಕ್ಕಾಗ ನೀವು ಬೇರೆ ಕಡೆಗೆ ಟ್ರಾನ್ಸ್ಫರ್ಗೆ ಅವಕಾಶವನ್ನು ಕೊಡ್ತಾರೆ ಅದು ಇಲ್ಲ ಅಂತಂದರೆ ಎಲ್ಲಿ ನೀವು ಕೆಲಸಕ್ಕೆ ಇರ್ತೀರಲ್ಲ ಆ ಜಾಗದಲ್ಲೇ ನೀವು ಇರ್ಬೋದು ಟ್ರಾನ್ಸ್ಫರ್ ಇರೋದಿಲ್ಲ ಯಾಕಪ್ಪ ಇದು ಅಂತ ಅಂದರೆ ನೀವು ಒಂದೇ ಜಾಗದಲ್ಲಿ ನೆಲೆ ನಿಂತರೆ ನಿಮಗೂ ಮತ್ತು ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳ ನಡುವೆ ಒಂದು 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 ರೀತಿಯಾದಂಥ ಬಾಂಧವ್ಯ ಬೆಳೆಯುತ್ತೆ ಯಾವಾಗ ಬಾಂಧವ್ಯ ಬೆಳೆಯುತ್ತೋ ಆ ಒಂದು ನಂಬಿಕೆಯೇ ಮಕ್ಕಳನ್ನು ಕಳಿಸೋದಕ್ಕೆ ತಯಂಥ ದಂಧೆ ತಾಯಿಗಳು ಶಾಲೆಗೆ ಮಕ್ಕಳನ್ನು ಕಳಿಸೋದಕ್ಕೆ ಹೆಚ್ಚಾಗುತ್ತೆ ಸೊ ಈ ಮೇಷ್ಟ್ರು ತುಂಬ ಒಳ್ಳೆಯವರಿದ್ದಾರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತಂದರೆ ಅವರು ಬೇಗ ಆ ಶಾಲೆಗೆ ಮಕ್ಕಳನ್ನು ದಾಖಲಿಸ್ತಾರೆ ಆ ದಾಖಲಿಸ್ತಾರೆ ನಿಮಗೂ ಮತ್ತು ಮಕ್ಕಳ ನಡುವೆ ಒಂದು ರೀತಿಯಂಥ ಪ್ರೀತಿ ಏರ್ಪಡುತ್ತೆ ಅನ್ನೋದು ಈ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯ ಆಶಯ ಆಗಿದೆ ಹಾಗಂದು ಮಾತ್ರಕ್ಕೆ ನೀವು ಸರಿಯಾಗಿ ಪಾಠ ಮಾಡಿದ್ರೆ ತುಂಬಾ ಒಳ್ಳೆ ಪಾಠ ಮಾಡಿದ್ರೆ ನಿಮಗೆ ಎಕ್ಸಲೆನ್ಸ್ಗೆ ನೀವು ಪಾಠ ಮಾಡಿದ್ದಕ್ಕಾಗಿ ನಿಮಗೆ ಇನ್ಸೆಂಟಿವ್ಸನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆಯೇ ಅಪ್ರೋಪ್ರೇಟ್ ರಿವಾರ್ಡ್ಸ್ಗಳು ಯಾವುದು ಅನ್ನೋದನ್ನು ನಂತರ ನಿಮಗೆ ಗೊತ್ತಾಗಬಹುದು ಅಪ್ರೋಪರೇಟ್ ರಿವಾರ್ಡ್ಸ್ ಕೊಡ್ತೀವಿ ಪ್ರಮೋಷನ್ಸನ್ನು ಕೊಡ್ತೀವಿ ನೀವು ಮಾಡಿದಂಥ ಕಾರ್ಯಕ್ಕೆ ರೆಕಗ್ನಿಷನ್ಸ್ ಅದು ಅದನ್ನು ಗುರುತಿಸ್ತೇವೆ ನಿಮ್ಮ ಕಾರ್ಯವನ್ನು ಗುರುತಿಸ್ತೀವಿ ಹಾಗೆಯೇ ನೀವು ಆ ಸಂಸ್ಥೆಯಲ್ಲಿ ಅಥವಾ ಬೇರೆ ಸಂಸ್ಥೆಯಲ್ಲಿ ಲೀಡರ್ ಆಗಲಿಕ್ಕೆ ಹೆಡ್ ಆಗಲಿಕ್ಕೆ ಎಚ್ ಪ್ರಿನ್ಸಿಪಲ್ ಆಗಲಿಕ್ಕೆ ಅವಕಾಶಗಳನ್ನು ನಾವು ಇಲ್ಲಿ ರೂಢಿಸ್ಕೊಡ್ತೀವಿ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅಂದರೆ ಎಕ್ಸಲೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ವಯೋ ಇಲ್ಲಿ ಇಲ್ಲಿ ಬರೋದೇನಂತಂದರೆ ಇವತ್ತು ಒಳ್ಳೆ ಮೇಟ ಮೈಸ್ರಾದರೂ ನಾಲ್ಕೈದು ವರ್ಷದಲ್ಲೇ ಬೇ ಪ್ರಿನ್ಸಿಪಲ್ಲು ಆಗಬಹುದೇನೋ ಅಂತ ಇಲ್ಲಿ ಒಂದು ಸಾಧ್ಯತೆಗಳನ್ನು ತೋರಿಸ್ಲಾಗಿದೆ ಅಂದರೆ ಏನರ್ಥ ಅಂತಂದರೆ ನಿಮಗೆ ಇಷ್ಟೇ ವರ್ಷ ಸರ್ವಿಸ್ ಆಗಬೇಕು ಪ್ರಿನ್ಸಿಪಲ್ ಆಗಲಿಕ್ಕೆ ಅಂತಿಲ್ಲ ನಿಮ್ಮ ಕಾರ್ಯದಲ್ಲಿ ನೀವು ಯಶಸ್ಸನ್ನು ಪಡೆದರೆ ಬೇಗ ನೀವು ಉನ್ನತ ಸ್ಥಾನವನ್ನು ಗಳಿಸ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡುವ ಏನಾಗುತ್ತೆ ಅಂತೇಳಿ ಅಕಸ್ಮಾತ್ ನೀವು ಎಕ್ಸೆಲ್ ಆಗಲಿಲ್ವಾ ನೀವು ಅದನ್ನು ಡೆಲಿವರ್ ಮಾಡಲಿ ನೀವು ಮಾಡಬೇಕಾದಂಥ ಕಾರ್ಯವನ್ನು ಡೆಲಿವರ್ ಮಾಡಲಿಲ್ವಾ ನೀವು ಅದಕ್ಕೆ ಹಕ್ಕು ಬಾಧ್ಯರಾಗಿರ್ತೀರಿ ನೀವು ಜವಾಬ್ದಾರಿಗಾರಿಯರಾಗಿರ್ತೀರಿ ನೀವು ಅದನ್ನೇ ಎಕ್ಸ್ಪ್ಲೈನ್ ಮಾಡಬೇಕಾದಂಥ ಪರಿಸ್ಥಿತಿನೂ ಬರ್ತದೆ ಇದು ಇನ್ನೊಂದು ಮುಖ ಕೂಡ ಹೌದು ಸೊ ಆದರೆ ಅದ್ರ ಜೊತೆಗೆ ಇನ್ನೊಂದು ಅಂಶ ಅಂತ ನಿಮ್ಗೆ ಹೇಳಿದ್ರೆ ನೋಟ್ ಟ್ರಾನ್ಸ್ಫರ್ ಅಂತ ಹೇಳಿದಲ್ಲ ಅದ್ರ ಜೊತೆಗೇ ನಿಮಗೆ ಎಲೆಕ್ಷನ್ ಡ್ಯೂಟಿ ಇರೋದಿಲ್ಲ ಸೆನ್ಸಸ್ ಕೆಲಸಗಳು ಇರೋದಿಲ್ಲ ಏನೇ ಬೇರೆ ಯಾವುದೇ ಕೆಲಸಗಳನ್ನು ಕೂಡ ಹಾಕೋದಿಲ್ಲ ಅಂತ ಈ ಒಂದು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿನಲ್ಲಿ ಮಾರ್ಗಸೂಚಿನಲ್ಲಿ ಒಂದು ಸೂಚನೆಗಳನ್ನು ನೀಡಿದ್ದಾರೆ ಸೊ ಇದು ಒಳ್ಳೆಯ ಶಿಕ್ಷಕರಿಗೆ ಶಿಕ್ಷಕರ ಶಿಕ್ಷಣ ವೃತ್ತಿಯನ್ನು ಒಂದು ಪಾ ಏನು ಪ್ಯಾಷನ್ನಾಗಿ ತೆಗೆದುಕೊಂಡು ಅವರಿಗೆ ಆ ತುಡಿತ ಮಿಡಿತ ಇರುವಂಥವ್ರಿಗೆ ನಿಜವಾಗಿಯೂ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದೇನು ಅದರ ಜೊತೆಗೆ ಇದು ಶಿಕ್ಷಕರಾಯಿತು ಅಂತ ಅಂದರೆ ಇನ್ನು ಅದರ ಇನ್ನೊಂದು ತುದಿಯಲ್ಲಿ ಒಂದು ತುದಿಯಲ್ಲಿ ಶಿಕ್ಷಕರಿದ್ದರೆ ಇನ್ನೊಂದು ತುದಿಯಲ್ಲಿ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಯಾರು ಅಂತ ಅಂದರೆ ಇದು ಈ ಮೊದಲನೆಯದಾಗಿ ಈ ಒಂದು ಶಿಕ್ಷಣ ಎಲ್ಲರಿಗೂ ತೊರೆಯಬೇಕು ಇಲ್ಲಿ ಹೇಳೋದನ್ನಲ್ಲ ಬೆಸ್ಟ್ ಸ್ಟೆಡೆ ಟೀಚರ್ಸ್ ಅಂದಮೇಲೆ ಬೆಸ್ಟ್ ಟೀಚಿಂಗ್ ಇರಬೇಕು ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಇರಬೇಕು ಸೊ ಕ್ವಾಲಿಟಿ ಎಜುಕೇಷನ್ ಮಸ್ಟ್ ಬಿ ಪ್ರೊವೈಡೆಡ್ ಟು ಆಲ್ ದ ಸ್ಟೂಡೆಂಟ್ಸ್ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೂ ಬೆಸ್ಟ್ ಕೋಚಿಂಗ್ ಬೆಸ್ಟ್ ಬೆಸ್ಟ್ ಟೀಚಿಂಗ್ ಬೆಸ್ಟ್ ಎಜುಕೇಷನ್ ನೀ ದೊರೆಯಬೇಕು ಕೋಚಿಂಗ್ ಅಂತ ಹೇಳಲ್ಲ ಇಲ್ಲಿ ಎಜುಕೇಷನ್ ದೊರೆಯಬೇಕು ಅನ್ನೋದನ್ನು ಯು ಇ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಹೇಳುತ್ತೆ ನೀವು ಇಲ್ಲಿ ಏನಾಗ್ಬೋದು ಅಂತ ನಿಮಗೂ ಹಳ್ಳಿ ಗಾಡಿಯಿಂದ ಬಂದಿರ್ಬೋದು ಇರೆಸ್ಪೆಕ್ಟ್ ಆಫ್ ದೇರ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಹಳ್ಳಿ ತುಂಬ ರಿಮೋಟ್ ಜಾಗದಿಂದ ಬರ್ತೀವಿ ತುಂಬ ಒಂಥರ ದೂರದ ಊರು ನಮಗೆ ಅಲ್ಲಿ ಸಾಗೋದೇ ಇಲ್ಲ ಅಂತ ಅವ್ರಿಗೂ ಸಿಗಬೇಕು ಒಳ್ಳೆಯ ಎಜುಕೇಷನ್ ಕಾಲಾನುಕಾಲದಿಂದ ನಮ್ಮನ್ನು ಈ ಶಿಕ್ಷಣದಿಂದನ ದೂರ ಇಟ್ಬಿಟ್ಟಿದ್ದಾರೆ ಇಷ್ಟಾರ ಹಿಸ್ಟಾರಿಕಲಿ ಮಾರ್ಜಿನಲೈಸ್ಡ್ ಇಲ್ಲ ಅವ್ರಿಗೂ ಕೂಡ ಲಭ್ಯ ಆಗಬೇಕು ಮತ್ತು ನಾವು ಆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸೋಷಿಯಲಿ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪು ಇಲ್ಲ ನಿಮಗೂ ಕೂಡ ಅದು ಲಭ್ಯ ಆಗಬೇಕು ಅದು ಒಳ್ಳೆಯ ಶಿಕ್ಷಣ ಹಾಗೆಯೇ ನಾವು ನಮ್ಮ ಸಮುದಾಯದಲ್ಲಿ ನಮ್ಮಪ್ಪನೇ ಮೊದಲನೇ ಡಾಕ್ ಅವರು ಡಾಕ್ಟರ್ ಆಗಿರ್ಬೋದು ನಮ್ಮಪ್ಪನೇ ಮೊದಲನೇ ಗ್ರಾಜುಯೇಟ್ ಆಗ್ಬೋದು ಆ ರೀತಿ ಅಂಥ ಇದನ್ನು ಮಾತನ್ನು ನಾವು ಕೇಳಿರ್ತೀವಿ ಅಂಥವ್ರಿಗೂ ಕೂಡ ಅಂಥವ್ರ ಮನೆಯವರು ಎಲ್ಲರಿಗೂ ಕೂಡ ಅಂತ ಭಾಳಷ್ಟು ಜನ ಅಂಥವ್ರು ಇರಬೇಕು ಸಾಧ್ಯತೆ ಇರ್ತದೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಶಿಕ್ಷಣ ದೊರೆಯಬೇಕು ಅಂತ ಈ ಒಂದು ಶಿಕ್ಷಣ ನೀತಿ ಮಾರ್ಗಸೂಚಿಯನ್ನು ಕೊಡ್ತದೆ ಸೊ ಈ ಇದು ಒಂದು ರೀತಿಯಲ್ಲಿ ಗ್ರೇಟೆಸ್ಟ್ ಲೆವರಲ್ ಲೆವೆಲರ್ ಫಾರ್ ಆಲ್ ದ ಅಂಡರ್ ಡೆವಲಪ್ಡ್ ಕಮ್ಯುನಿಟೀಸ್ ಅಂತ ಇವರು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಹೇಳಲಾಗುತ್ತೆ ಯಾಕೆ ಅಂತಂದರೆ ಈ ಒಂದು ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ದೊರೆಯಿತು ಅಂತಂದರೆ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇದು ಈ ಒಂದು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯ ಆಶಯ ಮತ್ತು ಇಲ್ಲಿ ಪದೇ ಪದೇ ಈ ಒಂದು ಅರವತ್ತು ಪುಟದ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಪದೇ ಪದೇ ಹೇಳೋದು ಅಂತಂದರೆ ಇನ್ಕ್ಲೂಸಿವ್ನೆಸ್ಸು ಮತ್ತು ಈಕ್ವಾಲಿಟಿ ಎಲ್ಲರಿಗೂ ಇರಬೇಕು ಸಮಾನತೆ ಇರಬೇಕು ಎಲ್ಲವನ್ನು ಒಳಗಬೇಕು ಸಮವಾಗಿ ಸಮ ಸಮವಾಗಿ ಎಲ್ಲರಿಗೂ ದೊರೆಯಬೇಕು ಶಿಕ್ಷಣ ಅನ್ನೋದನ್ನು ಇಲ್ಲಿ ಪದೇ ಪದೇ ಇನ್ಕ್ಲೂಸಿವ್ ಇನ್ಕ್ಲೂಷನ್ ಮತ್ತು ಈಕ್ವಾಲಿಟಿಯನ್ನು ಹೇಳ್ತಾರೆ ಅದರ ಜೊತೆಗೆ ಇನ್ನೊಂದು ಅಂಶ ಅಂತಂದರೆ ವಿದ್ಯಾರ್ಥಿಗಳಿಗೆ ಯಾವ ಒಬ್ಬ ವಿದ್ಯಾರ್ಥಿ ತನಗೆ ಯಾವ ಪ ಪರೀಕ್ಷೆ ಯಾವ ವಿಷಯದಲ್ಲಿ ನಾನು ಪರೀಕ್ಷೆನ ತೆಗೆದುಕೊಳ್ತೀನಿ ಅನ್ನೋ ಅಂತ ಸ್ವಾತಂತ್ರ್ಯ ಇರ್ತದೆ ಅವನು ಹೇಳ್ಕೋಬೋದು ನಾನು ಈ ಪರೀಕ್ಷೆ ಈ ಸಬ್ಜೆಕ್ಟಲ್ಲಿ ಮಾತ್ರ ನಾನು ಪರೀಕ್ಷೆ ತೆಗೆದುಕೊಳ್ತೀನಿ ಬೇರೆ ಅದರಲ್ಲಿ ಬೇಡ ಅನ್ನೋದನ್ನು ಆ ಒಂದು ಆಯ್ಕೆಗೆ ಸಾಧ್ಯತೆಯನ್ನು ಕೂಡ ಇಲ್ಲಿ ಹೈಯರ್ ಲೆವೆಲ್ನಲ್ಲಿ ಕೊಡಲಾಗಿದೆ ಅದನ್ನು ಕೂಡ ಇಲ್ಲಿ ಈ ಒಂದು ಮಾರ್ಗಸೂಚಿನಲ್ಲಿದೆ ಅದರ ಜೊತೆ ಜೊತೆಗೇನೆ ನಿಮಗೆ ಇಲ್ಲಿ ಪರೀಕ್ಷೆ ಇದೆಯಲ್ಲ ಮೊದಲ ಹನ್ನೆರಡನೇ ತರಗತಿವರೆಗೆ ಹದಿನೈದು ವರ್ಷಗಳ ಕಲಿತೀರಿ ಬರೀ ಐದೇ ಐದು ಪರೀಕ್ಷೆ ಇರ್ತದೆ ಹದಿನೈದು ವರ್ಷದ ಕಲಿಕೆಗೆ ಐದು ಪರೀಕ್ಷೆ ಇರ್ತದೆ ಮೂರನೇ ತರಗತಿ ಐದನೇ ತರಗತಿ ಎಂಟನೇ ತರಗತಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಇಷ್ಟರಲ್ಲಿ ಮಾತ್ರ ಪರೀಕ್ಷೆ ಇರ್ತದೆ ಹಾಗೆಯೇ ಹಳ್ಳಿಗಾಡಿಂದ ಬಂದಂಥವರು ಬೆಳಗ್ಗೆ ಎದ್ದು ಬಂದಿರ್ತಾರೆ ರೈತಾಪಿ ಮಕ್ಕಳಿರ್ಬೋದು ಅವರ ಮಕ್ಕಳುಗಳಿಗೆ ಬೆಳಗಿನ ಉಪಹಾರಗಳು ಅದು ಕೂಡ ನ್ಯೂಟ್ರಿಷಸ್ ಬ್ರೇಕ್ಫಾಸ್ಟನ್ನು ಕೊಡಲೇಬೇಕು ಒಂದು ಅನಾಲಿಸಿಸ್ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಒಳ್ಳೆ ಬೆಳಿಗ್ಗೆ ಒಳ್ಳೆಯ ಉಪಹಾರವನ್ನು ನ್ಯೂಟ್ರಿಷಿಯಸ್ ಉಪಹಾರವನ್ನು ತಿಂದರೆ ಬೆಳಗ್ಗೆ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆದಲ್ಲಿ ಏನನ್ನು ಕಲಿತಾರೋ ಅದು ಹೆಚ್ಚು ಕಾಲ ದೀರ್ಘಕಾಲ ಮನಸ್ಸಿನಲ್ಲಿ ಉಳಿಯುತ್ತೆ ಹಾಗಾಗಿ ಬ್ರೇಕ್ಫಾಸ್ಟನ್ನು ಕೂಡ ಕೊಡಿ ಅಂತ ಇದು ಇದುವರೆಗೆ ಮಧ್ಯಾಹ್ನದ ಊಟ ಇರ್ತಿತ್ತು ಈಗ ಬೆಳಗಿನ ಉಪಹಾರವನ್ನು ಕೂಡ ಅದು ಪೌಷ್ಟಿಕ ಆಹಾರವನ್ನು ಕೂಡ ಕೊಡಿ ಅಂತ ಈ ಒಂದು ಶಿಕ್ಷಣ ನೀತಿ ಹೇಳುತ್ತೆ ನೋಡೋಣ ಯಾವ್ಯಾವುದು ಹೇಗೆ ಹೇಗೆ ಮೇಸ್ಟ್ರಿಗಾಗಲಿ ವಿದ್ಯಾರ್ಥಿಗಳಿಗಾಗಿ ಯಾವ ರೀತಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಎಲ್ಲರಲ್ಲೂ ಕುತೂಹಲ ಇದೆ ಅದು ಸರಿ ಪೀಠಿಗೆ ಏನು ಚೆನ್ನಾಗಿದೆ ಆದರೆ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತೀರ ಅದನ್ನು ಹೇಳಿ ನೋಡೋಣ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ ಮಗುವಿಗೆ ಮೂರು ವರ್ಷ ಆದಮೇಲೆ ಆ ಮಗು ಪ್ರಾರಂಭ ಮಾಡುತ್ತೆ ಈ ಅಲ್ಲಿಗೆ ನಮ್ಮ ಶಿಕ್ಷಣ ನೀತಿಗೆ ಶಿಕ್ಷಣಕ್ಕೆ ಬರುತ್ತೆ ಆ ಲೆವೆಲನ್ನು ಫೌಂಡೇಶನ್ ಲೆವೆಲ್ ಅಂತ ಕರಿತೀವಿ ಆ ಕೋರ್ಸನ್ನು ಆ ಮಟ್ಟವನ್ನು ಫೌಂಡೇಶನ್ ಮತ್ತು ಮೂಲಭೂತ ಏನು ತಳಹದಿ ವಿದ್ಯಾಭ್ಯಾಸ ತಳಹದಿ ಅಂತ ಕರಿತೀವಿ ಆ ತಳಹದಿನಲ್ಲಿ ಮಗು ಮೂರು ವರ್ಷಕ್ಕೇ ಶಾಲೆಗೆ ಬರ್ತದೆ ಮೂರು ವರ್ಷ ಆದ ಕೂಡಲೇ ಅಂಗನವಾಡಿಗೆ ಅಥವಾ ಪ್ರೀಶ್ ಸ್ಕೂಲ್ಗೆ ಸೇರಿಕೊಳ್ಳುತ್ತೆ ಮೂರು ನಾಲ್ಕು ಮತ್ತು ಐದನೇ ವರ್ಷದಲ್ಲಿ ಇಲ್ಲಿ ಕಲಿತರೆ ಆ ಮೂರನೇ ವರ್ಷ ಅಂದರೆ ಮಗು ಶಾಲೆಯಲ್ಲಿ ಮೂರನೇ ವರ್ಷವನ್ನು ಪ್ರಿಪರೇಟರಿ ಕ್ಲಾಸ್ ಅಂತ ಕರೀತಾರೆ ಸೊ ಈ ಮೂರು ವರ್ಷಗಳು ಫೌಂಡೇಶನ್ ಕೋರ್ಸ್ನ ಮೊದಲ ಹಂತ ಸೊ ನಾಲ್ಕು ಐದು ಅದಾದ ಮೇಲೆ ಒಂದು ವರ್ಷ ಪ್ರಿಪರೇಟರಿ ಕ್ಲಾಸ್ ಅಂತ ಇದಾದ ಮೇಲೆ ಒಂದು ಮತ್ತು ಎರಡನೇ ತರಗತಿ ಪ್ರಾರಂಭ ಆಗುತ್ತೆ ಆವಾಗ ಮಗುವಿಗೆ ಏಳು ಮತ್ತು ಎಂಟನೇ ವರ್ಷ ಇರುತ್ತೆ ಇದುವರೆಗೆ ಏನಾಗ್ತಿತ್ತು ಸಾಮಾನ್ಯವಾಗಿ ಹಳ್ಳಿಗಾಡಿನಲ್ಲಿ ಎಲ್ಲ ಮಕ್ಕಳುಗಳನ್ನ ಒಂದನೇ ಕ್ಲಾಸಿಗೆ ತೇರಿಸ್ತಾರೆ ಒಂದರಿಂದ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹೀಗೆ ಹೋಗುತ್ತೆ ಆದರೆ ಇಲ್ಲಿ ಏನಾಗಿದೆ ಆದರೆ ಪಟ್ಟಣಗಳಲ್ಲಿ ಮತ್ತು ಸಿಟಿಗಳೇನೇನಾಗುತ್ತೆ ಅಂತಂದರೆ ಎಲ್ ಕೆ ಜಿ ಇರುತ್ತೆ ಶಿಶು ವಿಹಾರಗಳಿರುತ್ತೆ ಬೇಬಿ ಸಿಟ್ಟಿಂಗ್ ಮತ್ತು ಇನ್ನೇನೋ ಇರ್ತವೆ ಸೊ ಅವರು ಮೂರು ವರ್ಷಕ್ಕೆ ಸೇರಿಸಿರ್ತಾರೆ ಆದ್ರೆ ಹಳ್ಳಿ ಆ ಒಂದು ಸೌಲಭ್ಯ ಇರ್ತಿರಲಿಲ್ಲ ಆದರೆ ಈ ಶಿಕ್ಷಣ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಹಳ್ಳಿ ಪಟ್ಟಣದವರು ಎಲ್ಲರೂ ಕೂಡ ಮೂರರ ವರ್ಷ ಆದ ಕೂಡಲೇ ಶಾಲೆಗೆ ಸೇರಿಸಬೇಕಾಗತ್ತೆ ಅದರಲ್ಲಿ ಮೊದಲ ಮೂರು ವರ್ಷ ಫೌಂಡೇಶನ್ ಕೋರ್ಸಲ್ಲಿ ಮೂರು ವರ್ಷ ಮೊದಲನೇದು ದಟ್ ಸೊ ಅದು ಇದುವರೆಗೆ ಲಭ್ಯ ಇರ್ತಿರಲಿಲ್ಲ ಈಗ ಆ ಮೂರು ವರ್ಷ ಎಲ್ಲರಿಗೂ ಇದೆ ಅದು ಅಂಗನವಾಡಿ ಪ್ರಿ ಪಿ ಡಿ ಸ್ಕೂಲ್ನಲ್ಲಿರುತ್ತೆ ಅದಾದಮೇಲೆ ಒಂದು ಮತ್ತು ಎರಡನೇ ತರಗತಿ ಇದಾದ ನಂತರ ಪ್ರಿಪ್ರೇಟ್ರಿ ತರಗತಿ ಪ್ರಾಥಮಿಕವಾಗಿ ಒಂದರಿಂದ ನಾಲ್ಕು ಪ್ರಾ ಪ್ರಾಥಮಿಕ ಅಂತಿತ್ತು ಈಗ ಮೂರು ನಾಲ್ಕು ಐದನ್ನು ಪ್ರಾಥಮಿಕ ಪ್ರಿಪ್ರೇಟ್ರಿ ಲೆವೆಲ್ ಅಂತ ಕರೀತಾರೆ ಸೊ ಅದು ಮೂರು ಮತ್ತು ನಾಲ್ಕರ ಐದನೇ ತರಗತಿ ಅದು ಆವಾಗ ಮಗುವಿಗೆ ಒಂಬತ್ತು ಹತ್ತು ಹನ್ನೊಂದು ವರ್ಷ ಆಗಿರುತ್ತೆ ಇದಾದ ಮೇಲೆ ಮಾಧ್ಯಮಿಕ ಮಿಡ್ಲ್ ಲೆವೆಲ್ ಸೊ ಅದಕ್ಕೆ ಅದಕ್ಕೆ ಶಾಲೆಗಳು ಕ್ಲಾ ತರಗತಿ ಅಂದರೆ ಆರು ಏಳು ಎಂಟನೇ ತರಗತಿಯನ್ನು ಮಿಡ್ಲ್ ಲೆವೆಲ್ ಅಂತ ಕರೀತಾರೆ ಮೊದಲು ಐದು ಆರು ಏಳು ಇರ್ತಿತ್ತು ಈಗ ಆರು ಏಳು ಎಂಟು ಮಾಧ್ಯಮಿಕ ಆಗಿದೆ ಮಿಡ್ಲ್ ಲೆವೆಲ್ ಸೊ ಆವಾಗ ಮಗುವಿಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಆಗಿರುತ್ತೆ ಮಿಡ್ಲ್ ಆದಮೇಲೆ ಸೆಕೆಂಡರಿ ಲೆವೆಲ್ ಈ ಸೆಕೆಂಡರಿ ಲೆವೆಲ್ ಎರಡು ಭಾಗ ಇದೆ ಗ್ರೇಡ್ ಒಂಬತ್ತು ತೊಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಒಂದು ಭಾಗ ಹನ್ನೊಂದು ಮತ್ತು ಹನ್ನೆರಡು ಇನ್ನೊಂದು ಭಾಗ ಅದು ಸೆಕೆಂಡ್ರಿನಲ್ಲಿ ಬರುತ್ತೆ ಅದು ಒಂದೇನೆ ಸೊ ಒಟ್ಟು ನಾಲ್ಕು ಹಂತವನ್ನಾಗಿ ಮಾಡಲಾಗಿದೆ ಫೌಂಡೇಶನ್ ಅದು ಒಟ್ಟು ವರ್ಷ ಮೂರು ಪ್ಲಸ್ ಎರಡು ಐದು ವರ್ಷಗಳು ಫೌಂಡೇಶನ್ ಲೆವೆಲ್ಲು ಆ ನಂತರದ ಮೂರು ವರ್ಷ ಪ್ರಿಪರೇಟರಿ ಐದು ಪ್ಲಸ್ ಮೂರು ಪ್ರಿಪ್ರೇಟ್ರಿ ಲೆವೆಲ್ ಮಿಡ್ಲ್ ಲೆವೆಲಲ್ಲಿ ಮತ್ತೆ ಮೂರು ವರ್ಷಗಳು ಆರು ಏಳು ಎಂಟನೇ ತರಗತಿ ಅದಾದ ಮೇಲೆ ನಾಲ್ಕು ವರ್ಷಗಳು ಸೆಕೆಂಡ್ರಿ ಲೆವೆಲ್ನಲ್ಲಿ ಈ ನಾಲ್ಕು ಹಂತದಲ್ಲಿ ವಿದ್ಯಾಭ್ಯಾಸವನ್ನು ನೀಡಲಾಗುತ್ತೆ ಯಾವುದರಲ್ಲಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಏನಿತ್ತು ಒಂದರಿಂದ ಹತ್ತರವರೆಗೆ ಒಂದು ಹಂತ ಅದನ್ನು ಶಾಲಾ ತ ಹಂತ ಅಂತ ಕರಿತಿದ್ರು ಆ ನಂತರ ಹನ್ನೊಂದು ಹನ್ನೆರಡು ಅದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಂತ ಕರ್ನಾಟಕದಲ್ಲಿ ಕರಿತಾ ಇದ್ದು ಅಥವಾ ಸಿ ಬಿ ಎಸ್ ಎಲ್ ಆದರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಅಂತ ಕರಿತಾಯಿದ್ರು ಹೊರ್ಗ ಬೇರೆ ಭಾಗಗಳಲ್ಲಿ ಇಂಟರ್ಮಿಡಿಯೇಟ್ ಅಂತ ಕರೆಯೋರು ಅಥವಾ ಜೂನಿಯರ್ ಕಾಲೇಜ್ ಅಂತಲೂ ಇಲ್ಲೂ ಕೂಡ ಇತ್ತು ಬೇರೆ ಕಡೆನೂ ಹಾಗೆ ಕರಿತಿದ್ರು ಸೊ ಈಗ ನಾಲ್ಕು ಅಂತ ಐದು ವರ್ಷ ಒಂದು ಮೂರು ವರ್ಷ ಪ್ರಾಥಮಿಕ ಮತ್ತೆ ಮೂರು ವರ್ಷ ಮಿಡ್ಲ್ ಲೆವೆಲ್ ಮಾಧ್ಯಮಿಕ ಮತ್ತೆ ನಾಲ್ಕು ವರ್ಷ ಸೆಕೆಂಡ್ರಿ ಅಂತ ಕರೀತಾರೆ ಹಾಗಾದರೆ ಈ ಎಂಟ್ರಿ ಲೆವೆಲ್ ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲರೂ ಇರ್ತಾರಾ ಅಂತಂದರೆ ಅದಕ್ಕೆ ಒಂದು ಅಂಕಿಅಂಶವನ್ನು ನೋಡೋಣ ಯಾಕೆ ಈಗ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಒಂದು ಅಂಶ ಇಟ್ಕೊಂಡಿದ್ದಾರೆ ಅಂತಂದರೆ ಮೊದಲು ಹುಡುಗರು ಸುಡುವಾದರೆ ಕೊನೆವರೆಗೂ ಹೇಗಿರ್ತಾರೆ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರಾ ಏನೇನು ಅಲ್ಲಿ ಸಹ ಒಂದು ತೊಂದರೆಗಳನ್ನು ಅವರು ಅನುಭವಿಸಿದ್ರು ಅನ್ನೋದನ್ನು ಒಂದು ಇತ್ತೀಚಿನ ಒಂದು ಯುನೆಸ್ಕೋ ಪಟ್ಟಿಯ ಪ್ರಕಾರ ಎರಡು ಸಾವಿರದ ಹದಿಮೂರರ ಜಿ ಇ ಆರ್ ಅದು ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂತ ಕರೀತಾರೆ ಅದನ್ನು ಒಟ್ಟು ದಾಖಲಾತಿಯ ಪ್ರಮಾಣ ಅಂತ ಅನುಪಾತ ಅಂತ ಕರೀಲಾಗ್ತದೆ ಅನುಪಾತ ಹೇಗಪ್ಪ ಇತ್ತು ಅಂತಂದರೆ ಒಂದನೇ ತರಗತಿಗೆ ಮಗು ನೂರು ಜನ ಮಕ್ಕಳು ಅಲ್ಲಿ ಸೇರಿಕೊಂಡ್ರೆ ಮಾಧ್ಯಮಿಕ ಬರೋಷ್ಟೊತ್ತಿಗೆ ಆರು ಎಂಟನೇ ತರಗತಿ ಆರು ಮತ್ತು ಎಂಟಕ್ಕೆ ನೂರಿಂದ ತೊಂಬತ್ತು ಪಾಯಿಂಟ್ ಏಳು ಏನು ದಾಖಲಾತಿ ಕಡಿಮೆ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಹತ್ತು ಜನ ಅನ್ನೋ ಒಂಬತ್ತು ಜನ ಅಂತ ಹೇಳ್ಕೊಬೋದು ಒಂಬತ್ತು ಜನ ಹುಡುಗರು ಬಿಟ್ಟು ಬರ್ತಿದ್ರು ಎಂಟರಿಂದ ಹೈಸ್ಕೂಲಿಗೆ ಬಂದರೆ ಐಸ್ಕೂಲ್ನಲ್ಲಿ ಏನಾಗ್ತಿತ್ತು ಅಂತಂದರೆ ಈ ತೊಂಬತ್ತರಿಂದ ಮತ್ತೆ ಮತ್ತೆ ಕಡಿಮೆ ಆಗ್ತಿತ್ತು ಎಪ್ಪತ್ತೊಂಬತ್ತು ಜನಕ್ಕೆ ಬರ್ತಾಯಿದ್ರು ಆಲ್ಮೋಸ್ಟ್ ಎಂಬತ್ತು ಅಂತ ಅಂದ್ಕೋಬೋದು ಸೊ ನೂರಿದ್ದು ಇಲ್ಲಿ ಇಪ್ಪತ್ತು ಕಡಿಮೆ ಆಗುತ್ತೆ ಎಂಬತ್ತಿಗೆ ಬಂದುಬಿಟ್ರು ಆ ನಂತರ ಏನಾಗುತ್ತೆ ಪಿ ಯು ಸಿಗೆ ಬರೋ ಅಷ್ಟೊತ್ತಿಗೆ ಇದು ಐವತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ಗಳದ್ದು ಹೋಗ್ತಿತ್ತು ಮತ್ತು ಇನ್ನೂ ಮುಂದಕ್ಕೆ ತೊಗೊಂಡ್ರೆ ಡಿಗ್ರಿ ತಗೊಂಡ್ರೆ ಇಪ್ಪತ್ತ್ ಮೂ ಇಪ್ಪತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ಅಂದರೆ ನೂರು ವಿದ್ಯಾರ್ಥಿ ಇದ್ದವರು ಆರು ಏಳಕ್ಕೆ ಬಂದಾಗ ಆರು ಏಳು ತೊಂಬತ್ತಕ್ಕೆ ಬಂದುಬಿಡ್ತಾರೆ ಒಂಬತ್ತು ಹತ್ತನೇ ತರಗತಿ ಬರೋ ಅಷ್ಟೊತ್ತಿಗೆ ಎಪ್ಪತ್ತೊಂಬತ್ತಕ್ಕೆ ಬರ್ತಾರೆ ಹನ್ನೊಂದು ಹನ್ನೆರಡು ಪಿಯು ಸಿ ಅಷ್ಟೊತ್ತಿಗೆ ಐವತ್ತೊಂದು ಪರ್ಸೆಂಟಿಗೆ ಬರ್ತಾರೆ ಡಿಗ್ರಿ ಬರೋ ಅಷ್ಟೊತ್ತಿಗೆ ಇಪ್ಪತ್ತಾರು ಜನಕ್ಕೆ ಬಂದುಬಿಡ್ತಾರೆ ಸೊ ಅಂದ್ರೇನು ಇಪ್ಪತ್ತಾರು ನೂರರಲ್ಲಿ ಎಪ್ಪತ್ನಾಲ್ಕು ದಿನ ಶಾಲೆಯಿಂದ ವಿದ್ಯಾಭ್ಯಾಸದಿಂದ ವಂಚಿತರಾದರು ಹಾಗಾದರೆ ನೂರಕ್ಕೆ ಎಪ್ಪತ್ನಾಲ್ಕು ಜನ ವಿದ್ಯಾಭ್ಯಾಸದಿಂದ ವಂಚಿತರಾದರೆ ದೇಶ ಹೇಗೆ ಉದ್ಧಾರ ಆದೀತು ಹೇಗೆ ಬೆಳವಣಿಗೆ ಆದೀತು ಸೊ ಈ ಎಲ್ಲ ಅಂಶಗಳನ್ನು ಇದರಲ್ಲಿ ಇಟ್ಟುಕೊಂಡು ಇದು ಇತ್ತೀಚಿನ ಅಂಶ ಇದನ್ನು ಇಟ್ಕೊಂಡು ಅದರಲ್ಲಿ ಇಪ್ಪತ್ತಾರು ಪಾಯಿಂಟ್ ಮೂರು ಇದು ಎರಡು ಸಾವಿರದ ಹದಿನೆಂಟರ ಅಂಶ ಇದು ಇದನ್ನು ಇಟ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ ಈ ಇದರಲ್ಲಿ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತೈದು ಅಂದರೆ ಇನ್ನು ಹದಿನೈದು ವರ್ಷದಲ್ಲಿ ಈಗ ಇಪ್ಪತ್ತು ಇಪ್ಪತ್ತು ಎರಡು ಸಾವಿರದ ಹದಿನೈದು ವರ್ಷದಲ್ಲಿ ಪ್ರೈಸ್ಕೂಲ್ನಿಂದ ಸೆಕೆಂಡ್ರಿ ಸ್ಕೂಲ್ ಅವರಿಗೆ ಶೇಕಡ ನೂರು ಇರಲೇಬೇಕು ಇಲ್ಲಿವರೆಗೆ ಹನ್ನೆರಡನೇ ತರಗತಿವರೆಗೆ ನೂರಿಂದ ನೂರೇ ಇರಬೇಕು ಕಡಿಮೆ ಆಗಲೇಬಾರ್ದು ಯಾರು ಬಿಟ್ಟು ಹೋಗಬಾರ್ದು ಆ ಆಧಾರವನ್ನು ಇಟ್ಕೊಂಡು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಶಿಕ್ಷಣ ನೀತಿಯನ್ನು ರೂಪಿಸಲಾಗಿದೆ ಇದು ರೂಪಿಸಬೇಕಾದಾಗ ಏನನ್ನು ಇವರಿಗೆ ಯಾವುದು ಇದು ದಾರಿದೀಪ ಅಂತ ಅಂದರೆ ನಮ್ಮ ಭವ್ಯ ಭಾರತದ ಪುರಾತನ ಭಾರತೀಯ ಏನು ಭವ್ಯ ಪರಂಪರೆ ಇದೆಯಲ್ಲ ಆ ಪರಂಪರೆಯ ಜ್ಞಾನವನ್ನೇ ಆ ಪುರಾತನ ಜ್ಞಾನವನ್ನೇ ಪುರಾತನ ಭವ್ಯ ಪರಂಪರೆಯ ಜ್ಞಾನವನ್ನೇ ಈ ಜ್ಞಾನ ದೀಪ್ತಿಯಾಗಿ ದಾರಿದೀಪವಾಗಿ ಇಟ್ಟುಕೊಂಡು ಈ ಶಿಕ್ಷಣ ನೀತಿಯನ್ನು ರೂಪಿಸಿದ್ದೀವಿ ಅಂತೇಳಿ ಹೇಳಲಾಗ್ತದೆ ನೋಡೋಣ ಏನು ಆಯ್ತಪ್ಪ ಅದಾಗಾದರೆ ಈ ಎಂಟ್ರಿ ಲೆವೆಲ್ನಲ್ಲಿ ಶಿಕ್ಷಣ ಕೊಡುವಾಗ ನೀವು ಹೇಗೆ ನೂರು ಜಡಿ ಆರನ್ನು ಜಿ ಇ ಆರ್ನ ಪಾಲಿಸ್ತೀರಿ ಹೇಗೆ ನೀವು ಆ ದಾಖಲಾತಿಯನ್ನು ಸತತವಾಗಿ ನೂರು ಪರ್ಸೆಂಟ್ ಇಟ್ಕೊಂಡಿರ್ತೀರಿ ಅಂತಂದರೆ ಅದಕ್ಕೆ ಕಾರ್ಯಸೂಚಿಗಳನ್ನು ಕೂಡ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸ್ವಚ್ಛವಾಗಿ ಹೇಳಿದ್ದಾರೆ ಈ ನಾಲ್ಕು ಐದು ಆರನೇ ಅಂಗನವಾಡಿಗೆ ತರಗತಿ ಇದೆಯಲ್ಲ ಫೌಂಡೇಶನ್ಸ್ ಕೋರ್ಸ್ ನಾಲ್ಕು ಐದು ಆರನೇ ವರ್ಷದಲ್ಲಿ ಅಂದರೆ ಮೊದಲ ಮೂರು ವರ್ಷಗಳು ಅಂಗನವಾಡಿ ಮತ್ತು ಪ್ರೀ ಸ್ಕೂಲ್ನಲ್ಲಿ ಇದು ಈ ಫೌಂಡೇಶನ್ ಕೋರ್ಸು ನಂತರ ಇನ್ನೆರಡು ವರ್ಷ ಮೂರು ಪ್ಲಸ್ ಎರಡು ಇಷ್ಟು ಐದು ವರ್ಷಗಳ ಕಾಲ ಫೌಂಡೇಶನ್ ಇಲ್ಲಿ ಇಲ್ಲೇನಂತ ಹೇಳಿದ್ದೀವಿ ಇಲ್ಲಿಂದ ಒಂದು ಇಲ್ಲಿಂದ ಅಂಗ ಮೂರನೇ ವಯಸ್ಸಿನಿಂದ ಅಂದರೆ ಪ್ರಿಯ ಅಂಗನವಾಡಿಯಿಂದ ಇಲ್ಲಿವರೆಗೆ ಹನ್ನೆರಡನೇ ತರಗತಿ ನೂರು ಬಂ ಶೇಕಡಾ ನೂರು ಅನುಪಾತವನ್ನು ಇಟ್ಕೊಳ್ತೀವಿ ಅಂತ ಹೇಳ್ತಿರಲ್ಲ ಯಾವುದೋ ಒಟ್ಟು ಏನರೋ ದಾಖಲಾತಿ ಅನುಪಾತವನ್ನು ಹೇಗೆ ಇಟ್ಕೊಳ್ತೀವಿ ಅಂತಂದರೆ ಅದಕ್ಕೆ ಪೂರಕ ಪೂರಕಾಂಶ ಏನಂತಂದರೆ ನೋಡಪ್ಪ ನಾವೇನೇ ಸೇರಿಸಬೇಕು ಆದರೆ ನಾವೇನು ಮಾಡೋಣ ನಮ್ಮ ಹತ್ರ ಹಣ ಇಲ್ಲ ನಾವು ಸಮಾಜದಲ್ಲಿ ನಮ್ಮ ಕೈಲಿ ಸೇರಿಸೋದಕ್ಕಾಗಲ್ಲ ಅಂತಂದರೆ ಅದಕ್ಕೇನು ಹೇಳ್ತಾರೆ ಅಂತಂದರೆ ಟೀಚರ್ಸ್ಗಳನ್ನ ಕಳಿಸಿ ಮನೆ ಹತ್ರ ಕಳಿಸಿ ಕೌನ್ಸಿಲರ್ನ ಕಳಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈಗ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಕನ್ವಿನ್ಸ್ ಮಾಡಿ ಅದ್ರ ಜೊತೆಗೆ ಹೇಳಿ ನೋಡಿ ಮಧ್ಯಾಹ್ನದ ಬೆಳಿಗ್ಗೆ ಉ ಬೆಳಗ್ಗೆ ಉಪಹಾರ ಕೂಡ ಇದೆ ಅಂತಲೂ ಹೇಳಿ ಮತ್ತೆ ಮಧ್ಯಾಹ್ನದ ಊಟ ಮತ್ತು ನ್ಯೂಟ್ರಿಷಸ್ ಫುಡ್ಡನ್ನು ಕೊಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಯಾಕಂತಂದರೆ ಮಕ್ಕಳನ್ನ ಯಾಕೆ ಕಳಿಸೋದು ಅಂತಂದರೆ ಅವರಿಗೆ ಅವ್ರನ್ನ ಇನ್ನೇನು ಬೇರೆ ಕೆಲಸಕ್ಕೋಸ್ಕರ ಹಾಕ್ಕೊಂಡಿರ್ತಾರೆ ಅದಕ್ಕೆ ಅದನ್ನ ಬದಲಾಗಿ ನೀವು ಮನೆ ಪಾಠಕ್ಕೆ ಕಳಿಸಿ ಸ್ಕೂಲಿಗೆ ಕಳಿಸಿ ಅಲ್ಲಿ ನಾವು ಊಟ ಮತ್ತು ಉಪಹಾರವನ್ನು ನೀಡ್ತೇವೆ ಹೇಳಿ ಸೊ ಅದು ಒಂದು ಭಾಗ ಆಯಿತು ಅಂತಂದರೆ ಈ ಕೆಲವೊಂದು ಭಾಗದಲ್ಲಿ ನೋಡಪ್ಪ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸೋಷಿಯೋ ಎಕನಾಮಿಕಲ್ಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ ನಾವು ನಮಗೆ ಏನೂ ಇಲ್ಲ ನಾವು ನಿರ್ಗತಿಕರಾಗಿದ್ದೀವಿ ಅಂತಂದರೆ ಅವ್ರನ್ನ ಗುರುತಿಸಿ ಅವ್ರನ್ನ ಗುರುತಿಸ್ಬಿಟ್ಟು ಅವರಿಗೆ ಬೇಕಾದಂಥ ಪೂರಕವಾದಂತಹ ಸಹಕಾರವನ್ನು ನೀಡಿ ಏನೇನು ಬೇಕಾಗ್ಬೋದು ಅವರಿಗೆ ಮೊದಲು ಹೇಳಿದಾಗ ಈಗ ಊಟ ಉಪಚಾರದ ಬಗ್ಗೆ ಇರ್ಬೋದು ಮತ್ತು ಬೇರೆ ಏನಾದರೂ ಸೌಲಭ್ಯಗಳು ಬರೋಕ್ಕಾಗ ಕೊಡಲಿಕ್ಕಾಗುತ್ತೋ ಅದನ್ನು ನೋಡಿ ಕೆಲವೊಂದು ಭಾಗದಲ್ಲಿ ಅದೇ ಹೆಚ್ಚಿನ ಅಂಶ ಕೆಲವೊಂದು ರೀಜನ್ನಲ್ಲಿ ಅದೇ ತುಂಬ ಹೆಚ್ಚಿನ ಜನ ಎಸ್ ಸಿ ಡಿ ಜಿ ಗ್ರೂಪ್ಗಳು ಅಂತಂದ್ರೆ ಸೋಶಿಯೋ ಎಕನಾಮಿಕಲಿ ಸೋಷಿಯಲಿ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ ಅಂದರೆ ಎಸ್ ಸಿ ಡಿ ಜಿ ಗ್ರೂಪ್ ಅಂತಾನೆ ಕರೀತಾರೆ ಅವರು ಹೆಚ್ಚು ಜನ ಇದ್ರೆ ಅದಲ್ಲೇ ಆ ಝೋನನ್ನೇ ಆ ಭಾಗವನ್ನೇ ಆ ಊರನ್ನೇ ಆ ಒಂದು ಜಿಲ್ಲೆಯನ್ನೇ ಸ್ಪೆಷಲ್ ಎಜುಕೇಷನ್ ಝೋನ್ ಅಂತ ಹೇಳಿ ಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಕನ್ಸರ್ಟೆಡ್ ಆಗಿ ಒಬ್ರಿಗೊಬ್ರು ಪರಸ್ಪರವಾಗಿ ಮಿಳಿತವಾಗಿ ಆ ಒಂದು ಎಜುಕೇಷನ್ ಝೋನ್ನಲ್ಲಿ ಈ ಎಸ್ ಡಿ ಎಸ್ ಸಿ ಡಿ ಜಿ ಗ್ರೂಪ್ಗಳನ್ನ ಮೇಲೆ ಎತ್ತೋದಕ್ಕೆ ಬೇಕಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಬೇಕ ಪೂರಕವಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಅಂತ ಒಂದು ಸೂಚನೆಯನ್ನು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಕೊಡುತ್ತೆ ಇದು ಇಲ್ಲಿ ಮಾಡುವಾಗ ಏನನ್ಸುತ್ತೆ ಸೋಶಿಯೋ ಎಕೊನಾಮಿಕ್ ಬಂದಾಗ ಒಂದು ಏನಾಗುತ್ತೆ ಅವರ ಕಲ್ಚರ್ ಬೇರೆ ಇರಬಹುದು ಅಥವಾ ಅವ್ರ ಜಿಯೋಗ್ರಫಿಕಲಿ ಒಂದು ದಿಬ್ಬ ಕಾರ್ಡ್ನಲ್ಲಿ ಇರುವಂಥವ್ರು ಇರ್ಬೋದು ಡೆಮೋಗ್ರಫಿಕಲಿ ಕಾರ್ಡ್ನಲ್ಲಿ ಇರ್ಬೋದು ಅಂತವ್ರ ಕಡೆಗೆ ಗುರುಕುಲ ರೀತಿಯಲ್ಲಿ ಪಾಠ ಸ್ಕೂಲ್ಗಳು ಶುರು ಮಾಡಿಸಿ ಸ್ಕೂಲ್ ಹೊಸ ಸ್ಕೂಲ್ಗಳನ್ನ ಬಿಲ್ಡ್ ಸ್ಕೂಲ್ಸ್ ಯಾವ ರೀತಿ ಗುರುಕುಲ ಆಗ್ಬೋದು ಪಾಠಶಾಲ ಆಗ್ಬೋದು ಮದ್ರಾಸ ಆಗ್ಬೋದು ಮತ್ತು ಮನೆ ಪಾಠನೇ ಆಗ್ಬೋದು ಹೋಮ್ ಸ್ಕೂಲಿಂಗ್ ಕೂಡ ಆಗ್ಬೋದು ಏನಾದರೂ ಆಗಲಿ ಅವ್ರು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡಿರಬೇಕು ಅದಕ್ಕೆ ಎಸ್ ಸಿ ಜಿ ಎಸ್ ಸಿ ಜಿಗಳು ಅಂದರೆ ಸೋಶ ಸ್ಪೆಷಲ್ ಎಜುಕೇಷನ್ ಝೋನ್ಸ್ಗಳು ಈಗ ಮತ್ತೆ ಎಸ್ ಸಿ ಡಿ ಜಿಯನ್ನು ಮೇಲೆ ಎತ್ತೋದಕ್ಕೆ ಈ ಒಂದು ಇಂಪಾರ್ಟೆನ್ಸನ್ನು ಕೊಡಿ ಆಮೇಲೆ ಈಗ ಶಾಲೆಗಳು ಯಾರಾದರೂ ವರ್ಷದಾಗ ಶುರು ಮಾಡ್ತೀರಿ ಅಂತಂದರೆ ರಿಸ್ಟ್ರಿಕ್ಷನ್ಸ್ ಕಡಿಮೆ ಆಕೆ ರಿಕ್ವೈರ್ಮೆಂಟ್ಸ್ ಫಾರ್ ದ ಸ್ಕೂಲ್ ಟು ಓಪನ್ ಅವ್ರಿಗೆ ಲೆಸ್ ರಿಸ್ಟ್ರಿಕ್ಷನ್ಸ್ ಇರಲಿ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಜನ ಅಲ್ಲಿ ಶಾಲೆಗಳನ್ನು ಓಪನ್ ಮಾಡಲಿಕ್ಕೆ ಮಾಡ್ತು ಮಾಡಿತು ಅಂತಂದರೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸನ ಸಿಗಂಗಾಗುತ್ತೆ ಸೊ ಪ್ರವೇಶಾರ್ಥಿಗ ಪ್ರವೇಶವನ್ನು ಈಸಿಯಾಗಿ ಕೊಡಬಹುದು ಮಕ್ಕಳಿಗೆ ಹೆಚ್ಚು ಹೆಚ್ಚು ಮಕ್ಕಳುಗಳು ಶಾಲೆಯಲ್ಲಿ ಕಲಿಬಹುದು ಅನ್ನೋದನ್ನು ಈ ಒಂದು ಸೂಚನೆ ಈ ನೀತಿ ಪ ನೀತಿ ಹೇಳುತ್ತೆ ಹಾಗೆ ಆರು ಏಳು ಎಂಟನೇ ತರಗತಿನಲ್ಲಿ ಈ ನವೋದಯ ಶಾಲೆಯ ರೀತಿಯಲ್ಲೇನೆ ಫ್ರೀ ಬೋರ್ಡಿಂಗ್ ಸ್ಕೂಲ್ಸ್ಗಳನ್ನು ಪ್ರಾರಂಭ ಮಾಡಿ ಸೊ ಫ್ರೀ ಬೋರ್ಡಿಂಗ್ ಸ್ಕೂಲ್ ಶುರು ಆಗೋದು ಯಾವಾಗ ಅಂದ್ರೆ ಆರು ಏಳು ಆರನೇ ತಾರೀಕಿನ ಆರ್ನ ಆರನೇ ತರಗತಿಯಿಂದ ಶುರುವಾಗುತ್ತೆ ಸೊ ಹೆಚ್ಚು ಹೆಚ್ಚು ಫ್ರೀ ಬೋರ್ಡಿಂಗ್ ಸ್ಕೂಲ್ಸ್ಗಳನ್ನು ಪ್ರಾರಂಭ ಮಾಡಿ ಸೊ ಏನಾಗುತ್ತೆ ಅಂತಂದರೆ ಮಕ್ಕಳುಗಳು ಬಂದು ಸೇರಿಕೊಳ್ಳುವಂಥದ್ದಾಗುತ್ತೆ ಸೊ ಅದು ಸಾಧ್ಯತೆಯನ್ನು ನೋಡಿ ಆಮೇಲೆ ಒಂಬತ್ತು ಹತ್ತು ಹನ್ನೆರಡನೇ ತರಗತಿನಲ್ಲಿ ಅಕಸ್ಮಾತು ಹತ್ತನೇ ತರಗತಿ ಆದಮೇಲೆ ಅಯ್ಯೋ ಆಗ್ತಿಲ್ಲ ಅಂದರೆ ಆಯಿತು ಹೋಗು ಹತ್ತನೇ ತರಗತಿ ಆದ ಬಿಟ್ಟು ಹೋಗು ಬಿಟ್ಟು ಮತ್ತೆ ಬಂದು ಸೇರ್ಕೋ ಯು ಕೆನ್ ಎಕ್ಸಿಟ್ ಹತ್ತನೇ ತರಗತಿ ಆದಮೇಲೆ ಬಿಡ್ಬೋದು ಮತ್ತೆ ಸೇರಿಕೊಳ್ಬೋದು ಸೊ ಈ ರೀತಿಯಾದಂಥ ಫ್ಲೆಕ್ಸಿಬಿಲಿಟಿಯನ್ನು ಈ ಒಂದು ಇದರಲ್ಲಿ ದಾಖಲಾತಿ ನಿಯಮದಲ್ಲಿ ಕೊಡಿ ನೀಡಲಾಗಿದೆ ಸೊ ಇಲ್ಲಿ ದಾಖಲಾತಿಯನ್ನು ಏನಾದರೂ ಮಾಡಿ ಮಾಡಲೇಬೇಕು ಅಕಸ್ಮಾತ್ ಒಂದು ತೊಂದರೆ ಇತ್ತು ಅಂತಂದರೆ ಎಸ್ಪೆಷಲಿ ಹೈಯರ್ ಲೆವೆಲ್ನಲ್ಲಿ ಸೆಕೆಂಡ್ರಿ ಲೆವೆಲಲ್ಲಿ ಹೋಗಿ ಮತ್ತೆ ಬರುವಂತಹ ಒಂದು ಅವಕಾಶವನ್ನು ನೀಡಲಾಗಿದೆ ನೀಡೋ ಆ ಒಂದು ನೀತಿಯನ್ನು ಇದರಲ್ಲಿ ಸೂಚ್ಯವಾಗಿ ಹೇಳಲಾಗಿದೆ ಇದನ್ನು ಪರಿಪೂರ್ಣವಂತ ಇದು ಏನು ಕಾರ್ಯಸೂಚಿ ಏನು ಬರಲ್ಬೇಕಾಗಿದೆ ಅದು ವರ್ಕಿಂಗ್ ಕಾರ್ಯಸೂಚಿ ಏನಿದೆಯಲ್ಲ ಅದು ಬರಬೇಕಾಗಿದೆ ಸೊ ಅಕಸ್ಮಾತು ನನಗೆ ಏನೇ ಮಾಡಿದ್ರು ಕೂಡ ನಾನು ಫಿಸಿಕಲಿ ಶಾಲೆಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಅಂತಹ ಮಕ್ಕಳಗಳಿಗೆ ಓಪನ್ ಡಿಸ್ಟೆನ್ಸ್ ಲರ್ಡಿಂಗ್ ಓ ಡಿ ಎಲ್ ಪ್ರೋಗ್ರಾಮ್ ದೂರ ಶಿಕ್ಷಣ ಏನು ಶಿಕ್ಷಣ ಏನಿದೆಯಲ್ಲ ಮತ್ತು ಅಂಚೆ ಮತ್ತು ಥೆರಪಿನ ಶಿಕ್ಷಣ ಅಂತೇನಿತ್ತು ಈಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ದೂರ ಶಿಕ್ಷಣಗಳನ್ನು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಮಾಡಿ ಅಂಥೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗು ರಾಷ್ಟ್ರ ಮಟ್ಟದಾಗ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಇವರುಗಳಿಗೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ಒಂದಕ್ಕೆ ನೀತಿ ನೀತಿಯನ್ನು ರೂಪಿಸಿ ಅಂತ ಈ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಹೇಳಲಾಗುತ್ತೆ ಒಟ್ಟಿನಲ್ಲಿ ಮಕ್ಕಳು ಯಾವುದೇ ಕಾರಣದಿಂದಲೂ ಈ ಒಂದು ಶಿಕ್ಷಣದಿಂದ ವಿಮುಖರಾಗಬಾರದು ಅವ್ರನ್ನ ಮತ್ತೆ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತಂದರೆ ಅವ್ರ ದಾಖಲಾತಿ ಬಹಳ ಮುಖ್ಯ ಸೊ ಈ ದಾಖಲಾತಿಗೆ ಇವೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಈ ನೀತಿ ಹೇಳುತ್ತದೆ ಆಯಿತು ಪ್ರವೇಶವೇನೋ ಸರಿ ದಾಖಲಾತಿಯನ್ನು ನೂರು ಭಾಗ ಇಟ್ ನೂರು ಪರ್ಸೆಂಟ್ ಇಟ್ಕೊಳ್ತೀರಿ ಹಾಗಾದರೆ ಈ ಪಾಠಗಳು ಹೇಗಿರುತ್ತೆ ಯಾವ ಪಾಠದ ಅದಕ್ಕೆ ಏನು ಸೂಚನೆಗಳೇನೇನು ಅದನ್ನು ನೋಡೋಣ ಈ ಮೊದಲ ಐದು ವರ್ಷಗಳಿದೆಯಲ್ಲ ಮಗುವಿಗೆ ನಾಲ್ಕು ಐದು ಆರು ಏಳು ಎಂಟು ವರ್ಷ ಇದ್ದಾಗ ಆ ಮೊದಲ ಐದು ವರ್ಷವನ್ನು ಫೌಂಡೇಶನ್ ಕೋರ್ಸ್ ಅಂತ ಕರಲಾಗ್ತದೆ ಮೂರನೇ ವರ್ಷ ಆದಮೇಲೆ ಸೇರಿಕೊಳ್ತದೆ ಸೊ ಮೊದಲ ಎರಡು ವರ್ಷಗಳು ಈ ಅಂಗನವಾಡಿನಲ್ಲಿ ಅಥವಾ ಪ್ರೀ ಸ್ಕೂಲಲ್ಲಿ ಏನಿದೆಯಲ್ಲ ಅಲ್ಲಿ ಯಾವ ರೀತಿಯಲ್ಲಿ ಆ ಮಗುವಿಗೆ ಪಾಠವನ್ನು ಹೇಳಿಕೊಡ್ಬೇಕು ಅನ್ನೋದೊಂದನ್ನು ಈ ನೀತಿ ಹೇಳುತ್ತೆ ಅಂತಂದರೆ ಈ ಶಿಕ್ಷಣ ನೀತಿ ಪ್ಲೇ ಬೇಸ್ಡ್ ಇರಬೇಕು ಆಟದ ಜೊತೆ ಇರಬೇಕು ಆ್ಯಕ್ಟಿವಿಟಿ ಇರಬೇಕು ಆಟ ಓಟದಗಳ ಇರಬೇಕು ಡಿಸ್ಕವರಿ ಹುಡುಕಾಡ್ತೇನೆ ಅಂದರೆ ಮಗುವಿಗೆ ಒಂದು ಆಸಕ್ತಿಯನ್ನು ಬಳಸಬೇಕು ಅದು ಆ ಲರ್ನಿಂಗ್ ಇರಬೇಕು ಆಟ ಓಟ ನೋಟ ಪಾಠ ಈ ಒಂದು ಆಧಾರದ ಮೇಲೇ ಅಲ್ಲಿ ಹೇಳ್ಕೊಡ್ಬೇಕು ಅಂತ ಈ ನೀತಿ ಹೇಳುತ್ತೆ ಅದರಲ್ಲಿ ಮುಖ್ಯವಾಗಿ ಏನನ್ನು ತಿಳಿಸ್ಕೊಡಿ ಅಂತ ಹೇಳುತ್ತೆ ಅಂತಂದರೆ ಕಲೆಯಲ್ಲಿ ಅದನ್ನು ಹಾಡುಗಳ ಮುಖ ಸ್ಟೋರೀಸ್ಗಳು ಕತೆಗಳ ಮುಖ್ಯನವಾಗಿ ಹಾಡನ್ನು ಮುಖ್ಯನವಾಗಿ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಹಾಗೆಯೇ ಭಾಷೆಯನ್ನು ತಿಳಿಸಿ ಅಂತ ಹೇಳ್ತಾರೆ ಭಾಷೆಯನ್ನು ಹೇಳ್ಕೊಡಿ ಅಂತೇಳಿ ಇವಾಗ ಮಗುವಿಗೆ ಒಂದು ಅನಾಲಿಸಿಸ್ ಪ್ರಕಾರ ಮಗು ಎರಡರಿಂದ ಎಂಟು ವರ್ಷ ಇದ್ದಾಗ ಬೇಗಲೇ ಬೇಗಲೆ ಆ ಎಲ್ಲ ಭಾಷೆಗಳನ್ನ ಕಲ್ತ್ಕೊಳ್ಳೋದಕ್ಕೆ ಅದು ಆ ಮಗು ಸಾಮರ್ಥ್ಯವನ್ನು ಹೊಂದಿರುತ್ತೆ ಬ ಪ್ರಾರಂಭದಲ್ಲಿ ಚೆನ್ನಾಗಿ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರ್ತದೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ಭಾಷೆ ಏನೇನು ಕಲಿಸ್ಬೇಕೋ ಅದನ್ನು ಮೊದಲೇ ಕಲಿಸ್ಬಿಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಹೇಳ್ಕೊಡ್ಬೇಕಾದ ಏನು ಅಂತಂದರೆ ಹಾಡಿನಲ್ಲಿ ಮುಖ್ಯವಾಗಿ ಕಥೆಗಳೇ ಮುಖ್ಯನ ಹೇಳ್ಕೊಡಿ ಅಂತ ಹೇಳ್ತಾರೆ ಸೊ ಇದು ಮೊದಲು ಎರಡು ವರ್ಷ ಆದರೆ ಅದರ ಮೂರನೇ ವರ್ಷದ ತರಗತಿಯನ್ನು ಮೂರನೇ ವರ್ಷವನ್ನು ಅದು ಪ್ರಿಪರೇಟ್ರಿ ಕ್ಲಾಸ್ ಅಂತ ಕರೀತಾರೆ ಒಂದು ವರ್ಷ ಒಂದನೇ ತರಗತಿ ಮೊದಲನೇ ತರಗತಿ ಪ್ರಿಪ್ರೇಟರಿ ತರಗತಿ ಅಂತ ಕರೆಯಲಾಗ್ತದೆ ಆವಾಗ ಮಗುವಿಗೆ ಆರು ವರ್ಷ ಆಗಿರುತ್ತೆ ಆ ಸಂದರ್ಭದಲ್ಲಿ ಅರ್ಲಿ ಲಿಟ್ರಸಿ ಮತ್ತು ನ್ಯೂಮರಿಸಿ ಪ್ಲೇ ಹೇಳ್ಕೊಡಿ ಅದು ಪ್ಲೇಬೇಸ್ಟ್ ಲಿಟ್ರಸಿ ನ್ಯೂಮರಸಿ ಪ್ಲೇ ಪ್ಲೇಬೇಸ್ಟ್ ಸೊ ಭಾಷೆ ಹೇಳ್ಕೊಡೋದು ಜೊತೆಗೆ ಅಂಕೆಗಳನ್ನು ತಿಳಿಸ್ಕೊಡಿ ಅಂಕೆಗಳನ್ನು ಪರಿಚಯ ಮಾಡಿ ಭಾಷೆಯನ್ನು ಪರಿಚಯ ಮಾಡಿ ಅಂಕಿಯನ್ನು ಕೂಡ ಪರಿಚಯ ಮಾಡಿ ಅಂಕಿಗಳ ಅಂಕಿಗಳನ್ನು ಪರಿಚಯ ಮಾಡ್ಕೊಳ್ಳಿ ನ್ಯೂಮರ್ ನ್ಯೂಮರಿಕಲ್ಸ್ಗಳನ್ನು ನಾವು ನಂಬರ್ಸ್ಗಳನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳುತ್ತೆ ಅದಾದ ಮೇಲೆ ಒಂದು ಮತ್ತು ಎರಡನೇ ತರಗತಿ ಅಂದರೆ ಇದು ನಾಲ್ಕನೇ ಮತ್ತು ಒಂದನೇ ಮತ್ತು ಎರಡನೇ ತರಗತಿ ಪ್ರಾರಂಭ ಆಗುತ್ತೆ ಏಳನೇ ವರ್ಷ ವರ್ಷಕ್ಕೆ ಒಂದನೇ ತರಗತಿ ಎಂಟನೇ ಮಗು ಎಂಟು ವರ್ಷ ಇದ್ದಾಗ ಎರಡನೇ ತರಗತಿ ಆಗುತ್ತೆ ಆವಾಗ ಈ ಏನು ಆಲ್ಫಾಬೆಟ್ಸನ್ನು ಬರೆಯೋದು ಸಣ್ಣ ನ ಬರೆಯೋದು ಸಣ್ಣ ಸಣ್ಣದ ಗುಡೋ ಕೂಡೋದು ಮತ್ತು ಕಳೆಯೋದನ್ನು ಇಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಒಂದು ಮತ್ತು ಎರಡನೇ ತರಗತಿಯಲ್ಲಿ ಬಣ್ಣವನ್ನು ಗುರುತಿಸೋದು ಮತ್ತು ಆಕೃತಿಗಳನ್ನು ಗುಡಿಸೋದು ಇವೆಲ್ಲವೂ ಆಟ ಪಾಠಗಳಿಂದಲೇ ಇವನ್ನೆಲ್ಲ ಮಾಡಿ ನೋ ಆಟ ಪಾಠ ಮತ್ತು ನೋಟ ಇವೆರಡು ಇವುಗಳಿಂದಲೇ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾರೆ ಮಾಡುವಾಗ ಎಲ್ಲರೂ ಯಾವುದ್ರ ಕಡೆ ಗಮನ ಇರಬೇಕು ಅಂತಂದರೆ ಮಗುವಿನ ಒಳ್ಳೆಯ ನಡತೆಯ ಕಡೆಗೆ ಗಮನವನ್ನು ಇಡಿ ಮತ್ತು ಸೌಜನ್ಯಪೂರ್ವತವಾಗಿ ಆ ಮಗು ಇನ್ನೊಬ್ಬರ ಜೊತೆ ವರ್ತಿಸೋದನ್ನು ಹೇಳಿಕೊಡೋದಕ್ಕೆ ಮಾಡಿ ಯಾಕೆಂದರೆ ಮಕ್ಕಳುಗಳು ರಿವೋಲ್ಟ್ ಆಗೋದು ಸಾಮಾನ್ಯವಾಗಿರ್ತದೆ ಕೂಕೊಳ್ಳೋದು ಆವಾಗ ಅರಿ ಇಲ್ಲ ಸೌಜನ್ಯದಿಂದ ವರ್ತಿಸ್ಬೇಕು ಅನ್ನೋದನ್ನು ಮಾ ಹೇಳ್ಕೊಡೋದಕ್ಕೆ ಕಡೆ ಗಮನ ಹೇಳಿ ಮತ್ತು ನೀತಿ ಪ ಪಾಠವನ್ನು ಆದಷ್ಟು ನೀತಿಕತೆಗಳ ಮುಖೇನ ಇದನ್ನು ತಿಳಿಸ್ಕೊಡಿ ಮತ್ತು ಪರ್ಸನಲ್ ಹೈಜಿನಿ ಸ್ವಚ್ಛತೆ ಇದೆಯಲ್ಲ ಶುಚಿತ್ವವನ್ನು ಕಾಪಾಡುವಂಥದ್ದು ಇಲ್ಲಿ ಹೊರಗಡೆ ಹೋದಾಗ ಬಹಿರ್ದಶೆಗೆ ಹೋಗುವಾಗ ಅಲ್ಲಿ ಶುಚಿ ನೈರ್ಮಲ್ಯವನ್ನು ಕಾಪಾಡ ಮಾಡ ಕಾಪಾಡ್ಕೊಳ್ಳೋದು ಹೇಗೆ ಇದು ಬಹಳ ಮುಖ್ಯ ಈ ಹಂತದಲ್ಲಿ ಬಹಳ ಮುಖ್ಯವಾಗಿರುತ್ತೆ ಅದನ್ನು ಪರ್ಸನಲ್ ಅಥವಾ ಸ್ವತಃ ಮತ್ತು ಅವರು ಮಗುವಿನ ಶುಚಿತ್ವವನ್ನು ದಡೆಗೆ ಆಗ ಜೊತೆಯಲ್ಲಿ ಟಾಯ್ಲೆಟ್ ಕಡೆಗೆ ಹೋದಾಗ ಹೇಗೆ ಅಲ್ಲಿ ಹೈಜಿನನ್ನು ಮೇಂಟೈನ್ ಮಾಡಬೇಕು ಅನ್ನೋ ಇರುವ ಲೇವನಕ್ಕೆ ಮಾಡಬೇಕು ಮಾಡಬೇಕು ಅನ್ನೋದನ್ನು ಕಡೆಗೆ ಗಮನ ಹರಿಸಿ ಹಾಗೆ ಶುಚಿತ್ವದ ಕಡೆಗೆ ಮತ್ತು ಜೊತೆಯಲ್ಲಿ ಒಟ್ಟಿಗೆ ಮಕ್ಳುಗಳು ಆಟ ಆಡುವಾಗ ಟೀಮ್ ವರ್ಕ್ಗಳು ಒಬ್ಬರಿಗೊಬ್ಬರಿಗೆ ಸಹಕಾರ ಮನೋಭಾವದಿಂದ ಕಾಪರೇಟ್ ಮಾಡಿಕೊಂಡು ಆಡುವುದನ್ನು ಆಟ ಆಡುವುದನ್ನು ಕಲಸಿ ಕಲಿಸ್ತ ಕಲಿಸ್ತಾನೆ ಪಾಠವನ್ನು ಹೇಳಿಕೊಡಿ ಅಂಥೇಳಿ ಈ ಫೌಂಡೇಶನ್ ಐದು ವರ್ಷದ ಇದರಲ್ಲಿ ಮಾ ಮಾಡಿ ಅಂತ ಹೇಳಲಾಗುತ್ತೆ ಹಾಗಾದರೆ ಪುಟ್ಟಿಯೆಲ್ಲ ರೆಡಿಯಾಗಿದೆಯಾ ಅಂದರೆ ಇನ್ನೂ ಇಲ್ಲ ಅದು ಮಾಡಬೇಕು ಈ ಒಂದು ತರಗತಿಯನ್ನು ಈ ಒಂದು ಫೌಂಡೇಶನ್ ಕೋರ್ಸನ್ನು ಇ ಸಿ ಸಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಇ ಸಿ ಸಿ ಇ ಅಂತ ಕರಲಾಗುತ್ತೆ ಇದು ಹೊಸದಾಗಿ ಪರಿಚಯಿಸಿರುವಂತಹ ಒಂದು ಶೈಕ್ಷಣಿಕ ಪದ್ಧತಿ ಸೊ ಹಾಗಾದರೆ ಇದನ್ನು ಯಾವ ಮಾಧ್ಯಮದಲ್ಲಿ ಹೇಳ್ಕೊಡ್ಬೇಕು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಹೇಗಿರಬೇಕು ಮಗುವಿಗೆ ಯಾವ ಮಾಧ್ಯಮದಲ್ಲಿ ಹೇಳ್ಕೊಡ್ಬೇಕು ಅಂತಂದರೆ ಏನು ಹೇಳ್ತಾರೆ ಅಂದರೆ ವೇರ್ ಅವರ್ ಪಾಸಿಬಲ್ ಇಲ್ಲಿ ಒಂದು ಅಕ್ಷರ ಪದವನ್ನು ಉಪಯೋಗಿಸಿದ್ದಾರೆ ಬೇರೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಮದರ್ ಟಂಗ್ ಮಾತೃಭಾಷೆಯಲ್ಲಿ ಹೇಳ್ಕೊಡಿ ಇಲ್ಲ ಅಂತ ಲೋಗಲ್ ಲ್ಯಾಂಗ್ವೇಜ್ನಲ್ಲಿ ಹೇಳಿಕೊಡಿ ಅಂತ ಹೇಳಿದ್ದಾರೆ ಸೊ ಮಾತೃಭಾಷೆಯಲ್ಲಿ ಹೇಳ್ಕೊಡೋದು ಖಂಡಿತವಾಗಿ ಒಳ್ಳೆಯದೇ ಮಗು ಬೇಗ ಅದನ್ನು ಗ್ರಹಿಸ್ಕೊಳ್ಳುತ್ತೆ ಅದು ಖಂಡಿತ ಸತ್ಯ ಇದನ್ನು ಐದನೇ ತರಗತಿ ಐದು ವರ್ಷ ಮೊದಲು ಐದು ವರ್ಷ ಐದನೇ ತರಗತಿಯವರೆಗೆ ಅಲ್ಲಿ ಎಂಟ್ರೇ ಐದನೇ ತರಗತಿವರೆಗೂ ಮಾಡಿ ಅದ್ರ ಜೊತೆಗೆ ಎಂಟನೇ ತರಗತಿವರೆಗೂ ಸಾಧ್ಯವಾದರೆ ಮಾಡಿ ಅಂತ ನಾನು ಇಲ್ಲಿ ವೇರೆವರ್ ಪಾಸಿಬಲ್ ಅಂತಂದಾಗ ನಾನು ಅಂತಂದರೆ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಮದರ್ ಟಂಗ್ ಆಗಲಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮಂಗಳೂರು ಕಡೆಗೆ ಹೋದರೆ ಅವ್ರ ಮಾತೃಭಾಷೆ ತುಳು ಆಗಿರ್ತದೆ ಆದರೆ ತುಳುವಿನಲ್ಲಿ ಮಾಡಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಪಾಠ ಮಾಡಿ ಅಂತ ಅಂದುಕೊಂಡೆ ಆದರೆ ಇಲ್ಲಿ ಬೇರೆಯವರು ಪಾಸಿಬಲ್ ಅನ್ನೋದು ಏನು ಹೇಳಲಿಕ್ಕಾಗಲ್ಲ ಆಮೇಲೆ ಇನ್ನೊಂದು ನಾನು ಒಬ್ಬರ ಇಂಟರ್ವ್ಯೂ ಕೂಡ ನೋಡಿದೆ ಒಬ್ಬರು ಮ ಮಾನ್ಯ ಕೇಂದ್ರದ ಮಂತ್ರಿಗಳು ಕೂಡ ಹೇಳಿದ್ರು ಏನಪ್ಪ ಅಂತಂದರೆ ಈ ನೀತಿಯ ಒಂದು ವಿಶೇಷನ ಏನು ಅಂತಂದರೆ ಇದು ಮೋರ್ ಫ್ಲೆಕ್ಸಿಬಲ್ ಅಂತೇಳಿ ಮೋರ್ ಫ್ಲೆಕ್ಸಿಬಲ್ ಅಂದಾಗ ಈಗ ಲೋಕಲ್ ಲ್ಯಾಂಗ್ವೇಜ್ಗೆ ಶಿಫ್ಟ್ ಆಗ್ತಾರ ಇಲ್ಲ ಇಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲೇ ಮುಂದುವರಿತಾರ ಅದು ಪ್ರಶ್ನ ಪ್ರಶ್ನಿಸಬೇಕಾದಂಥದ್ದೇ ಯಾರು ಕೂಡ ಅದು ಸರಿಯಾದ ರೀತಿಯಲ್ಲಿ ಇವನ್ ಕಸ್ತೂರಿಂಗನ್ನವರು ಸಹ ಅವರು ಹೇಳುವಾಗ ಇದು ಫ್ಲೆಕ್ಸಿಬಲ್ ಇದೆ ನಾವು ಇದು ಸಜೆಸ್ಟ್ ಮಾಡಿದ್ದೀವಿ ಅದನ್ನು ಅವರ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಇದನ್ನು ನೋಡಬೇಕು ಮಾಧ್ಯಮ ಏನು ಶಿಕ್ಷಣ ಮಾಧ್ಯಮ ಏನಿದೆ ಅಂದರೆ ಮ ಮದರ್ ಟಂಗ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಅಂತ ಅಂತ ಏನೋ ತಿಳಿಸಿದ್ದಾರೆ ಸೊ ಮದರ್ ಟಂಗಲ್ಲಿ ಅಥವಾ ಲೋಕಲ್ ಲಾಂಗ್ವೇಜ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಇದಕ್ಕೆ ಶಿಕ್ಷಣ ಶಾಸ್ತ್ರವನ್ನು ಶಿಕ್ಷಣ ಕಲೆಯನ್ನು ಯಾವ ರೀತಿ ರೂಪಿಸಬೇಕು ಯಾರು ಮಾಡ್ತಾರೆ ಮೇಸ್ಟ್ರಿಗಳಿಗೇನೂ ಸ್ವಾತಂತ್ರ್ಯ ಇದೆ ಬಟ್ ಅದನ್ನು ಮಾಡೋದಕ್ಕೆ ಎನ್ ಸಿ ಆರ್ ಟಿಗೆ ಇವರು ಎನ್ ಇ ಪಿ ಅವರು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಿಳಿಸಿದೆ ನೀವು ಇದಕ್ಕೆ ಬೇಕಾದಂಥ ಪಠ್ಯ ಕಲೆಯನ್ನು ಶಾಸ್ತ್ರವನ್ನು ನೀವೇ ಕೊಡಿ ಅಂತ ಹೇಳಲಾಗಿದೆ ಸೊ ಆ ಪಠ್ಯ ಏನಿದೆ ಅದನ್ನು ಕೂಡ ನೀವೇ ತಯಾರು ಮಾಡಿ ಇದು ಬೇಕಾದಂಥ ಏನೇನು ಪಠ್ಯವಿದೆಯಲ್ಲ ಅದನ್ನು ನೀವು ತಯಾರು ಮಾಡಿ ಅಂತೇಳಿ ಎನ್ ಸಿ ಆರ್ ಟಿಗೆ ತಿಳಿಸಲಾಗಿದೆ ಸೊ ಹಾಗಾದರೆ ಇಲ್ಲಿ ಹೊಸತನ ಇರೋದರಿಂದ ಮಿನಿಸ್ಟ್ರುಗಳಿಗೆ ಏನಾಗಬೇಕಾಗಿರ್ತದೆ ಟ್ರೈನಿಂಗ್ ಬೇಕಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಪರೀಕ್ಷೆಯನ್ನು ಮಾಡಿದ್ದಾರೆ ಏನು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಈ ಟೆಸ್ಟ್ನಲ್ಲಿ ಪಾಸಾಗಿದ್ದವರು ಮಾತ್ರ ಟಿ ಇ ಟಿ ಪಾಸಾದವರು ಅಥವಾ ಎನ್ ಟಿ ಇ ಎಕ್ಸಾಮ್ ನ್ಯಾಷನಲ್ ಇದು ಟೆಸ್ಟಿಂಗ್ ಅಥಾರಿಟಿ ಇದೆಯಲ್ಲ ಅವರು ಕಂಡಕ್ಟ್ ಮಾಡುವಂಥ ಟೆಸ್ಟ್ ಪಾಸಾದವರು ಮಾತ್ರ ಈ ಪರೀಕ್ಷೆಯನ್ನು ತೆಗೆದುಕೋಬೇಕು ಈ ಒಂದು ಮೇಸ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟೇ ಪಾಸ್ ಮಾಡಿದರೆ ಸಾಧ್ಯ ಅಂತಂದ್ರೆ ಅಲ್ಲ ಇದು ಬಿ ಎಡ್ಡು ನಂತರ ಇದ್ರ ಜೊತೆಗೆ ಎನ್ ಟಿ ಇ ಟಿ ಪಾಸಾಗಿರಬೇಕು ಅದರ ಜೊತೆಗೆ ಕ್ಲಾಸ್ ರೂಮ್ ಡೆಮಾನ್ಸ್ಟ್ರೇಷನ್ ಕೊಡಬೇಕು ಇಂಟರ್ವ್ಯೂನ ಫೇಸ್ ಮಾಡಿದರೆ ಮಾತ್ರ ಅವರು ಟೀಚರ್ ಆಗೋಕ್ಕೆ ಸಾಧ್ಯ ಆಗುತ್ತೆ ದೇಟ್ರಿ ದಿವೆರಡೂ ಕೂಡ ಇಂಟಗ್ರಲ್ ಪಾರ್ಟ್ ಆಫ್ ಟೀಚರ್ ಹೈರಿಂಗ್ ಮೇಸ್ಟ್ರನ್ನ ಉಪಾಧ್ಯಾಯ ಶಿಕ್ಷಕರನ್ನು ಬ ಇದು ತೆಗೆದು ಕೆಲಸಕ್ಕೆ ತೆಗೆದುಕೊಳ್ಬೇಕಾದಾಗ ಡೆಮಾನ್ಸ್ಟ್ರೇಷನ್ ಮಸ್ಟ್ ಇರ್ತದೆ ಖಂಡಿತ ಇರ್ತದೆ ಇಂಟರ್ವ್ಯೂಸ್ ಇರುತ್ತೆ ಮತ್ತೆ ಈ ಪರೀಕ್ಷೆ ಪಾಸಾಗಿರುತ್ತೆ ಇಷ್ಟಾಗಿದ್ದರೆ ಮಾತ್ರ ಈ ಒಬ್ಬ ವ್ಯಕ್ತಿ ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕ್ರಿಯಾಶೀಲರಾಗೋಕ್ಕೆ ಸಾಧ್ಯ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಭಾಷೆ ಅನ್ನೋದು ಒಂದು ನೆಷೆ ಈಗಾಗಲೇ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಿರೋದ್ರಿಂದ ಈ ಭಾಷೆ ಮತ್ತೆ ಮಾತೃಭಾಷೆ ಶಿಕ್ಷಣದಲ್ಲಿ ಹೇಗಿರಬೇಕು ಮತ್ತೆ ಸಾಹಿತ್ಯವನ್ನು ಹೇಗೆ ತಿಳ್ಕೊಬೇಕು ಕಲಿಯಬೇಕು ಅನ್ನೋದನ್ನು ಕೂಡ ಇಲ್ಲಿ ಸೂಚವಾಗಿ ಹೇಳಲಾಗಿದೆ ಈ ಪಾಠದಲ್ಲಿ ಎಲ್ಲಿ ಪ್ರಾರಂಭದಿಂದ ಫೌಂಡೇಶನ್ ಲೆವೆಲಿಂದ ಸೆಕೆಂಡ್ರಿ ಅವರಿಗೆ ಹೇಗಿರಬೇಕು ಅಂತೇಳಿ ನಾನು ಮೊದಲೇ ತಿಳಿಸಿದಾಗೆ ಎರಡು ಮತ್ತು ಎರಡರಿಂದ ಎಂಟು ವರ್ಷದಲ್ಲಿ ಭಾಷೆಗಳನ್ನ ಕಲಿಯಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಏನಂತ ಹೇಳಿದಾರೆ ಅಂತಂದರೆ ಗ್ರೇಡ್ ತ್ರೀ ಬರೋಷ್ಟೊತ್ತಿಗೆ ಎರಡು ಭಾಷೆಗಳನ್ನು ಏನು ಬರೆಯೋದು ಮತ್ತು ಓದೋದು ತಿಳಿದಿರಬೇಕು ಅದರ ಜೊತೆಗೆ ಕಲಿಕೆ ಹೇಗಿರಬೇಕು ಅಂತಂದರೆ ಎಲ್ಲ ಲ್ಯಾಂಗ್ವೇಜ್ಗಳ ಕ್ಲರ್ಕ್ ಲರ್ನಿಂಗ್ ಹೇಗಿರಬೇಕು ಅಂದರೆ ಎಕ್ಸ್ಪೀರಿಯೇನ್ಷಿಯಲ್ ಅನುಭವಿಸಿ ಕಲಿಯಬೇಕು ಅಂದರೆ ಅನುಭವಿಸೋದಂದರೆ ಹಾಡಿನಿಂದ ಆಗುತ್ತೆ ಸಂಗೀತದಿಂದ ಹಾಡಿನಿಂದ ನೃತ್ಯದಿಂದ ನಾಟಕಗಳಿಂದ ಅವರು ಅನುಭವಿಸಿ ಆ ಭಾಷೆಯನ್ನ ಕಲಿಬೇಕು ಕಲಿತಾಗ ಅದು ಚೆನ್ನಾಗಿ ಹತ್ತತ್ತೆ ತಲೆಗೆ ಹೋಗುತ್ತೆ ಅಂತ ಹೇಳಿ ಆ ಇದನ್ನ ತಿಳಿಸ್ತಾ ಸುಚ್ಚವಾಗಿ ಈ ಈ ನೀತಿ ತಿಳಿಸಲಾಗಿದೆ ಹಾಗೆಯೇ ಇನ್ನೊಂದು ಅಂಶ ಅಂತಂದರೆ ಮಾತೃಭಾಷೆ ಐದನೇ ತರಗತಿವರೆಗಿರ್ತದೆ ಐದನೇ ಗ್ರೇಡ್ವರೆಗಿರ್ತದೆ ಹಾಗಾದರೆ ಆರನೇ ತರಗತಿಯ ನಂತರ ಆರನೇ ತರಗತಿಯಿಂದ ಮಾತೃಭಾಷೆಯ ಜೊತೆಗೆ ಇಂಗ್ಲೀಷ್ನಲ್ಲೂ ಕೂಡ ಅಂದರೆ ಬೈಲಿಂಗ್ ಎರಡರಲ್ಲೂ ಕೂಡ ವಿಜ್ಞಾನ ಮತ್ತು ಗಣಿತವನ್ನು ಕಲಿಬೇಕು ಸೊ ವಿಜ್ಞಾನ ಮತ್ತು ಗಣಿತವನ್ನು ಆರನೇ ತರಗತಿಯಿಂದ ಇಂಗ್ ಕನ್ನಡ ಸಾರಿ ಮಾತೃಭಾಷೆ ಮತ್ತು ಇಂಗ್ಲೀಷ್ನಲ್ಲಿ ಕಲಿಬೇಕು ಅದು ಕಲ್ ಸೊ ದ್ಯಾಟ್ ಒಂಬತ್ತನೇ ತರಗತಿ ಆಗೋಷ್ಟರಲ್ಲಿ ಅವರು ವಿಜ್ಞಾನದ ಆಗ್ಬೋದು ಅಥವಾ ಬೇರೆ ಭಾಷೆ ಬೇರೆ ವಿಷಯಗಳನ್ನು ಅವರ ಮಾತೃಭಾಷೆಯಲ್ಲಿ ಅಥವಾ ಯಾವ ಭಾಷೆಯಲ್ಲಿ ಕಲಿತಿರ್ತಾರೆ ಅದು ಜೊತೆಗೆ ಇಂಗ್ಲೀಷ್ನಲ್ಲಿ ಮಾತನಾಡೋದಕ್ಕೆ ಸದೃಢವಾಗಿ ಮಾತನಾಡೋಕ್ಕೆ ಆಗಬೇಕು ಆ ನಿಟ್ಟಿನಲ್ಲಿ ಬೈಲಿಂಗ್ಯಲ್ ನಲ್ಲಿ ಅದನ್ನು ಹೇಳಿಕೊಡಿ ಅದು ಕಲೀಲಿ ಅಂತ ಹೇಳ್ತಾರೆ ಎಲ್ಲಿಂದ ಆರನೇ ತರಗತಿಯಿಂದ ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಉತ್ತಮ ಹೈ ಕ್ವಾಲಿಟಿ ಬೈಲಿಂಗ್ವಲ್ ಬುಕ್ ಉತ್ತಮ ಮಟ್ಟದ ಪಠ್ಯಪುಸ್ತಕಗಳನ್ನು ತಯಾರಿ ಮಾಡಿ ಅಂಥೇಳಿ ಎನ್ ಸಿ ಆರ್ ಟಿ ಅವರಿಗೆ ಮಾರ್ಗಸೂಚಿಯನ್ನು ಎನ್ ಇ ಪಿ ನೀಡಿದೆ ಅದರ ಜೊತೆಗೆ ಇನ್ನೊಂದು ಅಂಶ ಅಂತಂದರೆ ನಮ್ಮ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಇದೆಯಲ್ಲ ಅದರ ಬಗ್ಗೆ ಒಂದು ಪ್ರಾಜೆಕ್ಟ್ಸನ್ನು ಆ್ಯಕ್ಟಿವಿಟಿ ಬೇಸ್ಡ್ ಪ್ರಾಜೆಕ್ಟ್ಸನ್ನು ಆರು ಮತ್ತು ಎಂಟನೇ ಆರರಿಂದ ಎಂಟನೇ ತರಗತಿಯಲ್ಲಿ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಎಲ್ ಸ್ಟೂಡೆಂಟ್ ಆಫ್ ದ ಕಂಟ್ರಿ ಶುಡ್ ಡೂ ಅಂತ ಹೇಳ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮಾಡಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಇದರ ಜೊತೆ ಜೊತೆಗೇ ಎರಡು ವರ್ಷಗಳ ಕಾಲ ಇಲ್ಲಿಂದ ಆರರಿಂದ ಹನ್ನೆರಡನೇ ತರಗತಿಯೊಳಗೆ ಎರಡು ವರ್ಷಗಳ ಕಾಲ ನಮ್ಮ ಭಾರತದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಶಾಸ್ತ್ರೀಯ ಭಾಷೆಗಳಂತ ಏನಿದ್ದಾವೆ ಕನ್ನಡ ಸಂಸ್ಕೃತ ಪ್ರಾಕೃತ ಮಲಯಾಳಿ ತಮಿಳು ತೆಲುಗು ಸಂ ಈ ಪಾಲಿ ಪರ್ಷಿಯನ್ ಈ ಭಾಷೆಗಳನ್ನು ಈ ಶಾಸ್ತ್ರೀಯ ಭಾಷೆಗಳನ್ನು ಕಲೀಲಿ ಕಲೀಲಿ ಅಂತ ಹೇಳ್ತಾ ಇರೋದು ಎಕ್ಸ್ಪೀರಿಯೆನ್ಷಿಯಲ್ ಮತ್ತು ಇನೋವೇಟಿವ್ ಅಪ್ರೋಚ್ ಮುಖ್ಯನವಾಗಿ ಜೊತೆಗೆ ಟೆಕ್ನಾಲಜಿಯನ್ನು ಸೇರಿಕೊಂಡು ಹಾಗೆ ಈ ಅನುಭವಿಸಿ ಕಲಿಯುವಂತಹ ಅದನ್ನು ಇಲ್ಲಿ ಕೂಡ ಮಾಡಿ ಆರಿಂದ ಹನ್ನೆರಡನೇ ತರಗತಿವರೆಗೆ ಸೊ ಯಾರ್ಯಾರು ಆಸಕ್ತಿ ಇರ್ತಾರೋ ಅವರ ನಂತರ ಸೆಕೆಂಡ್ರಿ ಸ್ಕೂಲಲ್ಲೂ ಮಾಡ್ಬೋದು ಆ ನಂತರ ಮೂ ಯೂನಿವರ್ಸಿಟಿಗೂ ಕೂಡ ಅದರವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅದರ ಆಸಕ್ತಿಯನ್ನು ಭಾಷೆಯಲ್ಲಿ ಆಸಕ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತೇಳಿ ಇಲ್ಲಿ ತಿಳಿಸ್ಲಾಗುತ್ತೆ ಸೊ ಇಷ್ಟು ಭಾಷೆಗೆ ಸಂಬಂಧಪಟ್ಟದಾದರೆ ಇದು ಅದ್ರ ಜೊತೆ ಜೊತೆಗೆ ಇದು ಅದರ ಭಾರತೀಯ ಭಾಷೆಗಳಾದರೆ ಇನ್ನು ಬೇರೆ ಬಾ ದೇಶದ ಭಾಷೆಗಳನ್ನು ಫಾರಿನ್ ಲ್ಯಾಂಗ್ವೇಜಸ್ಸನ್ನು ಅನ್ನ ಯಾವುದು ಸೆಕೆಂಡ್ರಿ ಲೆವೆಲ್ನಲ್ಲಿ ಒಂಬತ್ತನೇ ತರಗತಿ ನಂತರ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ ಫ್ರೆಂಚ್ ಜರ್ಮನ್ ಸ್ಪ್ಯಾನಿಷ್ ತಾಯ್ ಜಾಪನೀಸ್ ರಷ್ಯನ್ ಚೈನೀಸ್ ಕೊರಿಯನ್ ಈ ಭಾಷೆಗಳನ್ನು ಇಲ್ಲಿ ಒಂಬತ್ತರ ತರಗತಿ ಏನಂತಾರೆ ಸೆಕೆಂಡ್ರಿ ಲೆವೆಲ್ನಲ್ಲಿ ಆಯ್ಕೆ ಮಾಡಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮುಂದಿನ ಇಯರ್ ಎಜುಕೇಷನ್ಗೆ ಅನುಕೂಲ ಹಾಗೆ ಹಾಗೆಯೇ ಇ ಸಿ ಸಿ ಏನಿದೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಇದೆಯಲ್ಲ ಇದನ್ನು ಮೂರು ಮಿನಿಸ್ಟ್ರಿಗಳು ಒಟ್ಟಿಗೆ ಸೇರಿ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಎಚ್ ಆರ್ ಡಿಗೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಗಿದೆ ಅದು ಮತ್ತು ಮಕ್ಕಳ ಮತ್ತು ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೂರು ಇಲಾಖೆಗಳು ಒಟ್ಟು ಸೇರಿಸಿ ಇವೆಲ್ಲ ಕಾರ್ಯಸೂಚಿಯನ್ನು ಜಾರಿ ಮಾಡಬೇಕು ಅಂತೇಳಿ ಸೂಚಿಕೆಯ ಸೂಚನೆಯನ್ನು ಎನ್ ಇ ಪಿ ನೀಡಿದೆ ಇದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಹೌದು ಅದು ಆಯಿತು ಈಗ ಮುಂದಿನ ತರಗತಿಗಳಲ್ಲಿ ಹೇಗೆ ಪಾಠ ಪ್ರವಚನಗಳು ಇರಬೇಕು ಅದನ್ನು ನೋಡೋಣ ಈಗ ಮುಂದಿನದು ಅಂತಂದರೆ ಇದು ಪ್ರಿಪರೇಟರಿ ಲೆವೆಲ್ ಇದು ಮೂರು ಮೂರು ನಾಲ್ಕು ಐದನೇ ತರಗತಿ ಈ ಪ್ರಿಪರೇಟರಿ ಲೆವೆಲ್ನಲ್ಲಿ ಇದನ್ನು ಇಂಟ್ರ್ಯಾಕ್ಟಿವ್ ಕ್ಲಾಸ್ ಅಂತ ಕರೀತಾರೆ ಇಲ್ಲಿ ಪುಸ್ತಕಗಳನ್ನು ಪರಿಚಯ ಮಾಡಿಸಲಾಗ್ತದೆ ಮೊದಲನೇ ಬಾರಿಗೆ ಮೂರು ನಾಲ್ಕು ಐದರಲ್ಲಿ ಪುಸ್ತಕಗಳು ಟೆಕ್ಸ್ಟ್ ಬುಕ್ಸ್ಗಳು ಎಲ್ಲ ಸಹ ವಿಷಯಗಳಿಗೆ ಬರ್ತವೆ ಇದು ಹೆಚ್ಚಿನ ಅಂಶ ಇಂಟ್ರ್ಯಾಕ್ಟಿವ್ ಕ್ಲಾಸಸ್ ಆಗಿರುತ್ತೆ ಮೂರು ನಾಲ್ಕು ಐದನೇ ತರಗತಿ ಆವಾಗ ಮಕ್ಕಳಿಗೆ ಒಂಬತ್ತು ಹತ್ತು ಹನ್ನೊಂದು ವರ್ಷ ಆಗಿರ್ತದೆ ಇಲ್ಲಿ ಏನೇನಿರುತ್ತೆ ಅಂತಂದರೆ ರೀಡಿಂಗು ರೈಟಿಂಗು ಸ್ಪೀಕಿಂಗು ಓದೋದು ಬರೆಯೋದು ಮತ್ತು ಮಾತನಾಡೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಲಾಗ್ತದೆ ಫಿಸಿಕಲ್ ಎಜುಕೇಷನ್ಸ್ ಕೂಡ ದೈಹಿಕ ಶಿಕ್ಷಣವು ಜೊತೆಗೆ ಆರ್ಟ್ ಕಲೆ ಭಾಷೆಗಳು ಮತ್ತು ವಿಜ್ಞಾನ ಮತ್ತು ಗಣಿತವನ್ನು ಹೇಳ್ಕೊಡ್ಲಾಗ್ತದೆ ಈ ವಿಧ ಇದನ್ನು ಇಲ್ಲಿ ಇಂಟ್ರ್ಯಾಕ್ಟಿವ್ ಕ್ಲಾಸಸ್ ಇರೋದರಿಂದ ಹೆಚ್ಚು ಇಲ್ಲಿ ಆ್ಯಕ್ಟಿವಿಟೀಸ್ಗಳು ತುಂಬ ಜಾಸ್ತಿ ಇರ್ತದೆ ಇಂಟ್ರಾಕ್ಟಿವ್ ಕ್ಲಾಸಸ್ ಇರುತ್ತೆ ಸೊ ಇದು ಮೂರು ನಾಲ್ಕು ಐದನೇ ತರಗತಿನಲ್ಲಿ ಇದು ಇದು ಇರಬೇಕಾಗಿದೆ ಅಂತೇಳಿ ಈ ಸೂಚಿ ಮಾರ್ಗಸೂಚಿ ಹೇಳುತ್ತೆ ಜೊತೆಗೆ ಮಾ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಐದನೇ ತರಗತಿವರೆಗೆ ಮಾತೃಭಾಷೆಯಲ್ಲಿ ಅಥವಾ ಆ ಪ್ರಾದೇಶಿಕ ಭಾಷೆಯಲ್ಲಿ ಇರಬೇಕು ಅಂತ ಈಗಾಗಲೇ ತಿಳಿಸಲಾಗಿದೆ ಈಗೇನು ಇಲ್ಲೊಂದು ರೇಡರ್ ವೇರ್ ಅವರ್ ಪಾಸಿಬಲ್ ಅಂತೇಳಿ ಹೇಳಿದ್ದಾರೆ ಇದು ಎಂಟನೇ ತರಗತಿವರೆಗೂ ಮಾಡಿ ಪಾಸಿಬಲ್ ಮಾಡಿದ್ರೆ ವೇರ್ ಎವರ್ ಪಾಸಿಬಲ್ ಇಫ್ ಪಾಸಿಬಲ್ ಡೂ ಇಟ್ ಟೊಟಲ್ ಏಯ್ಟ್ ಬಾ ಅಂತಲೂ ಕೂಡ ಹೇಳ್ತಾರೆ ಸೊ ನೋಡಬೇಕು ಯಾಕಂದರೆ ಈಗಾಗಲೇ ಸ್ವಲ್ಪ ಗೊಂದಲಗಳು ಶುರುವಾಗ್ತಾಯಿದೆ ಸೊ ಮಾತೃಭಾಷೆಯಲ್ಲಿದ್ದರೆ ಅಥವಾ ಲೋಕಲ್ ಲ್ಯಾಂಗ್ವೇಜಲ್ಲಿದ್ದರೆ ತುಂಬಾ ಮಕ್ಕಳಿಗೆ ಅನುಕೂಲ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಪಠ್ಯವನ್ನು ಎನ್ ಸಿ ಆರ್ ಟಿ ಅವರು ಮಾಡಬೇಕು ಅಂತೇಳಿ ಮಾಡೋದಕ್ಕೆ ನಿರ್ದೇಶನವನ್ನು ಎನ್ ಎನ್ ಇ ಪಿ ನ್ಯಾಷನಲ್ ರಾಷ್ಟ್ರೀಯ ಶಿಕ್ಷಣ ನೀತಿ ಸಮಿತಿ ಇವರ ತಿಳಿಸಿದೆ ಇದು ಪ್ರಾಥಮಿಕ ಮಟ್ಟಕ್ಕಾಯಿತು ಪ್ರಿಪ್ರೇಟ್ರಿಗಾಯಿತು ಮುಂದಿನದು ಮಾಧ್ಯಮಿಕ ಲೆವೆಲ್ಲು ಮಾಧ್ಯಮಿಕದಲ್ಲಿ ಇದು ಬೇಸಿಕಲಿ ಲರ್ನಿಂಗ್ ಮತ್ತು ಡಿಸ್ಕಷನ್ಗೆ ಇದರ ಇದನ್ನು ಟ್ಯಾಗ್ಲೈನ್ ಏನೇ ಲರ್ನಿಂಗ್ ಆ್ಯಂಡ್ ಡಿಸ್ಕಷನ್ಸ್ ಇದು ಮೂಲಭೂತವಾಗಿ ಲೋಭವಾಗಿ ಇವೆರಡು ಇರಬೇಕು ಹೆಚ್ಚು ಇರಬೇಕು ಅಂತ ಹೇಳ್ತಾರೆ ಕಲಿಕೆ ಹೇಗಿರಬೇಕು ಅಂತಂದರೆ ಡಿಸ್ಕಷನ್ಸ್ ಮುಖೇನವಾಗಿ ಸೊ ಇಲ್ಲಿ ಪ್ರಶ್ನಾರ್ಧ ಪ್ರಶ್ನೆ ಮತ್ತು ಉತ್ತರಗಳ ಮುಖೇನವಾಗಿ ಪ್ರಶ್ನೋತ್ತರದ ಮುಖ್ಯ ಇಲ್ಲಿ ಸ್ಟಡೀಸ್ ಅದು ಲರ್ನಿಂಗ್ ಇರಬೇಕು ಕಲಿಕೆ ಇರಬೇಕು ಅಂತ ಹೇಳ್ತಾರೆ ಇದು ಆರು ಏಳು ಎಂಟನೇ ತರಗತಿ ಇದನ್ನು ಮಾಡ ಮಾಧ್ಯಮಿಕ ಲೆವೆಲ್ ಅಂತ ಕರಿಬೋದು ಹನ್ನೆರಡು ಕರೀ ಕರೆಯಲಾಗ್ತದೆ ಹನ್ನೆರಡು ಹದಿಮೂರು ಹದಿನಾಲ್ಕು ವಯಸ್ಸಾಗಿರ್ತದೆ ಮಕ್ಕಳಿಗೆ ಸೊ ಇಲ್ಲಿ ವಿಗ್ಯಾಸ ವಿಷಯಗಳು ಅಂತಂದರೆ ವಿಜ್ಞಾನ ಇದೆ ಗಣಿತ ಇದೆ ಕಲೆ ಇದೆ ಮತ್ತು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಇದೆ ಅದರ ಜೊತೆಗೆ ಮಾನವಿಕ ವಿಜ್ಞಾನವು ಕೂಡ ಇದೆ ಮಾನವಿಕ ವಿಷಯಗಳ ಬಗ್ಗೆ ಸ್ಟಡಿ ಇರ್ತದೆ ಅದರ ಜೊತೆ ಜೊತೆಗೇ ಮೊದಲ ಬಾರಿಗೆ ಇಲ್ಲಿ ವೆಕೇಶ್ನಲ್ ಕೋರ್ಸ್ಗಳನ್ನು ತಿಳಿಸ್ತಾ ಇದೆ ಇಲ್ಲಿ ಒಂದು ಅಂಶವನ್ನು ಏನು ಹೇಳ್ತಾರೆ ಅಂದರೆ ಮೊದಲು ಕೂಡ ಇತ್ತು ವೊಕೇಶ್ನಲ್ ಕೋರ್ಸ್ ತುಂಬ ಹಿಂದೆ ಎಂಬತ್ತಾರು ಆ ಸೊಮ್ಮೆ ಇದರಲ್ಲಿ ಓಕೆ ಸಪ್ ಸಪ್ಲಿಮೆಂಟರಿಯಾಗಿ ವೊಕೇಶ್ನಲ್ ಕೋರ್ಸ್ಗಳಂತಲೂ ಮಾಡಿದ್ರು ಆದರೆ ಅವಾಗ ಏನಾಯಿತು ಅಂತಂದರೆ ಆ ಕಲಿಕೆ ಪ್ರಾಕ್ಟಿಕಲ್ಸನ್ನು ಅಷ್ಟು ಸರಿಯಾಗಿ ಕಲಿಸ್ಲಿಲ್ಲದೆ ಇದರಿಂದ ಆ ಕಲಿಕೆ ಒಂಥರ ಅದು ಕಲಿತರೆ ಏನೋ ಒಂದು ಕೀಳಮಟ್ಟದ್ದೇ ಕೀಳುಮಟ್ಟದ್ದೇನೋ ಅನ್ನುವಂಥ ಭಾವನೆ ಬರಲಿಕ್ಕೆ ಸಾಧ್ಯತೆ ಆಯಿತು ಆದರೆ ಇಲ್ಲಿ ಹಾಗಾಗಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಒಂದು ಇಲ್ಲಿ ತಿಳಿಸ್ತಾ ತಿಳಿಸ್ತಾರೆ ಅದರ ಜೊತೆಗೆ ಈಗ ಪ್ರಸಕ್ತ ಇರುವಂತಹ ಕೋಡಿಂಗ್ ಏನಿದೆ ನಮ್ಮ ಆ್ಯಪ್ ಡೆವಲಪ್ ಮಾಡೋದ್ರ ವಿಷಯದಲ್ಲಿ ಇವಾಗಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದಲ್ಲಾಗಬಹುದು ಈಗ ಇದು ಬೆಳಿ ಬೆಳೀತಿರುವಂಥ ಒಂದು ಹಂತ ಆಗಿರೋದರಿಂದ ಈ ಹಂತದಲ್ಲೇ ಪ್ರಾಥಮಿಕ ಹಂತದಲ್ಲಿ ಅಂದರೆ ಈ ಮಾಧ್ಯಮಿಕ ಹಂತದಲ್ಲೇ ಇವನ್ನು ಪರಿಚಯಿಸಿ ಅದನ್ನು ಕಲಿಸಿ ಅಂತ ಈ ಒಂದು ಮಾರ್ಗಸೂಚಿ ಹೇಳುತ್ತೆ ಈಗ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ಬೋದು ಅಂತಂದರೆ ನೋಡಿ ಈ ಕೋಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಈತ ತನ್ಮಯ ಭಕ್ಷಿ ಅಂತೇಳಿ ವಿದ್ಯಾರ್ಥಿ ಈತ ಹದಿನಾಲ್ಕನೇ ವಯಸ್ಸಿಗೆ ಕೋಡಿಂಗ್ಗಳ ಬಗ್ಗೆ ಕೋಡಿಂಗ್ಗಳ ಬಗ್ಗೆ ಮಿಷಿನ್ ಲ್ಯಾಂಗ್ವೇಜ್ ಲರ್ನಿಂಗ್ ಬಗ್ಗೆ ಬೇರೆ ಮಕ್ಕಳುಗಳಿಗೆ ಪಾಠವನ್ನ ತೆಗೆದುಕೊಡ್ತಾನೆ ಪುಸ್ತಕವನ್ನು ಕೂಡ ಬರ್ದಿದ್ದಾನೆ ಸೊ ಈತ ತನ್ಮಯ ಭಕ್ಷಿ ಅಂತೇಳಿ ಈಗ ಒಂಥರ ಚೈಲ್ಡ್ ಪ್ರಾಡಿಜಿ ಅಂತ ಕೂಡ ಹೇಳಲಾಗುತ್ತೆ ತುಂಬಾ ಜನ ಮಕ್ಕಳುಗಳು ಮಾಡಿದ್ದಾರೆ ಸೊ ಇದು ಒಂದು ಸಾಧ್ಯತೆ ಉಂಟು ನನ್ನ ವಿದ್ಯಾರ್ಥಿಯೊಬ್ಬ ಕೆಲವೊಂದು ಕೋಡಿಂಗ್ ನಲ್ಲಿ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳ್ಬೋದು ಅವನು ಆಫ್ಕೋರ್ಸ್ ಅದು ಪಿ ಯು ಸಿ ಲೆವೆಲಲ್ಲಿ ಮಾಡಿದ್ದು ಅದು ಸಾಧ್ಯತೆ ಇದೆ ಸೊ ಇದು ಒಂದು ಒಂದು ಸಾಧ್ಯತೆ ಆಯಿತು ಅಂತಂದರೆ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ ಈತ ಸುಹಾಸ್ ಗೋಪಿನಾಥ್ ಈತ ಬೆಂಗಳೂರಿನವ್ರನ್ನೇನೆ ಈತನ ಹಿಂದಿನಲ್ಲಿ ಯಾಕೆ ಕೊಟ್ಟಿದ್ದೀನಿ ಅಂತೇಳಿ ಭಾರತದಾದ್ಯಂತ ಈತ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ ಈತ ಹದಿನಾಲ್ಕನೇ ವಯಸ್ಸಿಗೆ ಒಂದು ಕಂಪ್ನಿಯ ಸಿ ಇ ಒ ಆಗಿದ್ದ ಆ ಕಂಪ್ನಿ ಅವನದೇ ಕಂಪನಿ ಆ ಕಂಪ್ನಿಯನ್ನು ಅಮೇರಿಕಾದಲ್ಲಿ ಅಲ್ಲಿಗೆ ಹೋಗದೇನೆ ರಿಜಿಸ್ಟರ್ ಮಾಡಿಸಿದ್ದಂಥ ಒಂದು ಮ ಮಾಡಿಸಿದ್ದಂಥ ಮಹಾನುಭಾವ ಬೆಂಗಳೂರನ್ನ ಸುಹಾಸ್ ಗೋಪಿನಾಥ್ ನಮ್ಮ ಆ ಕಂಪನಿ ರಿಜಿಸ್ಟರ್ ಇರೋದು ಅವರ ಅಪ್ಪ ಅಮ್ಮನಿಗೂ ಕೂಡ ಗೊತ್ತಿರಲಿಲ್ಲ ಆಗ ಅವನ ವಯಸ್ಸು ಹದಿನಾಲ್ಕು ವಯಸ್ಸು ಸೊ ಅಂದರೆ ಹದಿನಾಲ್ಕು ವಯಸ್ಸು ಒಳಗಡೆನೆ ಅದನ್ನ ಸಾಧನೆಯನ್ನು ಮಾಡಿ ಹದಿನಾಲ್ಕನೇ ವಯಸ್ಸಿಗೆ ಅವನು ರಿಜಿಸ್ಟರ್ ಮಾಡಿಸಿದ್ದ ಸೊ ಈ ಸಾಧ್ಯತೆಗಳಿದ್ದಾವೆ ಈ ವಯಸ್ಸು ಹಾಗಿರುತ್ತೆ ಹಾಗಿದೆ ಹಾಗಾಗಿ ಇದು ಸಾಧ್ಯತೆ ಇದ್ದೇ ಇದೆ ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಒಂದು ಅಂಶ ಇಲ್ಲಿ ಸಾಧ್ಯತೆಗಳುಂಟು ಮತ್ತೆ ಈ ವೆಕೇಶನಲ್ ಕೋರ್ಸ್ಗಳು ಯಾವುದು ಅಂತ ಅಂದರೆ ಕಾರ್ಪೆಂಟ್ರಿ ಇದೆ ಎಲೆಕ್ಟ್ರಿಕ್ ವರ್ಕ್ ಇರ್ಬೋದು ಮೆಟಲ್ ವರ್ಕು ಗಾರ್ಡನಿಂಗು ಪಾಟ್ರಿ ಮೇಕಿಂಗ್ ಇವು ಮತ್ತು ಬೇರೆ ಬೇರೆ ಎಟ್ಸೆಟ್ರಾ ಅಂತ ಹೇಳ್ತಾರೆ ಬೇರೆ ಬೇರೆ ಅದು ಯಾವುದು ಯಾವುದು ಯಾರು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ರಾಜ್ಯ ತಿಳಿಸುತ್ತೆ ಇಲ್ಲ ಅಂತಂದರೆ ಲೋಕಲ್ ಕಮ್ಯುನಿಟೀಸ್ಗಳು ಅಲ್ಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಮಾಡಿ ಅಲ್ಲಿರುವಂಥ ಸ್ಕಿಲ್ಸನ್ನು ಉಪಯೋಗಿಸ್ಕೊಂಡು ಆ ಟ್ರೈನಿಂಗನ್ನು ಕೊಡಿಸಿ ಅಂತ ಹೇಳ್ತಾರೆ ಇದು ವೊಕೇಶನಲ್ ಕೋರ್ಸ್ ಅಂತ ಹಾಗಾದರೆ ಇದನ್ನು ಮಾಡೋದಕ್ಕೆ ಯಾರು ಮೇಸ್ಟ್ಗಳು ಯಾರು ಬರ್ತಾರೆ ಪ್ರಶ್ನೆ ಬರೋದು ಅಂತಂದರೆ ಇದನ್ನು ಯಾರು ಮಾಡೋರು ಯಾರು ಇದಕ್ಕೆ ಏನು ಚಾಲೆಂಜಸ್ ಬರುತ್ತಲ್ವ ಒಂದು ಗಾರ್ಡನಿಂಗ್ ಹೇಳ್ಕೊಡ್ಬೇಕು ಇವಾಗ ಕಾರ್ಪೆಂಟ್ರಿ ನನಗೆ ಮಾಡೋಕ್ಕಾಗತ್ತಾ ಮಾರ್ಕಿಂಗ್ ಮಾಡೋಕ್ಕಾಗತ್ತಾ ಅದೊಂದು ಸಮಸ್ಯೆ ಬರುತ್ತೆ ಇನ್ನೊಂದು ಸಮಸ್ಯೆ ಅಂತಂದರೆ ಗಾರ್ಡನಿಂಗು ವರ್ಕ್ಶಾಪ್ಗಳು ಗಾ ವರ್ಕ್ ಮೆಟಲ್ ವರ್ಕ್ಸ್ ಮಾಡಬೇಕು ಎಲೆಕ್ಟ್ರಿಕ್ ವರ್ಕ್ ಮಾಡ ವರ್ಕ್ಶಾಪ್ಗಳೇ ಬೇಕು ಎಸ್ಪೆಷಲಿ ಮೆಟಲ್ ವರ್ಕಿಗಾಗಲಿ ಕಾರ್ಪೆಂಟ್ರಿಗಾಗಲಿ ವರ್ಕ್ಶಾಪ್ಗಳು ಬೇಕು ಗಾರ್ಡನ್ಗೆ ಗಾರ್ಡನ್ಸ್ಗಳು ಬೇಕು ಸಿಟಿಲಿರುವಂಥ ಕಾಲೇಜ್ಗಳಲ್ಲಿ ವರ್ಕ್ಶಾಪ್ ಗಾರ್ಡನ್ ಇಲ್ಲಿ ತರೋದು ಇದೊಂದು ಇಮಿಡಿಯೇಟ್ ಚಾಲೆಂಜ್ ಆಗುತ್ತೆ ಸೊ ಇದೊಂದು ಸಮಸ್ಯೆ ಆಯಿತು ಅಂತಂದರೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಲೋಕಲಲ್ಲಿರುವಂಥ ಟ್ರೈನರ್ಸ್ಗಳನ್ನು ಲೋಕಲ್ ಸ್ಕಿಲ್ಡ್ ಟ್ರೈನರ್ಸ್ಗಳನ್ನ ಹೈರ್ ಮಾಡಿಕೊಂಡು ಈ ಅಂಶಗಳನ್ನು ತಿಳಿಸ್ಕೊಡಿ ವೊಕೇಶ್ನಲ್ ಕೋರ್ಸ್ಗಳೇ ಅಂತ ಹೇಳ್ತಾರೆ ಬಟ್ ಅದ್ರ ಜೊತೆಗೆ ಈ ಎರಡು ಅಂಶ ಅಂತ ವರ್ಕ್ಶಾಪ್ ಮತ್ತು ಗಾರ್ಡನ್ ಅಂತೂ ಒಂದು ಚಾಲೆಂಜ್ ಅಂತೂ ಖಂಡಿತ ಇದೆ ಇದನ್ನು ಖಂಡಿತವಾಗಿಯೂ ಅದನ್ನು ಎದುರಿಸಬೇಕಾಗತ್ತೆ ಅದನ್ನು ಹೇಗೆ ಪರಿಹಾರ ಮಾರ್ಗವನ್ನು ಹುಡುಕಬೇಕು ಆ ನಿಟ್ಟಿನಲ್ಲಿ ಕಾರ್ಯಮುಖರಾಗಬೇಕು ಅದ್ರ ಜೊತೆಗೆ ಇನ್ನೊಂದು ಅಂಶ ಇಲ್ಲಿ ಕಾಡೋದು ಅಂತ ಅಂದರೆ ಸುಮಾರಷ್ಟು ಶಾಲೆಗಳು ಮೊದಲೆಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಅಂಶದ ಪ್ರಕಾರ ಅನಾಲಿಸಿಸ್ ಪ್ರಕಾರ ಯುನೆಸ್ಕೋನ ಮಾಹಿತಿ ಪ್ರಕಾರ ಒಂದು ಲಕ್ಷಕ್ಕೂ ಹೆಚ್ಚು ಏಕೋಪಾಧ್ಯಾಯ ಶಾಲೆಗಳಿದ್ವು ಈಗ ಏಕೋಪಾಧ್ಯಾಯ ಶಾಲೆಗಳ ಒಂದರ ಬದಲು ಇಬ್ಬರು ಇದ್ದಾರೆ ಅಷ್ಟೇ ಹೊರತಾಗಿ ಅಲ್ಲೂ ಕೂಡ ನಂಬರ್ ಆಫ್ ಸ್ಟಾ ಸ್ಟಾಫ್ ಕಡಿಮೆ ಇಬ್ಬರು ಇದ್ರೂ ಒಬ್ಬ ಆಗಿರ್ತಾರೆ ಇನ್ನೊಬ್ಬರು ಮ್ಯಾಥ್ ಮ್ಯಾಥ್ಮೆಟಿಕ್ಸ್ ಇನ್ನೊಬ್ಬರು ಆಗಿರ್ಬೋದು ಅಥವಾ ಇಬ್ಬರು ಕೂಡ ಸೈನ್ಸ್ ಇರ್ಬೋದು ಇಬ್ಬರು ಸೈನ್ಸರು ಇದ್ದಾಗ ಅಲ್ಲಿ ಆ ಒಂದರಿಂದ ಆರನೇ ಅಥವಾ ಎಂಟನೇ ತರಗತಿಗೆ ಇಬ್ಬರೇ ಇಬ್ಬರು ಇರ್ತಾರೆ ಅವ್ರ ಕ ಸಮಾಜ ವಿಜ್ಞಾನವೂ ಮಾಡಬೇಕು ವಿಜ್ಞಾನವೂ ಮಾಡಬೇಕು ಗಣಿತನೂ ಮಾಡಬೇಕು ಕನ್ನಡವೂ ಮಾಡಬೇಕು ಇಂಗ್ಲೀಷು ಮಾಡಬೇಕು ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅವರು ಅದರಲ್ಲಿ ಪ್ರಾಮಾಣಿಕ ಪಡೆದೇ ಇರಬಹುದು ಆ ಒಂದು ನ್ಯೂನತೆಯನ್ನು ನಿವಾರಿಸೋದಕ್ಕೋಸ್ಕರ ಸ್ಕೂಲ್ ಕಾಂಪ್ಲೆಕ್ಸ್ಗಳನ್ನ ಮಾಡ್ಕೊಳ್ಳಿ ಕ್ಲಸ್ಟರ್ಸ್ಗಳನ್ನು ಮಾಡ್ಕೊಳ್ಳಿ ಅಥವಾ ಇಲ್ಲಿಂದ ಮೆಸ್ಟರ್ನ ಅಲ್ಲಿಗೆ ಅಲ್ಲಿಂದ ಮೆಸ್ಟ್ರು ಇಲ್ಲಿಗೆ ಪಾರ್ಟ್ ಟೈಮ್ನಲ್ಲಿ ಹೋಗಿ ಬರೋ ಹಾಗೆ ಮಾಡಿಕೊಳ್ಳಿ ಇವತ್ತೊಂದು ದಿನ ಇಲ್ಲಿದ್ದರೆ ಎರಡನೇ ದಿನ ಇನ್ನೊಂದು ಕಡೆ ಮೂರನೇ ದಿನ ಇನ್ನೊಂದು ಕಡೆ ಆ ರೀತಿ ಮಾಡಿಕೊಳ್ಳಿ ಅನ್ನೋದನ್ನ ಒಂದು ಸೂಚನೆಯನ್ನು ಕೂಡ ಈ ಮಾರ್ಗಸೂಚಿ ಹೇಳುತ್ತೆ ಸೊ ಇದೊಂದು ಅವಕಾಶಗಳಿದೆ ಅದರ ಜೊತೆಗೆ ಇನ್ನು ಮುಂದೆ ಮಾ ಮೇಸ್ಟ್ಗಳನ್ನು ನೇಮಕ ಮಾಡಿಕೊಳ್ಬೇಕಾದಾಗ ಫೋರ್ ಇಯರ್ ಇಂಟಿಗ್ರೇಟೆಡ್ ಬಿ ಎಡ್ ಕೋರ್ಸ್ಗಳನ್ನು ಈಗಾಗಲೇ ಫೋರ್ ಇಯರ್ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅದನ್ನು ಆ ವೇಗ ಗ್ರ್ಯಾಜುಯೇಟ್ಸ್ನ ತೆಗೆದುಕೊಳ್ಳಿ ಅಂತ ಹೇಳಲಾಗ್ತದೆ ಅದರ ಜೊತೆಗೆ ಮಾ ವಿದ್ಯಾರ್ಥಿ ಮತ್ತು ಮೇಸ್ಟ್ರುಗಳ ಅನುಪಾತ ಎಷ್ಟಿರಬೇಕು ಅಂತಂದರೆ ಮೂವತ್ತು ಜನ ವಿದ್ಯಾರ್ಥಿ ಒಬ್ಬ ಮೇಸ್ಟ್ರಿರುವ ಹಾಗೆ ನೋಡ್ಕೊಳ್ಳಿ ಹಾಗೆಯೇ ಎಸ್ ಸಿ ಡಿ ಜಿ ಕ ಸೆಕ್ಟರ್ಗಳಲ್ಲಿ ಅಂದರೆ ಸೋಷಿಯಲಿ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ ಇರುವಂಥ ಹೆಚ್ಚು ಮಗು ಗ್ರೂಪ್ ಹುಡುಗರಿರುವಂಥ ಆ ಒಂದು ವಿಭಾಗಗಳಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಒಬ್ಬ ಇರುವ ಹಾಗೆ ನೋಡ್ಕೊಳ್ಳಿ ಅಂದರೆ ಕಡಿಮೆ ನಂಬರ್ ಕಡಿಮೆ ಇದ್ದಷ್ಟು ಕೂಡ ಹೆಚ್ಚು ಆ ಮಕ್ಕಳುಗಳಿಗೆ ಫೋಕಸ್ ಮಾಡಿ ತಿಳಿಸ್ಲಿಕ್ಕಾಗುತ್ತೆ ಅನ್ನೋದನ್ನು ಮಾರ್ಗಸೂಚಿಯನ್ನು ಈ ಒಂದು ನೀತಿ ಶಿಕ್ಷಣ ನೀತಿಯಲ್ಲಿ ತಿಳಿಸಲಾಗಿದೆ ಮುಂದಿನದನ್ನು ನೋಡುವ ಹಾಗೆ ಮುಂದುವರೆದು ಈ ಮಾಧ್ಯಮಿಕ ಶಿಕ್ಷಣದಲ್ಲಿ ಮತ್ತೆ ಇನ್ನೇನು ಇರಬೇಕು ಅಂತಂದರೆ ಕಾಂಟೆಂಪ್ರರಿ ಸಬ್ಜೆಕ್ಟ್ಸ್ಗಳನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಆ ಕೋಡಿಂಗನ್ನು ಹಾಕಲಾಗಿದೆ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು ಮತ್ತು ಡಿಸೈನ್ ಥಿಂಕಿಂಗ್ ಆಗ್ಬೋದು ಒಲಿಸ್ಟಿಕ್ ಹೆಲ್ತ್ ಆರ್ಗ್ಯಾನಿಕ್ ಲಿವಿಂಗ್ ಇವೆಲ್ಲ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಳ್ಳಿ ಯಾಕೆಂದರೆ ಕಾಂಟೆಂಪ್ರರಿ ಸಬ್ಜೆಕ್ಟ್ಸ್ ಬಹಳ ಮುಖ್ಯ ಆಗುತ್ತೆ ಸೊ ಆ ದೃಷ್ಟಿನಲ್ಲೇ ಶಿಕ್ಷಣ ನೀತಿಯನ್ನು ಶಿಕ್ಷಣ ಕಲೆಯನ್ನು ಪ್ರಾರಂಭಿಸಿ ಅಂತ ಕೂಡ ಅವರು ಹೇಳ್ತಾರೆ ಸೊ ದೇರ್ ಶುಡ್ ಬಿ ಕನ್ಸಲ್ಟೆಡ್ ಕರಿಕ್ಯುಲರ್ ಆ್ಯಂಡ್ ಪಿಡಗಲ್ ಇನಿಷಿಯೇಟಿವ್ಸ್ ಇನಿಷಿಯೇಟಿವ್ಸ್ ಇದು ಮಾಡಿತ್ತು ಅಂತಂದರೆ ಬಹಳ ಮುಖ್ಯ ಇದು ಮಾಡಲೇಬೇಕು ಅಂತ ತಿಳಿಸ್ತಾರೆ ಇದು ಖಂಡಿತ ಒಂದು ರೀತಿಯಲ್ಲಿ ಒಳ್ಳೆಯದೇ ಹೌದು ಅಪ್ಪ ಹಾಕಿದ ಆಲದ ಮರಕ್ಕೆ ನಾವು ಯಾಕೆ ತಗೋಬೇಕು ಒಬ್ಬೇರಿ ಆನ್ಕಲ್ ಪಾರ್ಟ್ ವನ್ನೇ ಯಾಕೆ ಹೇಳಬೇಕು ಸೊ ಈಗ ಕಾಂಟೆಂಪ್ರರಿ ಆ ಸಬ್ಜೆಕ್ಟ್ಸನ್ನು ತಿಳಿಸೋದ್ರಲ್ಲಿ ಖಂಡಿತ ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಸೊ ಅದರ ಜೊತೆಗೇ ಇಲ್ಲಿ ಮೊದಲೇ ಆಗಿ ವೊಕೇಶ್ನಲ್ ಕೋರ್ಸೆಲ್ಲ ಅಷ್ಟು ಅವರು ನೀವು ಹೇಳಿದೆ ಏನಕ್ಕೆ ನಮ್ಮ ಬಗ್ಗೆ ನಮಗೆ ಇದರ ಬಗ್ಗೆ ಒಂದು ಕೆಟ್ಟ ಭಾವನೆಗಳು ಬಂದಿದೆ ಇನ್ಫೀರಿಯರಿಟಿ ಅಂತ ಯಾಕೆ ಅಂತ ಅಂದರೆ ನಾವು ಅದನ್ನು ಸರಿಯಾಗಿ ಕಲಿಸಿಲ್ಲ ಆ ಸೋಷಿಯಲ್ ಸ್ಟೇಟಸ್ಸನ್ನೇ ನಾವು ಬೇರೆ ರೀತಿಯಲ್ಲಿ ನಾವು ಹೇಳ್ಕೊಡೋದ್ರಿಂದ ಪೂರ್ ಡೆಲಿವರಿ ಆಫ್ ವೊಕೇಶನಲ್ ಎಜುಕೇಷನ್ ಆಗಿದ್ದರಿಂದ ಸ್ವಲ್ಪ ಅದರ ಬಗ್ಗೆ ಇನ್ಫೀರಿಯರ್ ಅಂತ ಅನಿಸ್ಬಿಟ್ಟಿದೆ ಅದ್ರ ಜೊತೆಗೆ ಸಮಗ್ರ ಹೆಲ್ತ್ ಸಬ್ ಹೆಲ್ತ್ ಇದನ್ನು ಒಲಿಸ್ಟಿಕ್ ಹೆಲ್ತನ್ನು ತಿಳಿಸಿ ಅದರ ಸಬ್ಜೆಕ್ಟ್ಸ್ಗಳನ್ನು ಕೊಟ್ಟು ಕೊಡಿ ಸೊ ಹೋಲಿಸ್ಟಿಕ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ದೃಷ್ಟಿಯಿಂದ ಅಂತಂದರೆ ಒಂದು ಪ್ರಿವೆಂಟಿವ್ ಹೆಲ್ತ್ ದೃಷ್ಟಿಯಿಂದಲೂ ಕೂಡ ಅದನ್ನು ಕಲಿಸ್ಬೇಕಾಗುತ್ತೆ ಸಮಗ್ರವಾಗಿ ಕಲಿಸ್ಬೇಕಂದ್ರೆ ಮೆಂಟಲ್ ಹೆಲ್ತ್ ಆಗ್ಬೋದು ನ್ಯೂಟ್ರಿಷನ್ ಆಗ್ಬೋದು ಮತ್ತು ಪರ್ಸನಲ್ ಮತ್ತು ಪಬ್ಲಿಕ್ ಹೈಜನ್ ಆಗ್ಬೋದು ಫಸ್ಟ್ ಏಡ್ ಆಗ್ಬೋದು ಫಸ್ಟ್ ಏಡ್ ಬಹಳ ಮುಖ್ಯ ಅಂತ ಹೇಳ್ತಾರೆ ಫಸ್ಟ್ ಏಡ್ ಇಲ್ ಆಲ್ಸೋ ಬಿ ಇನ್ಕ್ಲೂಡೆಡ್ ದ ಕರಿಕುಲಮ್ ಅಂತೂ ಕೂಡ ಹೇಳ್ತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೂ ಕೂಡ ಹೇಳ್ತಾರೆ ಮತ್ತು ಅಪಘಾತಗಳಲ್ಲಿ ಇದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅದ್ರ ಜೊತೆಗೆ ಸೈಂಟಿಫಿಕ್ ಎಕ್ಸ್ಪ್ಲೇಷನ್ಸ್ ಆಫ್ ದ ಡಿಟರ್ಮೆಂಟಲ್ ಆ್ಯಂಡ್ ಡ್ಯಾಮೇಜಿಂಗ್ ಎಫೆಕ್ಟ್ಸ್ ಆಫ್ ಆಲ್ಕೊಹಾಲ್ ತಂಬಾಕು ಮತ್ತು ಡ್ರಗ್ಸು ಈ ಮಾದಕ ದ್ರವ್ಯಗಳನ್ನು ಆಲ್ಕೊಹಾಲ್ನ ಬಗ್ಗೆ ಈ ಮದ್ಯದ ಮದ್ಯದ ಬಗ್ಗೆ ತಂಬಾಕಿನ ಬಗ್ಗೆ ಇದರ ಬಗ್ಗೆಯೂ ಕೂಡ ಎಕ್ಸ್ಪ್ಲನೇಷನ್ಸನ್ನು ಯಾಕೆ ಅದನ್ನು ಸೇವಿಸಬಾರ್ದು ಅನ್ನೋದ್ರ ಬಗ್ಗೆ ವಿಜ್ಞಾನ ವೈಜ್ಞಾನಿಕವಾಗಿ ಅದನ್ನು ತಿಳಿಸಿ ತಿಳಿ ಹೇಳಿ ಅನ್ನೋದು ಕೂಡ ಈ ಹೋಲಿಸ್ಟಿಕ್ ಹೆಲ್ತ್ನಲ್ಲಿ ಕೂಡ ಹೇಳ್ತಾರೆ ಸೊ ಇದು ಮಾಧ್ಯಮಿಕ ಶಿಕ್ಷಣದಲ್ಲೇ ಆಗಬೇಕು ಅಂತ ಹೇಳ್ತಾರೆ ಆರು ಏಳು ಎಂಟನೇ ತರಗತಿನಲ್ಲಿ ಆ ಒಂದು ಪಠ್ಯದಲ್ಲಿ ಇವೆಲ್ಲವೂ ಕೂಡ ಕಾಂಟೆಂಪ್ರರಿ ಮತ್ತು ಹೋಲಿಸ್ಟಿಕ್ ಹೆಲ್ತ್ ಸಬ್ಜೆಕ್ಟ್ಸ್ ಬರಬೇಕು ಅಂತ ತಿಳಿಸ್ತಾರೆ ಈಗ ನಂತರ ನಾವು ನೆಕ್ಸ್ಟ್ ಲೆವೆಲ್ ಮುಂದಿನ ಲೆವೆಲ್ ಅಂತಂದರೆ ಸೆಕೆಂಡರಿ ಲೆವೆಲ್ ಅದು ಮಲ್ಟಿ ಡಿಸಿಪ್ಲಿನರಿ ಲೆವೆಲ್ ಯಾವುದು ಸೆಕೆಂಡ್ರಿ ಅಂದರೆ ಒಂಬತ್ತನೇ ತರಗತಿಯಿಂದ ಸೊ ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅವೆಲ್ಲವೂ ಕೂಡ ವಿದ್ಯಾರ್ಥಿಯ ಚಾಯ್ಸ್ ಇಲ್ಲಿವರೆಗೆ ಎಲ್ಲ ಪಠ್ಯವನ್ನು ಕೂಡ ಎನ್ ಸಿ ಆರ್ ಟಿ ಅವರು ಮಾಡ್ತಾರೆ ಆದರೆ ಇಲ್ಲಿಂದ ನಂತರ ಅಫ್ಕೋರ್ಸ್ ಪಠ್ಯ ಇದ್ದರೂ ಕೂಡ ಆಯ್ಕೆಗಳು ಮಾತ್ರ ಇವ್ರದ್ದು ವಿದ್ಯಾರ್ಥಿಗಳಾಗಿರ್ತದೆ ಸೊ ಮಲ್ಟಿ ಡಿಸಿಪ್ಲಿನರಿ ಮಲ್ಟಿ ಡಿಸಿಪ್ಲಿನರಿ ಅಂದರೆ ಎಲ್ಲವೂ ತೊಗೋಬೋದು ಒಂಬತ್ತು ಹತ್ತು ಒಂದು ಸೆಕ್ಟರ್ ಒಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲಿ ಮಲ್ಟಿ ಡಿಸ್ಪ್ಲಿನ ಹೇಗೆ ಅಂದರೆ ಇದೆಲ್ಲ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರ್ತದೆ ಇಲ್ಲಿ ಮುಖ್ಯವಾಗಿ ಮೂಲ ಅಂಶ ಏನಂತಂದರೆ ಗ್ರೇಟರ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ ಅಟೆನ್ಷನ್ ಟು ಲೈಫ್ ಆಸ್ಪಿರೇಷನ್ಸ್ ಅವನು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಈ ಅಟೆನ್ಷನನ್ನು ಫೋಕಸ್ ಮಾಡಬೇಕಾಗಿರುತ್ತೆ ಹಾಗಾಗಿ ಅವರು ಕ್ರಿಟಿಕಲ್ ಆಗಿ ಕೋಳಿತು ಕೆಳಕುಗಳನ್ನು ಆಲೋಚನೆ ಮಾಡಿ ಅವರು ಆಯ್ಕೆಯನ್ನು ಮಾಡಿಕೊಂಡು ಸಬ್ಜೆಕ್ಟ್ಸ್ಗಳನ್ನ ಚ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಮಲ್ಟಿಪಲ್ ಡಿಸ್ಪ್ಲಿನಿ ಅಂತ ಅಂದರೆ ಇಲ್ಲಿ ಯಾವುದು ಒಂದು ಕರಿಕ್ಯುಲರೂ ಆಗ್ಬೋದು ಕೋ ಕರಿಕ್ಯುಲರು ಆಗ್ಬೋದು ಎಕ್ಸ್ಟ್ರಾ ಕರಿಕ್ಯುಲರ್ ಆಗ್ಬೋದು ಆರ್ಟ್ಸು ಹ್ಯುಮ್ಯಾನಿಟೀಸು ಸೈನ್ಸು ಎಲ್ಲದ್ರ ಬಗ್ಗೆ ಯಾವುದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬೋದು ವೊಕೇಶನಲ್ ಯಾವ ಯಾವುದ್ರ ಇದರಲ್ಲಿ ಯಾವುದೇ ವಿಧವಾದಂಥ ಸಪ್ರೇಷನ್ಸ್ ಇಲ್ಲ ಬಾರ್ಸ್ ಇಲ್ಲ ಇದು ಬರೀ ಇದು ಎಕ್ಸ್ಟ್ರಾ ಕರಿಕ್ಯುಲರು ಇದು ಕರಿಕರ್ಕ್ಯುಲರು ಆ ರೀತಿ ಇಲ್ಲ ಅಥವಾ ಫಿಸಿಕಲ್ ಎಜುಕೇಷನ್ ಇಲ್ಲ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬೋದು ಹಾಗಂದು ಮಾತ್ರಕ್ಕೆ ಇಲ್ಲಿ ನಾನು ಫಿಸಿಕ್ಸು ಹಿಸ್ಟ್ರಿ ಅಕೌಂಟೆನ್ಸಿ ಮ್ಯಾ ಮ್ಯೂಸಿಕ್ಕು ಇಂಗ್ಲೀಷು ಕಾರ್ಪೆಂಟ್ರಿ ಇದು ತಗೊಳ್ಬೋದು ಪದ ಒಂದು ಸಂಶ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತಂದರೆ ಫಿಸಿಕ್ಸ್ ತೆಗೆದುಕೊಂಡ್ರೆ ನನಗೆ ಭೌತಶಾಸ್ತ್ರವನ್ನು ತೆಗೆದುಕೊಂಡ್ರೆ ನನಗೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕಾಗುತ್ತೆ ಫಿಸಿಕ್ಸು ಮ್ಯಾಥ್ಸು ವಿಲ್ ಗೋ ಟುಗೆದರ್ ಎರಡೂ ಅವಶ್ಯಕತೆ ಆಗ್ತದೆ ಅಕೌಂಟೆನ್ಸಿ ತಗೊಂಡಾಗ ಅಕೌಂಟೆನ್ಸಿ ಜೊತೆಗೆ ನನಗೆ ಕಾಮರ್ಸ್ ಗೊತ್ತಿದ್ದರೆ ಚೆನ್ನಾಗಿರ್ತದೆ ಕಾಮರ್ಸ್ ಅಂದರೆ ಬಿಸ್ನೆಸ್ ಸ್ಟಡೀಸ್ ಗೊತ್ತಿರಬೇಕು ಅವೆರಡೂ ಇತ್ತು ಅಂದರೆ ಒಂದು ಪೂರಕವಾಗಿರ್ತದೆ ಸೊ ಇಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಒಂದು ವಿವೇಚನೆಯನ್ನು ನಾವು ಅಲ್ಲಿ ಪಾಲಿಸ್ಬೇಕಾಗುತ್ತೆ ಅದಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಮೇಷ್ಟ್ರ ಅಥವಾ ಪ್ರಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿ ಅದು ಯಾಕೆಂದರೆ ಸರಿ ನಿಟ್ಟಿನಲ್ಲಿ ಅವ್ರನ್ನ ತರಬೇಕು ಅಂತ ಅವ್ರ ಪಾತ್ರ ಬಹಳ ಮುಖ್ಯವಾಗಿ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಸೊ ಒಂದು ಅಂಶ ಒಂದು ಚಾಯ್ಸ್ ಅಂತಂದರೆ ಸೆಲೆಕ್ಷನ್ ಆಫ್ ಸಬ್ಜೆಕ್ಟ್ಸ್ ಒಂದು ಪೂಲ್ ಆಫ್ ಸಬ್ಜೆಕ್ಟ್ಸ್ ಸೊ ಯಾವುದೋ ಒಂದು ಪೂಲ್ ಮಾಡಿಬಿಟ್ಟು ಸೈನ್ಸ್ನಲ್ಲಿ ಇದರಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ತಗೊಳ್ಬೋದು ಚಾಯ್ಸ್ ಬೇಸ್ಡ್ ಗ್ರೂಪ್ಸ್ ಮಾಡ್ದಂಗೆ ಮಾಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ ಅದರ ಜೊತೆಗೇನೆ ಇನ್ನೊಂದು ಮುಖ್ಯವಾದ ಅಂಶ ಅಂತ ಅಂದರೆ ಎಲ್ಲ ಟೀಚರ್ಸ್ಗಳು ಕೂಡ ಪ್ರತಿ ವರ್ಷವೂ ಐವತ್ತು ಗಂಟೆಗಳ ಕಂಟಿನ್ಯೂಸ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಅಟೆಂಡ್ ಮಾಡಲೇಬೇಕು ಪ್ರತಿ ವರ್ಷ ಐವತ್ತು ಗಂಟೆಗಳ ಕಾಲದ ಕಂಟಿನ್ಯೂಯಸ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಲ್ಮೋಸ್ಟ್ ಒಂದು ವಾರಗಳ ಕಾಲ ಅವ್ರು ಮಾಡಲೇಬೇಕಾದಂಥ ಅವಶ್ಯಕತೆ ಅನಿವಾರ್ಯತೆ ಇದ್ದೇ ಇದೆ ಸೊ ಇಲ್ಲಿ ಈ ಒಂದು ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಅದರ ಜೊತೆಗೆ ಈ ಶಾಲೆಗಳಲ್ಲಿ ಏನೇನು ಎಸ್ಪೆಷಲಿ ಸೆಕೆಂಡ್ರಿ ಇದರಲ್ಲಿ ಲೆವೆಲಲ್ಲಿ ಏನೋ ಸೈನ್ಸ್ ಸರ್ಕಲ್ಸ್ ಇರಬೇಕು ಮ್ಯಾಥ್ ಸರ್ಕಲ್ಸು ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಸರ್ಕಲ್ಸು ಇವೆಲ್ಲ ಇರೋದಂದ್ರೆ ಕ್ರಿಯಾಶೀಲವಾಗಿ ಇದ್ದರೆ ಲ್ಯಾಂಗ್ವೇಜ್ ಸರ್ಕಲ್ಸು ಡ್ರಾಮಾ ಸರ್ಕಲ್ಸ್ ಡಿಬೇಟ್ ಸರ್ಕಲ್ಸ್ ಇವೆಲ್ಲವೂ ಕೂಡ ಶಾಲೆನಲ್ಲಿ ಅಥವಾ ಶಾಲಾ ಕ್ಲಸ್ಟರ್ಗಳಲ್ಲಿ ಇರಲೇಬೇಕು ಆದರೆ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಪಾಲ್ಗೊಂಡು ಅವರ ಬೆಳವಣಿಗೆಗೆ ಅವರೇ ಒಂದು ಏನು ಮಾರ್ಗದರ್ಶಕರಾಗಬೇಕು ಯಾಕಂದ್ರೆ ಇಲ್ಲಿ ಪಾಲ್ಗೊಂಡಾಗ್ಲೇನೆ ಅವರು ಏನಾದರೂ ಸಾಧಿಸೋದಕ್ಕೆ ಅವಕಾಶ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯತತ್ಪರರಾಗಬೇಕು ಅಂತ ಹೇಳಿ ಈ ಮಾರ್ಗಸೂಚಿ ತಿಳಿಸುತ್ತೆ ನಾನೀಗ ಮೂರನೇ ಮುಖ್ಯ ಹಂತವಕ್ಕೆ ಬರ್ತಿದ್ದೇನೆ ಅದು ಈ ಶಾಲಾ ಶಿಕ್ಷಣದಲ್ಲಿ ಪರೀಕ್ಷೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ದ ಪ್ರೈಮರಿ ಪರ್ಪಸ್ ಆಫ್ ಅಸೆಸ್ಮೆಂಟ್ ಶುಡ್ ನಾಟ್ ಬಿ ಎ ರೋಟ್ ಮೆಮೊರೈಸೇಷನ್ ಇಟ್ ಶುಡ್ ನಾಟ್ ಬಿ ರೋಟ್ ಮೆಮೊರೈಸೇಷನ್ ಅಂತ ಹೇಳ್ತಾರೆ ಏನು ವರ್ಷವೆಲ್ಲ ಕಲ್ತಿದ್ದದನ್ನ ಮೂರು ಗಂಟೆಯಲ್ಲಿ ಕಕ್ಕುವಂತಹ ಮೆಮೊರಿ ಪರೀಕ್ಷೆ ಆಗಬಾರದು ನಿಮ್ಮ ಜ್ಞಾಪ ಶಕ್ತಿಯ ಪರೀಕ್ಷೆ ಆಗಬಾರದು ಅದು ರಚನಾತ್ಮಕವಾಗಿರಬೇಕು ಮೋರ್ ಫಾರ್ಮೇಟಿವ್ ಅಂತ ಹೇಳ್ತಾರೆ ಇಟ್ ಶುಡ್ ನಾಟ್ ಬಿ ಸಮ್ಮೆಟಿವ್ ಅಂದರೆ ವರ್ಷದಲ್ಲಿ ಮಾಡಿದ್ದನ್ನೆಲ್ಲ ಒಂದು ಬಾರಿಗೆ ಸಾರಾಂಶವನ್ನು ಕಕ್ಕುವಂತಹ ಮೂರು ಗಂಟೆಯ ಮೆಮೊರಿ ಪರೀಕ್ಷೆ ಮಾಡುವಂತಹ ಜ್ಞಾಪಕ ಶಕ್ತಿ ಪರೀಕ್ಷೆ ಮಾಡುವಂತಹ ಪರೀಕ್ಷೆಗಳಾಗಬಾರದು ಅದು ರಚನಾತ್ಮಕವಾಗಿರಬೇಕು ರಚನಾತ್ಮಕವಾಗಿ ಅಂತ ಅಂದ್ರೆ ಹೇಗೆ ಅದು ಅಂದರೆ ವಿಷಯದ ಗ್ರಹಿಕೆ ಕಾನ್ಸೆಪ್ಟುವಲ್ ಕ್ಲಾರಿಟಿ ಅದು ಹೇಗೆ ಗ್ರಹಿಕೆ ಇದೆ ಆ ಗ್ರಹಿಕೆಯನ್ನು ಹೇಗೆ ವಿಶ್ಲೇಷಣೆ ಮಾಡಲಾಗ್ತದೆ ಮಾಡ್ತಾರೆ ಅನಾಲಿಸಿಸ್ ಹೇಗೆ ಮಾಡ್ತಾರೆ ಅದರ ಸರಿ ತಪ್ಪುಗಳನ್ನು ಹೇಗೆ ಆಲೋಚಿಸ್ತಾರೆ ಅನ್ನುವಂಥ ಕ್ರಿಟಿಕಲ್ ಥಿಂಕಿಂಗ್ ಇರುವಂತಹ ಪರೀಕ್ಷೆ ಪರೀಕ್ಷೆಗಳು ನಡೆಸಬೇಕು ಪರೀಕ್ಷೆಗಳಾಗಬೇಕು ಅರ್ಥ ಹೊರತಾಗಿ ಈ ಮೆಮೊರಿಯನ್ನ ಜ್ಞಾಪಕ ಶಕ್ತಿಯನ್ನ ಪರೀಕ್ಷೆ ಮಾಡುವಂತ ಪರೀಕ್ಷೆಗಳಾಗಬಾರದು ಅನ್ನೋದನ್ನ ಈ ಒಂದು ನೀತಿ ಒಂದು ಹೇಳುತ್ತೆ ಆ ದಿಕ್ಕಿನಲ್ಲಿ ಐದು ಪರೀಕ್ಷೆಗಳನ್ನು ಹದಿನೈದು ವರ್ಷಗಳ ಕಲಿಕೆಗೆ ಇಟ್ಟಿದ್ದಾರೆ ಹದಿನೈದು ವರ್ಷ ಪರೀಕ್ಷೆ ನೀವು ಕಲಿಕೆ ಮಾಡಿದ್ರೆ ಐದು ಪರೀಕ್ಷೆಗಳಿರುತ್ತೆ ಮೊದಲ ಐದು ವರ್ಷ ಅಂದರೆ ಫೌಂಡೇಶನ್ ಲೆವೆಲ್ನಲ್ಲಿ ಯಾವುದೇ ಪರೀಕ್ಷೆಗಳಿಲ್ಲ ಮೊದಲ ಬಾರಿಗೆ ಮೂರನೇ ತರಗತಿಯಲ್ಲಿ ಪರೀಕ್ಷೆ ಇರುತ್ತೆ ಮೂರು ಐದು ಮತ್ತು ಎಂಟನೇ ತರಗತಿಯ ಪರೀಕ್ಷೆಗಳು ಸ್ಟೇಟ್ ಸ್ಕೂಲ್ ಎಕ್ಸಾಮಿನೇಷನ್ಸ್ ಆಗಿರ್ತದೆ ಮತ್ತು ಹತ್ತು ಮತ್ತು ಹನ್ನೆರಡನೇ ತರಗತಿ ಬೋರ್ಡ್ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಈ ಮೂರನೇ ತರಗತಿಯ ಪರೀಕ್ಷೆ ಹೇಗಿರುತ್ತಪ್ಪ ಅಂತ ಹೇಗಿರಬೇಕು ಅನ್ನೋದಕ್ಕೆ ಏನು ಹೇಳ್ತಾರೆ ಅಂತಂದರೆ ಮೂಲಭೂತವಾಗಿ ಆ ಅಕ್ಷರಜ್ಞಾನ ಮತ್ತು ಅಂಕೆ ಸಂಖ್ಯೆಗಳ ಆ ತಿರುಳನ್ನು ಒಳಗಿದ್ದಂತಹ ಜ್ಞಾನ ಇದ್ದರೆ ಸಾಕು ಮೂಲಭೂತ ಪರಿಜ್ಞಾನ ಇದ್ದರೆ ಸಾಕು ಆ ಪ ಆ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಿ ಅಂತ ಆ ಮೂರನೇ ತರಗತಿ ಅದು ಮೊದಲ ಪರೀಕ್ಷೆ ಆಗಿರೋದ್ರಿಂದ ಆಗ ಮಾಡಿ ಅಂತ ಹೇಳ್ತಾರೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ಇಲ್ಲಿ ತಿಳಿ ಹೇಳೋದೇನು ಅಂತಂದರೆ ಒಂದು ಕಾಷನ್ ಏನು ಅಂತ ಅಂದರೆ ಈಗ ಸದ್ಯ ಇದೆಯಲ್ಲ ಈ ಕೋಚಿಂಗ್ ಕಲ್ಚರ್ ಈ ಬೋರ್ಡ್ ಎಕ್ಸಾಮ್ಸಲ್ಲಿ ಆಗ್ಬೋದು ಎಸ್ಪೆಷಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿನಲ್ಲಿ ಹಲವಾರು ಕೋಚಿಂಗ್ ಸೆಂಟರ್ಗಳು ಎದ್ದುಕೊಂಡ್ಬಿಟ್ಟು ಅವು ಏನು ಮಾಡಿವೆ ಅಂತ ಅಂದರೆ ದ ಲರ್ನ್ ವೆರಿ ನ್ಯಾರೋ ಬ್ಯಾಂಡ್ ಆಫ್ ಮೆಟೀರಿಯಲ್ಸ್ ಇಷ್ಟು ಓದ್ಕೊಳ್ಳಿ ಸಾಕು ಈ ಪರೀಕ್ಷೆಯಲ್ಲಿ ಇಷ್ಟು ಅಂಕ ತಗೋಬಹುದು ಫಸ್ಟ್ ಕ್ಲಾಸ್ ಬರೋ ಫಸ್ಟ್ ರ್ಯಾಂಕ್ ಬರ್ಬೋದು ಎಂಬತ್ತೈದು ಪರ್ಸೆಂಟ್ ಬರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಬರ್ಬೋದು ಅಂತ ಬರೀ ಮಾರ್ಕ್ಸ್ಗಳನ್ನು ಅಂಕಿಗಳನ್ನು ಅಂಕಿಗಳನ್ನು ಪಡೆದುಕೊಳ್ಳುವಂತಹ ಅಂಕಿ ಸಂಖ್ಯೆಯಲ್ಲಿ ಇರುವಂತಹ ಒಂದು ಪರೀಕ್ಷೆಗಳಾಗ್ಬಿಟ್ಟಿದೆ ಸೊ ಹಾಗಾಗಿ ಈ ಬೋರ್ಡ್ ಎಕ್ಸಾಮು ಬಹಳವಾಗಿ ಒಂದು ಸಮಸ್ಯೆಯನ್ನು ಮಾಡ್ತಾ ಇದೆ ಅದರ ಜೊತೆಗೆ ಇನ್ನೊಂದು ತಲೆನೋವಾಗಿ ಏನು ಅಂತ ಅಂದ್ರೆ ಈಗ ಕ್ರಾಕಿಂಗ್ ಅಂಡರ್ಟೇಕಿಂಗ್ ಕೋಚ್ ಏನು ಎಲಿಮಿನೇಟ್ ನೀಡ್ ಫಾರ್ ಅಂಡರ್ಟೇಕಿಂಗ್ ಕೋಚಿಂಗ್ ಫಾರ್ ಕ್ರ್ಯಾಕಿಂಗ್ ಎಕ್ಸಾಮಿನೇಷನ್ ನೀಟು ಆಮೇಲೆ ಜೆ ಡಬ್ಲ್ಯು ಈ ಒಂದು ಆರು ತಿಂಗಳು ಪರೀಕ್ಷೆ ತಗೊಳ್ಳಿ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು ನೀಟ್ ಕ್ರ್ಯಾಕ್ ಮಾಡ್ಬೋದು ಗೇಟ್ ಕ್ರ್ಯಾಕ್ ಮಾಡ್ಬೋದು ಎಲ್ಲ ಕ್ರ್ಯಾಕ್ ಮಾಡುವಂಥ ಈ ಕ್ರ್ಯಾಕ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಸೊ ಅದನ್ನು ನೀವು ಅವಾಯ್ಡ್ ಮಾಡಿ ಅದನ್ನು ಎಲಿಮಿನೇಟೇ ಮಾಡಿಬಿಡಿ ಅಂಥೇಳಿ ಈ ಶಿಕ್ಷಣ ನೀತಿ ಹೇಳುತ್ತೆ ಅದಕ್ಕೆ ಅವರಿಗೆ ಕೊಡುವಂಥ ಕಾರಣ ಏನು ಅಂತ ನೋಡಿಯಪ್ಪ ಇದು ಯಾಕೆ ಹಿಂಗೆ ಆಗ್ತಿದೆ ಅಂತಂದರೆ ಈ ಬೋರ್ಡು ಈ ಪರೀಕ್ಷೆಗಳಿಗೆ ನೀವು ಹೆಚ್ಚು ಸ್ಟೇಕ್ಸ್ ಇರೋದ್ರಿಂದ ಹೆಚ್ಚು ಅದು ಮಹತ್ವ ಕೊಡ್ತಿರೋದ್ರಿಂದ ಈ ಒಂದು ಒಂದು ಪಿಡುಗು ಜಾಸ್ತಿ ಆಗಿದೆ ಆ ಪಿಡುಗೆನ್ನು ಹೋಗಲಾಡಿಸ್ಬೇಕು ಅಂತಂದ್ರೆ ಈ ಬೋರ್ಡ್ ಎಕ್ಸಾಮ್ಗಳಿಗೆ ಇರುವಂತಹ ಬೋರ್ಡ್ ಎಕ್ಸಾಮ್ ಆಗ್ಬೋದು ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಆಗ್ಬೋದು ಇದಕ್ಕೆ ಇರುವಂತಹ ಮಹತ್ವವನ್ನು ಕಡಿಮೆ ಮಾಡಿ ಹೌದು ಅದನ್ನು ಹೇಗಪ್ಪ ಕಡಿಮೆ ಮಾಡೋದು ಮಾಡೋದು ಅಂತ ಹೇಳಿದ್ರೆ ಎರಡು ಪರೀಕ್ಷೆಗಳನ್ನು ಮಾಡಿ ಒಂದು ಮೇನ್ ಎಕ್ಸಾಮು ಇನ್ನೊಂದು ಇನ್ನೊಂದು ಇಂಪ್ರೂವ್ಮೆಂಟ್ ಎಕ್ಸಾಮಿನೇಷನ್ ಎರಡನ್ನೂ ತೆಗೆದುಕೊಳ್ಳಿ ಎರಡರಲ್ಲಿ ಯಾವುದು ಹೆಚ್ಚು ಇರುತ್ತೋ ಬೆಸ್ಟ್ ಆಫ್ ಮಲ್ಟಿಪಲ್ ಅಟೆಂಪ್ಸು ಅದನ್ನು ತೆಗೆದುಕೊಳ್ಳಿ ಸೊ ಆಗ ಮಾಡೋದ್ರಿಂದ ಬೋರ್ಡ್ ಎಕ್ಸಾಮ್ಗೆ ಇರುವಂತಹ ಮಹತ್ವವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ ಈಗಾಗಲೇ ಜೆ ಡಬ್ಲ್ಯೂನಲ್ಲಿ ಎರಡು ಎಕ್ಸಾಮ್ಗಳನ್ನು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಜೆ ಡಬ್ಲ್ಯೂ ಬೋರ್ಡ್ನವರು ಮಾಡ್ತಾ ಇದ್ದಾರೆ ಸೊ ಆ ರೀತಿಯಲ್ಲಿ ಇದು ಮಾಡಿ ಹಾಗಾಗಿ ಇದನ್ನು ಕಡಿಮೆ ಮಾಡಬಹುದು ಅಂತ ಇವರ ಅನಿಸಿಕೆ ಆಗಿದೆ ಆ ನಿಟ್ಟಿನಲ್ಲಿ ಅದರ ಜೊತೆ ಜೊತೆಗೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಈ ಬೋರ್ಡ್ ಎಕ್ಸಾಮ್ ಮಾಡ್ತೀರಲ್ಲ ಅದರಲ್ಲಿ ಎರಡು ಭಾಗ ಮಾಡಿ ಎರಡು ಪಾರ್ಟಲ್ಲಿ ಮಾಡಿ ಒಂದು ಆಬ್ಜೆಕ್ಟಿವ್ ಟೈಪ್ ಇರಲಿ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲಿ ಅಂದರೆ ಏನು ಈ ಒಂದು ಅಕ್ಷ ಕ್ವಶನ್ ಪ್ರಶ್ನೆಯನ್ನು ಕೊಟ್ಬಿಟ್ಟು ಅದಕ್ಕೆ ನಾಲ್ಕು ಉತ್ತರವನ್ನು ಕೊಟ್ಟು ಆ ನಾಲ್ಕರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅನ್ನೋದನ್ನು ಹೇಳುವಂಥದ್ದಾಗಲಿ ಇನ್ನೊಂದು ಡಿಸ್ಕ್ರಿಪ್ಟಿವ್ ಆಗಿರಲಿ ಯಾಕೆಂದರೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯವಾಗಿರೋದ್ರಿಂದ ಪ್ರೆಸೆಂಟೇಷನ್ಸ್ ನಾವು ಹೇಳುವಂಥದ್ದನ್ನು ಅಭಿವ್ಯಕ್ತಿಪಡಿಸೋದನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ಸರಿಯಾದ ನಿಟ್ಟಿನಲ್ಲಿ ವ್ಯಕ್ತಪಡಿಸೋದಕ್ಕೆ ಅನಾಲಿಸ್ಸನ್ನು ಮಾಡಲಿಕ್ಕೆ ಕ್ರಿಟಿಕಲ್ ಥಿಂಕಿಂಗನ್ನು ಮಾಡಲಿಕ್ಕೆ ಮತ್ತು ಡಿಸ್ಕಷನ್ನ ಕರೆಕ್ಟಾಗಿ ಮಾಡಲಿಕ್ಕೆ ಡಿಸ್ಕ್ರಿಪ್ಟಿವ್ ಬೇಕಾಗುತ್ತೆ ಅದನ್ನು ಕೂಡ ಮಾಡಿ ಅಂತ ಹೇಳ್ತಾರೆ ಈ ಬೋರ್ಡ್ ಎಕ್ಸಾಮ್ ಜೊತೆಗೆ ಇದಕ್ಕೆ ಪೂರಕವಾಗಿ ಇನ್ನೊಂದು ಅಂಶವನ್ನು ಅವರು ಏನು ಹೇಳುತ್ತಾರೆ ಅಂತಂದ್ರೆ ಈ ವರ್ಷದಲ್ಲಿ ಎರಡು ಎಕ್ಸಾಮ್ ಮಾಡಿ ಸೆಮಿಸ್ಟರ್ ಸ್ಕೀಮ್ ಎಕ್ಸಾಮ್ ಮಾಡಿ ಎಲ್ಲ ಹಂತದಲ್ಲೂ ಕೂಡ ನಾಲ್ಕು ಹಂತದಲ್ಲೂ ಕೂಡ ಎರಡು ಎಕ್ಸಾಮ್ ಮಾಡಿ ಎರಡು ಎಲ್ಲೆಲ್ಲ ಸಾಧ್ಯ ಆಗುತ್ತೆ ಎರಡು ಎಕ್ಸಾಮ್ ಅಷ್ಟೇ ಅಂತಿಲ್ಲ ಇನ್ನೂ ಶಾರ್ಟರ್ ಮಾಡ್ಯೂಲ್ಸ್ ಸಾಧ್ಯ ಆದರೆ ಮೂರು ತಿಂಗಳಿಗೆ ಒಂದು ಎಕ್ಸಾಮ್ ಮಾಡ್ತೀನಿ ಅನ್ನೋದಾದ್ರೆ ಅಥವಾ ಒಂದು ತಿಂಗಳು ಒಂದು ಎಕ್ಸಾಮ್ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ನೀವು ಪ್ರಯತ್ನವನ್ನು ಮಾಡಬಹುದು ಸಿಸ್ಟಮ್ ದಟ್ ಅಲೋಸ್ ದ ಇನ್ಕ್ಲೂಷನ್ ಆಫ್ ಶಾರ್ಟರ್ ಮಾಡ್ಯೂಲ್ಸ್ ಅಂತಾನೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ಸೊ ಇದು ಒಂದು ತಿಂಗಳಾಗ್ಬೋದು ಅಂದರೆ ಆ ಒಂದು ಕಲಿಕೆ ಆದ ನಂತರ ಅದರ ಗ್ರಹಿಕೆಯನ್ನು ಅನಾಲಿಸನ್ನು ಮತ್ತು ಅವರ ಕ್ರಿಟಿಕಲ್ ಥಿಂಕಿಂಗ್ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಆ ಪರೀಕ್ಷೆಯನ್ನು ಮಾಡಿಬಿಡಿ ಆ ಕೊನೆಯವರಿಗೆ ಇಟ್ಕೊಳ್ಳಬೇಡಿ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾನೆ ಇದಕ್ಕೆ ಮಾರ್ಗಸೂಚಿಯನ್ನು ಕೊಡಲಿಕ್ಕೋಸ್ಕರನೇ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಫಾರ್ ಸ್ಕೂಲ್ ಎಜುಕೇಷನ್ ಎನ್ ಎ ಎಸ್ ಸಿ ಇ ಈ ಒಂದು ಬೋರ್ಡನ್ನು ಮಾಡಿ ಅವ್ರ ಗೈಡ್ಲೈನ್ಸ್ ಫಾರ್ ಅಸೆಸ್ಮೆಂಟನ್ನು ಕೊಡಿ ಶಾಲೆಗಳಿಗೆ ಮತ್ತು ಬೋರ್ಡ್ಗೆ ಕೊಡಿ ಅಂತೇಳಿ ನೀತಿ ಆಯೋಗದವರು ತಿಳಿಸ್ತಾರೆ ಈ ಅವರು ಎನ್ ಇ ಪಿ ಅವರು ನ್ಯಾಷನಲ್ ರಾಷ್ಟ್ರೀಯ ಶಿಕ್ಷಣ ನೀತಿಯವರು ತಿಳಿಸ್ತಾರೆ ಮುಂದೆ ಇನ್ನೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಸೆಸ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಅವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಯ ಅಸೆಸ್ಮೆಂಟ್ ಮೌಲ್ಯಮಾಪನದಲ್ಲಿ ಪರೀಕ್ಷೆ ಮತ್ತು ಏನು ಇದೆ ಇದೆಯಲ್ಲ ಪರೀಕ್ಷೆ ಮತ್ತು ಫಲಿತಾಂಶಗಳು ಬಹಳ ಮುಖ್ಯವಾಗಿರೋದ್ರಿಂದ ಅದರ ಬಗ್ಗೆ ಇನ್ನೊಂದು ಇನ್ನೊಂದಷ್ಟು ಹೆಚ್ಚು ಮಾಹಿತಿಗಳನ್ನು ಸೂಕ್ಷ್ಮಗಳನ್ನು ತಿಳ್ಕೊಳ್ಳೋಣ ಸೊ ಮೊದಲೇ ನಾನು ಹೇಳಿದೆ ಈ ಒಂದು ಪರೀಕ್ಷೆಗಳು ಹೇಗಿರಬೇಕು ಅಂತಂದರೆ ಹೀಗಿರಬಾರ್ದು ಅಂತಂದರೆ ರೋಟ್ ಮೆಮೊರೈಸೇಷನ್ ಇರಬಾರ್ದು ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ಸ್ ಇರಬೇಕು ಕಾನ್ಸೆಪ್ಟಲ್ ಕ್ಲಾರಿಟಿ ಇರಬೇಕು ಅದರ ಜೊತೆಗೆ ಇನ್ನೊಂದು ಅಂಶವನ್ನು ಏನು ಹೇಳ್ತಾರೆ ಅಂತಂದರೆ ಈಚ್ ಟೆಸ್ಟ್ ವೇ ಶುಡ್ ಬಿ ಹ್ಯಾವ್ ಶುಡ್ ಹ್ಯಾವ್ ಅ ಲೆಸ್ ಮೆಟೀರಿಯಲ್ಸ್ ಅಂತೇಳಿ ಇವಾಗ ಮೂರು ಚಾಪ್ಟರ್ಸ್ ಕೊಡೋ ಬದಲಾಗಿ ಒಂದೇ ಚಾಪ್ಟರ್ ಕೊಡಿ ಹಾಗೆ ಮಾಡೋದ್ರಿಂದ ಪ್ರೆಷರ್ ಕಡಿಮೆ ಆಗುತ್ತೆ ಪ್ರೆಷರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತೆ ಇಂಟೆನ್ಸಿಟಿ ಕಡಿಮೆ ಕಡಿಮೆ ಆಗುತ್ತೆ ಒಟ್ಟು ಐದು ಚಾಪ್ಟರ್ ಕೊಟ್ಟುಬಿಟ್ಟು ನೀವು ನಾಳೆನೇ ಆನ್ಸರ್ ಮಾಡಬೇಕು ಐದು ಚಾಪ್ಟರ್ನಲ್ಲಿ ಬ ತುಂಬ ಕಷ್ಟವಾಗಿತ್ತು ಇತ್ತು ಅಂದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರೆಷರನ್ನು ಕಡಿಮೆ ಮಾಡಿ ಅದನ್ನು ಹೈಸ್ಕೂಲ್ ಲೆವೆಲಲ್ಲಿ ಆದಷ್ಟು ಕೂಡ ಕಡಿಮೆ ಮಾಡಿ ಆ ಸ್ಟೇಕ್ಸ್ ಏನಿದೆಯಲ್ಲ ಅದಕ್ಕೆ ಮಹತ್ವವನ್ನು ಕಡಿಮೆ ಮಾಡಿ ಅಂತ ಹೇಳ್ತಾರೆ ಕಡಿಮೆ ಮಾಡದಷ್ಟು ಕೂಡ ಮಹತ್ವ ಕಡಿಮೆ ಮಾಡಿದಷ್ಟು ಕೂಡ ನೀವು ಮಕ್ಕಳ ಮೇಲೆ ಏನು ಹೆಚ್ಚು ಫಲಿತಾಂಶವನ್ನು ಫಲಿತಾಂಶದಲ್ಲಿ ಬೇರೆ ರೀತಿಯಾದಂಥ ಅರ್ಥವನ್ನು ಹುಡುಕ್ಬೋದು ಅವರಿಗೆ ಅರಿವು ಮುಖ್ಯ ಅನ್ನೋದನ್ನು ಇಲ್ಲಿ ಸ್ವಚ್ಛವಾಗಿ ಹೇಳ್ತಾರೆ ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಅವ್ರು ಏನು ಹೇಳ್ತಾರೆ ಅಂತಂದರೆ ಇವಾಗ ಯಾವುದೋ ಒಂದು ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಗಣಿತವನ್ನು ತೆಗೆದುಕೊಂಡ್ರೆ ಅದನ್ನು ಎರಡು ಪ್ರೀ ಎರಡು ಲೆವೆಲ್ನಲ್ಲಿ ಅವ್ರ ಮಕ್ಕಳಿಗೆ ಕೊಡಿ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಇರಲಿ ಇನ್ನೂ ವಿದ್ಯಾರ್ಥಿನೆಲ್ಲ ನಾನು ಕಠಿಣವಾಗಿ ಇನ್ನೂ ಕಠಿಣವಾಗಿರೋದು ಕೊಡಿ ಅಂತಂದರೆ ಅವರಿಗೆ ಹೈಯರ್ ಲೆವೆಲ್ ಪರೀಕ್ಷೆಯನ್ನು ಕೊಡಿ ಹೈಯರ್ ಲೆವೆಲ್ ಸಬ್ಜೆಕ್ಟನ್ನು ಕೊಡಿ ಸೊ ಒಂದೇ ಗಣಿತವನ್ನು ಎರಡು ಲೆವೆಲ್ನಲ್ಲಿ ವಿದ್ಯಾರ್ಥಿಗಳು ಬೇಕಾದರೆ ಅವರು ಕ ಓದಲಿ ಅದನ್ನು ಕಲೀಲಿ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅವರ ಗುಣಮಟ್ಟಕ್ಕೆ ತಕ್ಕಂಗೆ ಅವರವರೇ ನಿರ್ಧರಿಸಿಕೊಳ್ಳಿ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈಗಾಗಲೇ ಸಿ ಬಿ ಎಸ್ ಈ ಒಂದು ಪ್ರಯೋಗ ನಡೀತಾ ಇದೆ ಸೊ ಕೆಲವು ಎರಡು ಲೆವೆಲ್ನಲ್ಲಿ ಬೇಸಿಕ್ ಲೆವೆಲ್ ಮತ್ತು ಅಡ್ವಾನ್ಸ್ ಲೆವೆಲ್ ಅಂತ ಹೇಳಿ ಸೊ ಅದನ್ನೇ ಇಲ್ಲೂ ಕೂಡ ತಿಳಿಸಿದ್ದಾರೆ ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ಅವರು ಏನು ಹೇಳ್ತಾರೆ ಅಂದರೆ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಚೂಸ್ ದ ಸಬ್ಜೆಕ್ಟ್ಸ್ ದಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಹ್ಯಾವಿಂಗ್ ಟೆಸ್ಟೆಡ್ ಇವಾಗ ವಿದ್ಯಾರ್ಥಿ ಮೂರು ಮೂರು ವಿಷಯವನ್ನು ತೆಗೆದುಕೊಂಡಿರ್ತಾರೆ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತ ನನಗೆ ಗಣಿತದಲ್ಲಿ ನಾನು ಪರೀಕ್ಷೆ ತಗೊಳ್ಳಲ್ಲ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನವನ್ನು ಮಾತ್ರ ಪರೀಕ್ಷೆ ತಗೊಳ್ತೀನಿ ಅಂದ್ರೆ ಅದು ಅವನ ಆಯ್ಕೆ ಅವರಡಕ್ಕೆ ಮಾತ್ರ ಪರೀಕ್ಷೆಯನ್ನು ತಗೊಳ್ಳಿ ಅವರ ಮಾತ್ರ ಪರೀಕ್ಷೆಯನ್ನು ಕೊಡಿ ಗಣಿತಕ್ಕೆ ಕೊಡಬೇಡಿ ಅಂತಾನೆ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಹೇಳ್ತಾರೆ ಒಂದು ಅದನ್ನು ಕ್ಲಿಯರ್ ಆಗಿ ಸೂಚಿಸಿದ್ದಾರೆ ಇನ್ನೊಂದು ವಿಷಯವನ್ನು ಅವರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಒಲಿಂಪಿಡ್ ಕಾಂಪಿಟೇಷನ್ಸ್ ಬೇರೆ ಬೇರೆ ವಿಷಯಗಳಲ್ಲಿ ಸಬ್ಜೆಕ್ಟ್ಸ್ಗಳಲ್ಲಿ ದೇಶದಾದ್ಯಂತ ನಡೆಸಿ ಅದಕ್ಕೆ ನಡೆಸುವಂಗೆ ಎಲ್ಲರೂ ಕೂಡ ಪ್ರೇರಣೆ ನೀಡಿ ಮತ್ತು ಅದರ ಕೋಆರ್ಡಿನೇಷನ್ ಮಾಡಿ ಅದ್ರ ಜೊತೆಗೆ ರೀಜನಲ್ ಲ್ಯಾಂಗ್ವೇಜ್ ಪ್ರಾದೇಶಿಕ ಭಾಷೆ ಕೂಡ ಈ ಒಲಿಂಪಿಯಾಡ್ಸ್ ಅನ್ನು ನಡೆಸಿ ಸೊ ದಟ್ ಈ ಹಳ್ಳಿಗಾಡ್ನಲ್ಲಿರುವಂತಹ ಮಕ್ಕಳುಗಳಿಗೂ ಕೂಡ ಹೆಚ್ಚು ಹೆಚ್ಚು ಭಾಗವಹಿಸಲಿ ಈ ಭಾಗವಹಿಸಿ ಆ ಕಾಂಪಿಟೇಷನ್ಸ್ ಅಲ್ಲಿ ಅವರು ಬಹುಮಾನವನ್ನು ಪಡೆದುಕೊಂಡ್ರೆ ಆ ಬಹುಮಾನವನ್ನು ಒಲಿಂಪಿಯಾಡ್ನಲ್ಲಿ ಒಲಿಂಪಿಯಾಡ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಭಾಗವಹಿಸಬೇಕು ಅಂತ ವಿದ್ಯಾರ್ಥಿ ಏನ್ ಮಾಡಿರ್ತಂದ್ರೆ ಆ ಒಂದು ವಿಷಯವನ್ನ ಗ್ರಹಿಸಿಕೊಂಡು ಆ ಗ್ರಹಿಕೆಯನ್ನ ಗ್ರಹಿಸಿಕೊಂಡು ಅದರಲ್ಲಿ ಆ ವಿಷಯವನ್ನ ಅನಲೈಸ್ ಮಾಡಿ ಅದನ್ನ ಸಂಸ್ಕರಿಸಿ ಅನಲೈಸ್ ಮಾಡಿ ಅದಕ್ಕೆ ತನಗೆ ವಿಶಿಷ್ಟ ರೀತಿಯಲ್ಲಿ ಒಂದು ವಿನೂತನ ರೀತಿಯಲ್ಲಿ ಅವನು ಪ್ರಾಜೆಕ್ಟ್ಸ್ ಏನು ಪ್ರೆಸೆಂಟ್ ಮಾಡಿರ್ತಾನಲ್ಲ ಅದು ವಿಶಿಷ್ಟವಾಗಿ ವಿನೂತನವಾಗಿತ್ತು ಅಂತಂದ್ರೆ ಅವಿನೂತನವಾಗಿರೋದ್ರಿಗೆ ಅವಿರೋದಕ್ಕೆ ಅವರು ಬಹುಮಾನವನ್ನು ಕೊಡ್ತಾರಲ್ಲ ಆ ಒಂದು ಬಹುಮಾನವನ್ನ ನೀವು ಡಿಗ್ರಿ ಲೆವೆಲ್ ನಲ್ಲಿ ಅಡ್ಮಿಷನ್ಸ್ಗೆ ಪ್ರವೇಶ ಪ್ರವೇಶಕ್ಕೆ ಅದನ್ನೇ ಕ್ರೈಟೀರಿಯಾಗಿ ಇಟ್ಕೊಳ್ಳಿ ಅದನ್ನು ಮೂಲವಾಗಿ ಇಟ್ಕೊಳ್ಳಿ ಅಂಥೇಳಿ ಐ ಐ ಟಿಗಳಿಗೆ ಎನ್ ಐ ಟಿಗಳಿಗೆ ಮತ್ತು ಪಬ್ಲಿಕ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ತಿಳಿ ಹೇಳ್ತಾರೆ ಸೊ ಅದು ಒಂದು ಮಾರ್ಗಸೂಚಿ ಆಗಬಹುದು ಮುಂದಿನ ದಿನಗಳಲ್ಲಿ ಒಲಿಂಪಿಯಡ್ನಲ್ಲಿ ಭಾಗವಹಿಸಿದರೆ ಒಲಿಂಪಿಯಡ್ ಕಾಂಪಿಟೇಷನ್ಸಲ್ಲಿ ಬಹುಮಾನವನ್ನು ಬಟ ಪಡ್ಕೊಂಡ್ರೆ ಆ ಆಧಾರದ ಮೇಲೆ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ಗಳಲ್ಲಿ ಅಥವಾ ಬೇರೆ ಬೇರೆ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶಗಳು ಕೂಡ ದೊರಕಬಹುದು ಈ ನೀತಿಯ ಆಧಾರದ ಮೇಲೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಅಂಶ ಏನಿದೆ ಅಂತಂದರೆ ಒನ್ಸ್ ಇಂಟರ್ನೆಟ್ ಕನೆಕ್ಟೆಡ್ ಸ್ಮಾರ್ಟ್ ಫೋನ್ಸ್ ಆರ್ ಟ್ಯಾಬ್ಲೆಟ್ಸ್ ಆರ್ ಅವೈಲೇಬಲ್ ಇನ್ ಆಲ್ ಹೋಮ್ಸ್ ಅಂಡ್ ಆರ್ ಸ್ಕೂಲ್ಸ್ ಆನ್ಲೈನ್ ಆ್ಯಪ್ಸ್ ವಿತ್ ಕ್ವಿಝಸ್ ಕಾಂಪಿಟೇಷನ್ಸ್ ಅಂಡ್ ಅಸೆಸ್ಮೆಂಟ್ಸ್ ಅಸೆಸ್ಮೆಂಟ್ಸ್ ಎನ್ರಿಚ್ಮೆಂಟ್ ಮೆಟೀರಿಯಲ್ಸ್ ಆ್ಯಂಡ್ ಆನ್ಲೈನ್ ಕಮ್ಯುನಿಟೀಸ್ ಫಾರ್ ಶೇರ್ಡ್ ಇಂಟ್ರೆಸ್ಟ್ ವಿಲ್ ಬಿ ಡೆವಲಪ್ಡ್ ಸೊ ಅಂದ್ರೇನು ಇನ್ನು ಮುಂದೆ ಸ್ಮಾರ್ಟ್ಫೋನು ಟ್ಯಾಬ್ಲೆಟ್ಸು ಅಥವಾ ಲ್ಯಾಪ್ಟಾಪ್ಗಳು ಅನಿವಾರ್ಯವಾಗ್ತದೆ ಕಲಿಕೆಗೆ ಇದು ಅನಿವಾರ್ಯ ಆಗುತ್ತೆ ಸ್ಲೇಟು ಬಳಪಗಳು ಹೊರಟೋದ್ವು ಇನ್ನೇನಿದ್ರು ಕೂಡ ಸ್ಮಾರ್ಟ್ಫೋನು ಟ್ಯಾಬ್ಲೆಟ್ಸು ಅಥವಾ ಲ್ಯಾಪ್ಟಾಪ್ಗಳು ಅನಿವಾರ್ಯವಾಗಿ ಬೇಕಾಗುತ್ತೆ ಅದು ಒಂದು ಎಲ್ಲರಿಗೂ ಇಂಟರ್ನೆ ಅವ ಅದ್ರ ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ಗಳು ಎಲ್ಲರಲ್ಲೂ ಕೂಡ ಇರಬೇಕು ಎಲ್ಲರ ಮನೆಯಲ್ಲೂ ಇರಬೇಕು ಅನ್ನೋದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅದು ಬಂದ ಕೂಡಲೇ ಅಪ್ಲಿಕೇಶನ್ಸ್ ಆ್ಯಪ್ಸನ್ನು ಆನ್ಲೈನ್ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಿ ಅಲ್ಲಿ ಕ್ವಿಜ್ ಮಾಡೋದ್ರ ಮುಖೇನ ರಸಪ್ರಶ್ನೆಗಳನ್ನು ಮಾಡೋದ್ರ ಮುಖ್ಯನ ಕ ಅದರಲ್ಲಿ ಕಾಂಪಿಟೇಷನ್ಸನ್ನು ನಡೆಸೋದ್ರ ಮುಖೇನ ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದು ಆ ಅಸೆಸ್ಮೆಂಟ್ಸನ್ನು ಮಾಡಿ ಹಾಗೆ ಮಾಡ್ತಾನೆ ಅವರಲ್ಲಿ ವಿಷಯ ಜ್ಞಾನವನ್ನು ಎನ್ರಿಚ್ ಮಾಡಿ ಹೆಚ್ಚು ಮಾಡಿ ಅಂತ ತಿಳಿಸ್ತಾನೆ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ಮಾಡಲಿಕ್ಕೋಸ್ಕರ ಈ ಒಂದು ಕೆಲವೊಂದು ಕಮ್ಯುನಿಟಿಸ್ಗಳನ್ನ ಮಾಡ್ತಿದ್ದಾರೆ ಸೊ ಅದರ ಜೊತೆಗೆ ಇನ್ನೊಂದು ವಿಷಯ ಏನು ಹೇಳ್ತಂದ್ರೆ ವಿದ್ಯಾರ್ಥಿಗಳೇ ತಮ್ಮನ್ನ ತಾವು ಅಸೆಸ್ ಮಾಡ್ಕೊ ಮಾಡ್ಕೊಳ್ಳೋದು ಸೆಲ್ಫ್ ಅಸೆಸ್ಮೆಂಟ್ ಈ ಸ್ಟೂಡೆಂಟ್ ತನ್ನ ಅಸೆಸ್ಮೆಂಟ್ ಮಾಡ್ಕೊಳ್ತಾನೆ ಹತ್ತಕ್ಕೆ ಎಂಟು ಮಾರ್ಕ್ ಅವ್ನು ಕೊಟ್ಕೊಳ್ತಾನೆ ಅಂದ್ಕೊಳ್ಳಿ ಆ ವರ್ಷದ ಅವನ ಕಲಿಕೆಗೆ ನಾನು ನಾನು ಈ ವರ್ಷ ಕಲಿತಿದ್ದಕ್ಕೆ ಹತ್ತು ಹತ್ತು ಮಾರ್ಕ್ನಲ್ಲಿ ಎಂಟು ಮಾರ್ಕ್ ನನಗೆ ಬರ್ತದೆ ಅಂತಂದರೆ ಅವನ ಸಹಪಾಠಿ ಇವನ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಪರಿಗಣನೆ ತೆಗೆದುಕೊಳ್ತಾರೆ ಅದರ ಪಿಯರ್ ಇವ್ಯಾಲ್ಯುವೇಷನ್ ಅಂತ ಹೇಳ್ತಾನೆ ಅವನ ಸಹಪಾಠಿ ಈ ವಿದ್ಯಾರ್ಥಿಗೆ ಒಂಬತ್ತು ಅಂಕಗಳು ಕೊಟ್ಟರೆ ಸೊ ಸಹಪಾಠಿ ಒಂಬತ್ತು ಅಂಕ ಕೊಟ್ಟಿದ್ದಾನೆ ತನಗೆ ತಾನು ಎಂಟು ಅಂಕ ತೆಗೆದುಕೊಂಡಿದ್ದಾನೆ ಆಗ ಅದರ ಜೊತೆಗೇನೆ ಅವರ ಮೇಷ್ಟರು ಅವ್ರಿಗೂ ಉಪಾಧ್ಯಾಯ ಶಿಕ್ಷಕರು ಇವನಿಗೆ ಹತ್ತಕ್ಕೆ ಎಂಟು ಪಾಯಿಂಟ್ ಐದು ಅಂಕಗಳು ಕೊಟ್ಟಿತ್ತು ಅಂತಂದ್ರೆ ಇವೆಲ್ಲವನ್ನು ಕೂಡ ಸಮ್ಮಿಷನ್ ಮಾಡಿತು ಅಂತ ಅಂದರೆ ಅವರೇಜ್ ತೆಗೆದುಕೊಂಡ್ರೆ ಹತ್ತಕ್ಕೆ ಎಂಟು ಪಾಯಿಂಟ್ ಐದು ಇಲ್ಲಿ ಇನ್ವಿನ್ ಸಿಚುವೇಶನ್ ಅವ್ನು ಎಂಟನ್ನು ನಿರೀಕ್ಷೆ ಮಾಡಿದ್ದ ಎಂಟು ಪಾಯಿಂಟ್ ಐದು ಆಯಿತು ಸೊ ಒಂದು ರೀತಿಯಲ್ಲಿ ಇವನಿಗೆ ಹೆಚ್ಚು ಬರೋದರಿಂದ ವಿದ್ಯಾರ್ಥಿಗಳು ಕೂಡ ಒಂದು ಒಂದು ಖುಷಿನಲ್ಲೇ ಇರ್ತಾರೆ ಇದು ಒಂದು ಮಾದರಿಯಾಗಿ ಒಂದು ಉದಾಹರಣೆಯನ್ನು ಕೊಟ್ಟಲಾಗಿದೆ ಅಷ್ಟೇ ಸೊ ಈ ಮಾದರಿಯಲ್ಲೂ ಕೂಡ ಮಾಡಬಹುದು ಅನ್ನುವಂಥ ಒಂದು ಸಲಹೆಗಳು ಕೂಡ ಇದ್ದಾವೆ ಸೊ ಅದಕ್ಕಾಗಿಯೇ ಒಂದು ಹೊಸ ಅಸ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಪರಾಕ್ ಅಂತ ಹೇಳಿ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಆಫ್ ನಾಲೆಡ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಇದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಗೋಸ್ಕರ ಅದು ಯಾವುದಕ್ಕೆ ಅಂತಂದ್ರೆ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಸೊ ಪರಾಕ್ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇದನ್ನು ಆ ಒಂದು ಬೋರ್ಡನ್ನು ಸೆಂಟರನ್ನು ಇವರು ಮಾಡಲಾಗ್ತಿದ ಫಾರ್ಮ್ ಮಾಡ್ತಾ ಇದ್ದಾರೆ ಆಗ ಮಾಡೋದ್ರಿಂದ ಈ ಅಸೆಸ್ಮೆಂಟ್ ಇದೇ ಪರಾಕನ ಅಸೆಸ್ಮೆಂಟ್ ಬಹುಮುಖ್ಯವಾಗ್ತದೆ ಬೋರ್ಡ್ ಎಕ್ಸಾಮಿನೇಷನು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ ಸೊ ಅದನ್ನು ಕಡಿಮೆ ಮಾಡಿ ಅಂತ ಕಳ್ಕೊಳ್ಳುತ್ತವೆ ಅಂತ ಅದನ್ನು ಕಡಿಮೆ ಮಾಡಿ ಅಂತಲೇ ಹೇಳುತ್ತಿದ್ದಾರೆ ಅದಕ್ಕೆ ಲೆಸ್ ಟೇಕ್ಸ್ ಇರಬೇಕು ಅಂತ ಅವರ ಮೂಲ ಉದ್ದೇಶ ಕೂಡ ಹೌದು ಇದು ಅಸೆಸ್ಮೆಂಟ್ ವಿದ್ಯಾರ್ಥಿಗಳಿಗೆ ಸೊ ಅಂದರೆ ಶಾಲಾ ಮಟ್ಟದಲ್ಲಿ ಪಾ ಪ್ರವೇಶ ಪಾಠ ಪಾಠ ಪರೀಕ್ಷೆ ಮತ್ತು ಫಲಿತಾಂಶಗಳು ಇವೆಷ್ಟನ್ನು ಕೂಡ ನಾನು ಇದುವರೆಗೆ ಹೇಳಿದ್ದೀನಿ ಇದು ಶಾಲಾ ಮಟ್ಟಕ್ಕಾದರೆ ಮುಂದೆ ಹೈಯರ್ ಎಜುಕೇಷನ್ನಲ್ಲಿ ಹೇಗಿದೆ ಅನ್ನೋದನ್ನು ಮುಂದೆ ನೋಡೋಣ ಇನ್ನು ಉನ್ನತ ಶಿಕ್ಷಣ ಹೇಗಿರುತ್ತೆ ಅನ್ನೋದನ್ನು ಈ ಶಿಕ್ಷಣ ನೀತಿನಲ್ಲಿ ನೋಡುವ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಯಾವುದನ್ನು ಎಚ್ ಐ ಎಚ್ ಇ ಐ ಅಂತ ಕರೀತಾರೆ ಉನ್ನತ ಶಿಕ್ಷಣದ ವಿದ್ಯಾಸಂಸ್ಥೆಗಳಲ್ಲಿ ಹೇಗೆ ಶಿಕ್ಷಣವನ್ನು ನೀಡಲಾಗುತ್ತೆ ಅಂತೇಳಿ ಇಲ್ಲಿ ಮೊದಲೇ ಹೇಳಿದಾಗೆ ಮಲ್ಟಿ ಡಿಸಿಪ್ಲಿನರಿ ಇರಬೇಕು ಅಂತೇಳಿ ಹೈಯರ್ ಸೆಕೆಂಡರಿಯಿಂದನೇ ಸೆಕೆಂಡ್ರಿಯಿಂದಾನೇ ಮಾಡಲಾಗಿದೆ ಅದರ ಜೊತೆಗೆ ಇನ್ನು ಮುಂದೆ ನೋ ಸ್ಪೆಷಲ್ ಯೂನಿವರ್ಸಿಟೀಸ್ ಫಾರ್ ಎನಿ ಸ್ಪೆಸಿಫಿಕ್ ಕೋರ್ಸ್ ಇವಾಗ ಮೆಡಿಕಲ್ಗೆ ಒಂದು ಯೂನಿವರ್ಸಿಟಿ ಇಂಜಿನಿಯರಿಗೆ ಮತ್ತೊಂದು ಯೂನಿವರ್ಸಿಟಿ ಕೃಷಿಗೆ ಒಂದು ಯೂನಿವರ್ಸಿಟಿ ಆ ಇರೋದಿಲ್ಲ ಒಂದೇ ವಿಶ್ವವಿದ್ಯಾಲಯದಲ್ಲಿ ಎಲ್ಲವೂ ಕೂಡ ಇರುತ್ತೆ ಇನ್ ಮೇಲೆ ಸೊ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಅದ್ರ ಜೊತೆಗೆ ಈ ಇಂಜಿನಿಯರಿಂಗ್ ಅಥವಾ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಏನಿದೆ ಅದು ನಾಲ್ಕು ವರ್ಷದ ಪ್ರೋಗ್ರಾಮ್ ಆಗಿರ್ತದೆ ಅಂಡರ್ ಗ್ರ್ಯಾಜುಯೇಟ್ಲಿ ಬಿ ನಾಲ್ಕು ವರ್ಷ ಇರ್ತದೆ ಇದುವರೆಗೆ ಏನಾಗಿತ್ತು ಬಿ ಎ ಬಿ ಎಸ್ ಸಿ ಬಿ ಕ್ಯಾಮ್ ಎಲ್ಲವೂ ಮೂರು ವರ್ಷ ಆಯಿತು ಇತ್ತು ಅಂದರೆ ಇಂಜಿನಿಯರಿಂಗು ನಾಲ್ಕು ವರ್ಷ ಇರ್ತಿತ್ತು ಇನ್ನು ಮುಂದೆ ಎಲ್ಲವೂ ಕೂಡ ನಾಲ್ಕು ವರ್ಷ ಇರುತ್ತೆ ಇಲ್ಲಿ ಮಲ್ಟಿಪಲ್ ಎಂಟ್ರಿ ಮತ್ತು ಎಕ್ಸಿಟ್ ಇರ್ತದೆ ಸೊ ಎಲ್ಲಿ ಎಕ್ಸಿಟ್ ಆಗ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ಬೇರೆ ಬೇರೆ ಡಿಗ್ರಿಯನ್ನೇ ಕೊಡ್ತಾರೆ ಮಧ್ಯದಲ್ಲಿ ಬಿಟ್ಟೋದ್ರೂ ಕೂಡ ಅದನ್ನು ಅಲ್ಲೇಗೆ ನಿಲ್ಲಿಸೋದಿಲ್ಲ ಬಿಟ್ಟೋದ ಅವ್ನು ಕ ಲಾಪ್ಸ್ ಆಯಿತು ಅಂತ ಇಲ್ಲ ಅವರಿಗೆ ಅಷ್ಟಕ್ಕೇ ಒಂದು ಡಿಗ್ರಿಯನ್ನು ಒಂದು ವ್ಯವಸ್ಥೆಯನ್ನು ಏನು ಅವರಿಗೆ ಅವಾರ್ಡ್ ಕೊಡುವಂಥ ವ್ಯವಸ್ಥೆ ಇದೆ ಅದೇನು ಅಂತ ತಿಳ್ಕೊಳ್ಳೋಣ ಆಮೇಲೆ ಮಲ್ಟಿ ಡಿಸ್ಪ್ಲಿನ ಮೊದಲೇ ಹೇಳಿದೆ ಮೇಜರ್ ಮತ್ತು ಮೈನರ್ ಅಂಶ ಸಬ್ಜೆಕ್ಟ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಅದರ ಜೊತೆಗೆ ಎಜುಕೇಷನ್ಗೆ ಬ್ಯಾಚುಲರ್ ಆಫ್ ಎಜುಕೇಷನ್ಗೆ ಒಂದು ಡ್ಯುಯಲ್ ಡಿಗ್ರಿ ಪಡ್ಕೊಳ್ಳೋದಕ್ಕೆ ಇವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಎಲ್ಲ ವಿದ್ಯಾಭ್ಯಾಸದಲ್ಲೂ ಕೂಡ ಎಜುಕೇಷನ್ನು ಒಂದು ಮಾಧ್ಯ ಇರಲೇಬೇಕು ಅನ್ನೋದನ್ನು ಇವರು ಮಾಡಿದ್ದಾರೆ ಈವನ್ ಪಿ ಎಚ್ ಡಿ ಅವರು ಕೂಡ ಮಾಡಬೇಕು ಅಂತ ಅವರು ಇಲ್ಲಿ ಸೂಚಿಸ್ತಾರೆ ಅದಕ್ಕೆ ಗ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಇದಕ್ಕೆ ರಿಸರ್ಚ್ಗೆ ಸಂಶೋಧನೆಗೂ ಕೂಡ ಒತ್ತನ್ನು ಕೊಡಲಾಗಿದೆ ಹಾಗಾದರೆ ಇಲ್ಲಿ ಪರೀಕ್ಷೆ ಹೇಗಿರ್ತದೆ ಪಾಠಗಳಿಗಿರ್ತದೆ ಮತ್ತು ಪರಿ ಪರೀಕ್ಷೆಗಳು ಪ್ರವೇಶ ಪರೀಕ್ಷೆ ಸಾರಿ ಪಾಠ ಪರೀಕ್ಷೆ ಮತ್ತು ಫಲಿತಾಂಶಗಳು ಏನೇನಿದೆ ಅನ್ನೋದನ್ನು ನೋಡೋಣ ಮೊದಲಿಗೆ ಪರೀಕ್ಷೆ ಪ್ರವೇಶಗಳು ಹೇಗೆ ಅನ್ನೋದನ್ನು ನೋಡಿಕೊಳ್ಳೋಣ ಪ್ರವೇಶ ಎಂಟ್ರಿ ಲೆವೆಲ್ ಈಗ ಹೈಯರ್ ಎಜುಕೇಷನ್ಗೆ ಯಾವ ರೀತಿ ನಾವು ಪ್ರವೇಶನ ಪಡ್ಕೊಳ್ಬೋದು ಪ್ರವೇಶ ಪಡ್ಕೊಳ್ಳೋದಕ್ಕೆ ಏನು ಹೇಳ್ತಾರೆ ಅಂದರೆ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ನ ಮಾಡಬೇಕು ಆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕಾದ್ರೆ ಮೊದಲೇ ಇವರು ಗೈಡ್ಲೈನ್ಸನ್ನು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನೀವು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡುವಾಗ ಅದರಲ್ಲಿ ಈ ಎಕ್ಸಾಮಿನೇಷನ್ನಲ್ಲಿ ಈ ಕ್ರ್ಯಾಕಿಂಗಿಗೆ ಎಕ್ಸಾಮ್ ಮಾಡಬೇಕು ಅಂಡರ್ಟೇಕಿಂಗ್ ಏನೋ

ಮಾಡುವಂತ ತೆಗೆದುಕೊಳ್ಳಬಹುದಂಥ ಪರೀಕ್ಷೆಗೆ ನೀವು ಒತ್ತು ಕೊಡಿ ಎಲಿಮಿನೇಟ್ ದ ನೀಡ್ ಫಾರ್ ಅಂಡರ್ಟೇಕಿಂಗ್ ಕೋಚಿಂಗ್ ಎಕ್ಸಾಮಿನೇಷನ್ ಕೋಚಿಂಗ್ ಫಾರ್ ಕ್ರ್ಯಾಕಿಂಗ್ ದ ಎಕ್ಸಾಮಿನೇಷನ್ ಅಂತ ಸು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಆ ಪರೀಕ್ಷೆ ಹೇಗಿರಬೇಕು ಅಂತಂದರೆ ಈಗಿರುವಂಥ ಸ್ಯಾಟ್ ಎಕ್ಸಾಮ್ ಏನಿದೆ ಸ್ಕೊಲಾಸ್ಟಿಕ್ ಅಸೆಸ್ಮೆಂಟ್ ಟೆಸ್ಟ್ ಮೊದಲು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾ ಇದ್ರು ಈ ಸ್ಕಾಲರ್ಸ್ಟಿಕ್ ಅಂದರೆ ಪಾಂಡಿತ್ಯಪೂರ್ಣವಾದಂಥ ಪರೀಕ್ಷೆಯನ್ನು ಮಾಡಬೇಕು ಅದನ್ನು ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಬೇಕು ಅಂತ ಹೇಳಲಾಗಿದೆ ಇಲ್ಲಿ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಮತ್ತು ಭಾಷೆಯ ಮೇಲೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಇವರು ಇನ್ನೂ ಕೂಡ ಗೈಡ್ ಲೈನ್ಸ್ ಅನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಎನ್ ಟಿ ಅವರು ಅಭಿವೃದ್ಧಿಪಡಿಸಬೇಕಾಗಿದೆ ಇದು ಪ್ರವೇಶ ಆಗುತ್ತೆ ಇದು ಅಖಿಲ ಭಾರತ ಮಟ್ಟದಲ್ಲಿ ಆಗುತ್ತೆ ಇದು ಒಂದೇ ಒಂದು ಪರೀಕ್ಷೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಬೇರೆ ಬೇರೆ ಪರೀಕ್ಷೆ ಇದು ಒಂದೇ ಪರೀಕ್ಷೆ ಆಧಾರದ ಮೇಲೆ ಆತ ಎಲ್ಲಿ ಬೇಕಾದರೂ ಸೇರಬಹುದು ಅಂದ್ರೆ ಅರ್ಥ ಏನೋ ಒಂದು ಅಡ್ಮಿಷನ್ ಹೇಗಿರುತ್ತೆ ಅಂತಂದ್ರೆ ಎನಿಬಡಿ ಕ್ಯಾನ್ ಸ್ಟಡಿ ಎನಿವೇರ್ ಆ್ಯಂಡ್ ಎನಿ ಸಬ್ಜೆಕ್ಟ್ ಎನಿಬಡಿ ಎನಿವೇರ್ ಎನಿ ಸಬ್ಜೆಕ್ಟ್ ಇದು ಪ್ರಸಕ್ತ ಐ ವಿ ಲೀಗ್ ಯೂನಿವರ್ಸಿಟಿ ಕಾರ್ನಲ್ ಟ್ಯಾಗ್ ಲೈನ್ ಕೂಡ ಹೌದು ಎನಿಬಡಿ ಕನ್ ಸ್ಟಡಿ ಎನಿ ಸಬ್ಜೆಕ್ಟ್ ಅಂತೇಳಿ ಸೊ ಬಹು ಮುಖ್ಯ ಅಂಶ ಹೀಗೆ ಇರ್ತದೆ ಇನ್ನು ಮುಂದೆ ಪಾಠ ಪ್ರವಚನಗಳು ಹೇಗೆ ಈ ಹೈಯರ್ ಎಜುಕೇಷನ ಅಂತ ಶಿಕ್ಷಣದಲ್ಲಿ ನಡೆಯುತ್ತೆ ಅನ್ನೋದನ್ನು ನೋಡೋಣ ಸ್ಯಾಟ್ ಎಕ್ಸಾಮ್ ಈಗ ಸದ್ಯ ಇರೋದು ಎವಿಡೆನ್ಸ್ ಬೇಸ್ಡ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಆ್ಯಂಡ್ ಮ್ಯಾಥ್ಸ್ ಅಂತಿದೆ ಈಗ ಇವ್ರು ಏನು ಮಾಡ್ತಾರೆ ಅದನ್ನು ನೋಡೋಣ ಸೊ ಇಲ್ಲಿ ಪಾಠ ಮತ್ತು ಪ್ರವಚನಗಳು ಮತ್ತು ಅದರ ಬೇಸಿಕ್ ಸ್ಟ್ರಕ್ಚರ್ ಹೇಗಿರ್ತದೆ ಮೂಲಭೂತ ಒಂದು ಒಂದು ಇದಿದೆಯಲ್ಲ ಸ್ಟ್ರಕ್ಚರ್ ಇದೆಯಲ್ಲ ಅದು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೂಲಭೂತವಾಗಿ ಇಲ್ಲಿ ನಾಲ್ಕು ವರ್ಷದ ಕಾರ್ಯಕ್ರಮ ಅಂತ ನಾನು ಈಗ ಮೊದಲೇ ಹೇಳಿದ್ದೀನಿ ಮೊದಲನೇ ವರ್ಷದಲ್ಲಿ ಆರ ತಗೊಳ್ತುಗಳ ವಿಷಯವನ್ನು ತೆಗೆದುಕೊಳ್ತಾರೆ ಯಾವುದೊಂದು ವಿಶಿಷ್ಟ ವಿಷಯದ ಆಧಾರದ ಮೇಲೆ ತೆಗೆದುಕೊಂಡ್ರೆ ಅಲ್ಲಿ ಒಂದು ವರ್ಷ ಆದಮೇಲೆ ವ್ಯಕ್ತಿ ಏನಾದರೂ ಹೊರಗಡೆ ಬಂದುಬಿಟ್ರೆ ಇಲ್ಲ ನಾನು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತಂದರೆ ಅವನು ಒಂದು ವರ್ಷ ಸ್ಟಡಿ ಮಾಡಿದ್ದ ಈ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಅಂತೇಳಿ ಅವನಿಗೆ ಸರ್ಟಿಫಿಕೇಟ್ ಡಿಗ್ರಿಯನ್ನು ಸರ್ಟಿಫಿಕೇಟನ್ನು ಕೊಡಲಾಗ್ತದೆ ಎರಡು ವರ್ಷ ಮಾಡ್ತಾರೆ ಮಾಡಾದ ಮೇಲೆ ಅಲ್ಲೂ ಕೂಡ ಬಿಡ್ತು ಬಿಡ್ತು ಅಂತ ಅಂದರೆ ಆ ಎರಡು ವರ್ಷದ ನಂತರ ಆ ವಿಷಯದ ಮೇಲೆ ಅವನಿಗೆ ಡಿ ಡಿಪ್ಲೊಮೊ ಅಂತೇಳಿ ಅವಾರ್ಡನ್ನು ಕೊಡಲಾಗ್ತದೆ ಮೂರು ವರ್ಷ ಕಲಿತು ಆನಂತರ ಬಿಟ್ಟರೆ ಅವನಿಗೆ ಬ್ಯಾಚುಲರ್ ಡಿಗ್ರಿ ಆಗುತ್ತೆ ಅಂತ ಮೂರು ವರ್ಷಕ್ಕೆ ಬ್ಯಾಚುಲರ್ ಡಿಗ್ರಿ ಆಯಿತು ನಾಲ್ಕನೇ ವರ್ಷ ಕಲ್ತರೆ ಆ ನಾಲ್ಕನೇ ವರ್ಷದಲ್ಲಿ ಒಂದು ಎಜುಕೇಷನ್ ಆಗ್ಬೋದು ಅಥವಾ ರಿಸರ್ಚನ್ನು ಮಾಡ್ಬೋದು ಅದಕ್ಕೆ ರಿಸರ್ಚ್ ಡಿಗ್ರಿ ಅಥವಾ ಎಜುಕೇಷನ್ ಡಿಗ್ರಿಯನ್ನು ಕೊಡಲಾಗುತ್ತೆ ಇಷ್ಟು ಇದು ನಾಲ್ಕು ವರ್ಷದ ಈ ಎಜುಕೇಷನನ್ನು ಒಂದು ಸ್ಥೂಲ ಪರಿಚಯ ಈ ಪಾಠ ಅವರ ಆಯ್ಕೆಗೆ ಬಿಟ್ಟದ್ದು ವಿದ್ಯಾರ್ಥಿಗಳ ಆಯ್ಕೆಗೆ ಬಿಟ್ಟದ್ದು ಇಲ್ಲಿ ಮದ್ಯ ಹೇಳಿದಾಗೆ ಮುಖ್ಯವಾದದ್ದು ಮೇಜರ್ ಮತ್ತೆ ಮೈನರ್‌ ಎರಡು ವಿಷಯವನ್ನ ಅವರು ಮುಖ್ಯವಾಗಿ ತ ಇಲ್ಲಿ ಕಂಪ್ ಅವರು ಪರಿಗಣನೆಗೆ ತೆಗೆದುಕೊಳ್ಳಬಹುದು ಮತ್ತು ಮಲ್ಟಿ ಡಿಸಿಪ್ಲಿನರಿ ಕೂಡ ಇರ್ತದೆ ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ಮುಖ್ಯವಾಗಿ ಒಂದು ವಿಷಯ ಅಂತಂದರೆ ಹಣಕಾಸಿನ ಕಾರಣಕ್ಕಾಗಿಯೇ ಆ ಒಂದು ಕಾರಣಕ್ಕಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿಯು ಕೂಡ ಈ ಹೈಯರ್ ಎಜುಕೇಷನನ್ನು ತಪ್ಪಿಸಿಕೊಳ್ಳಬಾರದು ಅವನಿಗೆ ಅವನು ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಿಸಿಕೊಳ್ಳಬಾರದು ಸೊ ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಹೈಯರ್ ಎಜುಕೇಷನ್ ಸಂಸ್ಥೆಯವರು ಇವರಿಗೆ ಏನೋ ಸ್ಕಾಲರ್ಶಿಪ್ಸನ್ನು ಕೊಡಬೇಕು ಎಷ್ಟು ಅವರಲ್ಲಿ ನೂರು ಸೀಟ್ ಇತ್ತು ಅಂತಂದರೆ ಐವತ್ತು ಸೀಟಿಗೆ ಐವತ್ತು ವಿದ್ಯಾರ್ಥಿಗಳಿಗೆ ನೂರರಿಂದ ಇಪ್ಪತ್ತೈದು ಪರ್ಸೆಂಟ್ ಸ್ಕಾಲರ್ಶಿಪ್ಸ್ ಕೊಡಬೇಕು ಅಂತ ಇವರು ಸೂಚನೆಯನ್ನ ನೀಡಲಿದ್ದಾರೆ ನೀಡಿದ್ದಾರೆ ಹೇಗೆ ಎಷ್ಟರ ಮಟ್ಟಿಗೆ ಎಲ್ಲ ಸಂಸ್ಥೆಗಳು ಸರ್ಕಾರಿ ಮತ್ತೆ ಎಸ್ಪೆಷಲಿ ಮುಖ್ಯವಾಗಿ ಪ್ರೈವೇಟ್ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಹೇಗೆ ಇದನ್ನು ಕಾರ್ಯರೂಪಕ್ಕೆ ತರ್ತವೆ ಅನ್ನೋದನ್ನೇ ಒಂದು ಯಕ್ಷ ಪ್ರಶ್ನೆ ನೋಡೋಣ ಹೇಗಾಗುತ್ತೆ ಇನ್ನು ಉನ್ನತ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಹೇಗಿರುತ್ತೆ ಪಾಠ ಪ್ರವಚನಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಪಾಠ ಪ್ರವಚನದಲ್ಲಿ ಮುಖ್ಯವಾಗಿ ಈ ಯೂನಿವರ್ಸಿಟೀಸ್ಗಳು ಹೇಳಿದ್ನಲ್ಲ ಒಂದು ನಾಲ್ಕು ವರ್ಷದ ಪ್ರೋಗ್ರಾಮ್ನಲ್ಲಿ ನಾಲ್ಕನೇ ವರ್ಷ ಒಂದು ಎಜುಕೇಷನ್ ಆಗ್ಬೋದು ಅಥವಾ ರಿಸರ್ಚ್ ಆಗ್ಬೋದು ಸೊ ಹಾಗಾಗಿ ಇನ್ನು ಮುಂದೆ ಮೇರು ಐ ಐ ಟಿ ಮತ್ತು ಐ ಐ ಎಮ್ ಮಾದರಿಯಲ್ಲಿ ಮೇರು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟೀಸ್ಗಳು ಮುಂದೆ ಕಾರ್ಯರೂಪಕ್ಕೆ ಬರ್ತವೆ ಸೊ ಹಾಗಾಗಿ ಅದಲ್ಲದೆ ಅದರ ಜೊತೆಗೇನೆ ಕೆಲವೊಂದು ಯೂನಿವರ್ಸಿಟೀಸ್ಗಳು ಬರೀ ರಿಸರ್ಚ್ ಯೂನಿವರ್ಸಿಟಿ ಆಗುತ್ತೆ ಕೆಲವು ಬರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಯೂನಿವರ್ಸಿಟೀಸ್ ಆಗುತ್ತೆ ಇನ್ನು ಕೆಲವು ಎಜುಕೇಷನ್ ಮತ್ತು ರಿಸರ್ಚ್ ಎರಡನ್ನೂ ಕೊಡುವಂಥ ಕಾಲೇಜುಗಳು ಆಗುತ್ತೆ ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಹೆಚ್ಚು ಎಜುಕೇಷನ್ಗೆ ಮೂಲಭೂತವಾಗಿ ಒಂದು ಒತ್ತನ್ನು ಈ ಎನ್ ಇ ಪಿನಲ್ಲಿ ನೀಡಲಾಗಿದೆ ಸೊ ಅವರ ಮೂಲ ಉದ್ದೇಶ ಏನು ಅಂತಂದರೆ ಈಗ ಸದ್ಯ ಇಪ್ಪತ್ತಾರು ಪಾಯಿಂಟ್ ಮೂರು ಪರ್ಸೆಂಟ್ ಜಿ ಆರ್ ಜನ್ರಲ್ ಎನ್ರೋಲ್ಮೆಂಟ್ ಇದೆ ಪ್ರೈಮರಿ ಸ್ಕೂಲ್ ನೂರು ಜನ ಇದ್ದರೆ ಡಿಗ್ರಿ ಬರ್ಸೋತ್ತಿಗೆ ಇಪ್ಪತ್ತಾರು ಜನ ಮಾತ್ರ ಬಂದು ಸೇರಿಕೊ ಇಪ್ಪತ್ತಾರು ಇಪ್ಪತ್ತೇಳು ಜನ ಬಂದು ಸೇರ್ಕೊತಿರ್ತಾರೆ ಅಂದರೆ ಉಳಿದ ಎಪ್ಪತ್ತ್ಮೂರು ಜನ ಶಾಲೆ ಅಥವಾ ವಿದ್ಯಾಭ್ಯಾಸನ ಬಿಟ್ಬಿಟ್ಟಿರ್ತಾರೆ ಅದನ್ನು ಇನ್ನು ಹತ್ತು ವರ್ಷದಲ್ಲಿ ಐವತ್ತು ಮಾಡಬೇಕು ಅನ್ನೋದು ಈ ಒಂದು ಪಾಲಿಸಿಯ ಮೂಲ ಉದ್ದೇಶ ಅದಕ್ಕೆ ಹೈಯರ್ ಎಜುಕೇಷನ್ ಪಾಲಿಸೀಸ್ಗಳು ಅದರ ಕ್ರಮಗಳು ಮತ್ತು ಅದರ ಶಿಸ್ತುಬದ್ಧ ಪಾಠ ಪ್ರವಚನಗಳು ಮತ್ತು ಅದರ ಬರುವಂಥ ಔಟ್ಕಮ್ ಅದು ಕೂಡ ಬಹಳ ಮುಖ್ಯ ಅಂತ ಅಂದ್ಕೊಂಡು ಇಲ್ಲಿ ಓ ಪಾಠ ಮಾಡುವುದಕ್ಕೆ ಎಜುಕೇಷನ್ಗೆ ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಕೋರ್ಸ್ಗೆ ಹೆಚ್ಚು ಒತ್ತನ್ನು ಈ ಒಂದು ಪಾಲಿಸಿನ ಈ ಒಂದು ನಿಯಮದಲ್ಲಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲೇ ನೀಡಲಾಗಿದೆ ಸೊ ಆ ನಿಟ್ಟಿನಲ್ಲಿ ನಾಲ್ಕು ವರ್ಷದ ಇಂಟಿಗ್ರೇಟೆಡ್ ಪ್ರೋಗ್ರಾಮನ್ನು ಮಾಡಿದ್ದಾರೆ ಅಂದರೆ ಮೇನ್ ಸಬ್ಜೆಕ್ಟ್ ಕಲಿಯೋದ್ರ ಜೊತೆ ಸ್ಪೆಷಲೈಸ್ ಸಬ್ಜೆಕ್ಟ್ ಕಲಿಯೋದರ ಜೊತೆ ಜೊತೆಗೇನೆ ಎಜುಕೇಷನ್ ಬ್ಯಾಚುಲರ್ ಆಫ್ ಎಜುಕೇಷನ್ ಡಿಗ್ರಿ ಡ್ಯುಎಲ್ ಮೇಜರ್ ಹೋಲಿಸ್ಟಿಕ್ ಬ್ಯಾಚುಲರ್ ಡಿಗ್ರಿ ಅಂತ ಹೇಳಿ ಸೊ ಎಜುಕೇಶನ್ ಅಲ್ಲೂ ಡಿಗ್ರಿ ಆಗಬೇಕು ಅದ ಬಿ ಎಡ್ ಅಂತ ಏನಾದ್ರು ಕರಿತಿದ್ರು ಅದನ್ನು ಅದ್ರ ಜೊತೆಗೆ ಸ್ಪೆಷಲ್ ಸಬ್ಜೆಕ್ಟ್ಸ್ ಕೆಮಿಸ್ಟ್ರಿ ಆಗ್ಬೋದು ಮ್ಯಾಥಮೆಟಿಕ್ಸ್ ಆಗ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಬಹುದು ಹಿಸ್ಟ್ರಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಆಗ್ಬೋದು ಅದರ ಜೊತೆ ನಾಲ್ಕು ವರ್ಷದ ಡಿಗ್ರಿ ಅಂತ ಹೇಳ್ತಾರೆ ಸೊ ಇಲ್ಲಿ ನಾಲ್ಕು ವರ್ಷದ ಪ್ರೋಗ್ರಾಮ್ ಇರ್ತದೆ ಹಾಗಾದ್ರೆ ಇವರು ಈ ಬಿಎಡ್ ನಲ್ಲಿ ಏನನ್ನ ಕಲಿತಾರೆ ಅಂತ ಅಂದ್ರೆ ಒಂದು ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಯಾವುದು ಟೀಚಿಂಗ್ ಆಫ್ ಕಟಿಂಗ್ ಎಡ್ ಪೆಡಗೋಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕಲೆಯನ್ನು ಕಲಿಯೋದಲ್ಲದೇನೇ ಈ ಬಿ ಎಡ್ ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನಲ್ಲಿ ಆ ವಿದ್ಯಾರ್ಥಿಗಳು ಏನನ್ನು ಮಾಡ್ಕೊಂಡಿರ್ಬೇಕು ಅಂದ್ರೆ ಇನ್ಕ್ಲೂಡ್ ಗ್ರೌಂಡಿಂಗ್ ಇನ್ ಯಾವುದರಲ್ಲಿ ಸೋ ಸಮಾಜಶಾಸ್ತ್ರ ಇತಿಹಾಸ ವಿಜ್ಞಾನ ಮನೋಶಾಸ್ತ್ರ ಮತ್ತು ಮಕ್ಕಳ ಬೆಳವಣಿಗೆ ಚೈಲ್ಡ್ಹುಡ್ ಎಜುಕೇಷನ್ಸ್ ಹೇಗಿರಬೇಕು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ಸು ಅದು ಬಹಳ ಮುಖ್ಯ ಮೂರು ಮೂರನೇ ವರ್ಷಕ್ಕೆ ಅಂದರೆ ಮೂರನೇ ವರ್ಷಕ್ಕೆ ಅವರು ಪಾಠವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ ಆಮೇಲೆ ನ್ಯೂಮರಸಿ ಮತ್ತು ಲಿಟ್ರಸಿ ಬಗ್ಗೆ ಅದ್ರ ಜೊತೆ ಜೊತೆಗೆನಲ್ಲಿ ಭಾರತದ ಬ ಭವ್ಯ ಪರಂಪರೆ ಮತ್ತು ಅದರ ಕಲೆ ಸಮ ಕಲೆ ಸಂಸ್ಕೃತಿ ಮತ್ತು ವ್ಯಾಲ್ಯೂಸು ಅಥವಾ ಎಥಿಕ್ಸ್ ಇವೆಲ್ಲವನ್ನು ಕೂಡ ಎಲ್ಲವನ್ನು ಕೂಡ ಅದರ ನ್ಯಾಯ ಜ್ಞಾನವನ್ನು ಪಡ್ಕೊಂಡಿರಬೇಕು ಅಂತ ಈ ಒಂದು ಎಜುಕೇಷನ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಆಶಿಸುತ್ತೆ ಅದರ ಜೊತೆಗೆ ಇಲ್ಲಿ ನಾಲ್ಕು ವರ್ಷದ ಬಿ ಎಡ್ ಪ್ರೋಗ್ರಾಮು ಇನ್ನು ಮುಂದೆ ಅಂದರೆ ಇಪ್ಪತ್ತು ಮೂವತ್ತರಷ್ಟೊತ್ತಿಗೆ ಎಲ್ಲ ಶಾಲೆಯ ಮೇ ಮೇಸ್ಟ್ರ್ಗಳು ನಾಲ್ಕು ವರ್ಷದ ಇಂಟಿಗ್ರೇಟೆಡ್ ಬಿ ಎಡನ್ನು ಪಡ್ಕೊಂಡೇ ಇರಬೇಕು ಅಂತೇಳಿ ಅದು ಕಡಾಖಂಡಿತವಾಗಿ ತಿಳಿಸುತ್ತೆ ಅದ್ರ ಜೊತೆಗೇನೆ ಆಯ್ತಪ್ಪ ಇದು ನಾಲ್ಕು ವರ್ಷದ ಕೋರ್ಸ್ ಸರಿ ನಾನು ಅಕಸ್ಮಾತ್ ಮೂರು ವರ್ಷಕ್ಕೆ ಬಿಟ್ಟುಬಿಟ್ರೆ ಬಿ ಎಡ್ ಮಾಡೋದು ಹೆಂಗೆ ಮೂರು ವರ್ಷ ಅಂತ ಅಂದರೆ ಮೊದಲನೇ ಮೂರು ವರ್ಷ ಮೇನ್ ಸಬ್ಜೆಕ್ಟ್ ನಾವೆ ಸ್ಪೆಷಲ್ ಅನ್ನು ಕಲಿತೀನಿ ನಾಲ್ಕನೇ ವರ್ಷ ಬಿ ಎಡ್ ಕಲಿತಾ ಇದೆ ಬಿ ಎಡ್ ಅಥ್ವಾ ಆಗ್ಬೋದು ಅಥವಾ ರಿಸರ್ಚ್ ಆಗ್ಬೋದು ನಾನು ಅಕಸ್ಮಾತ್ ಮೂರನೇ ವರ್ಷಕ್ಕೆ ಬಿಟ್ಬಿಟ್ರೆ ಏನು ಮಾಡಬೇಕು ಅಂತಂದರೆ ಆ ವ್ಯಕ್ತಿಗಳಿಗೂ ಕೂಡ ಎರಡು ವರ್ಷದ ಬೇರೆಯೇ ಬೇರೆದೇ ಆದಂತಹ ಬಿ ಎಡ್ ಕೋರ್ಸನ್ನು ಈಗ ಸದ್ಯ ಇರುವಂಥ ಎರಡು ವರ್ಷದ ಬಿ ಎಡ್ ಕೋರ್ಸ್ ರೀತಿಯಲ್ಲೇ ಈ ಎರಡು ವರ್ಷದ ಬಿ ಎಡ್ ಕೋರ್ಸನ್ನು ಕೂಡ ಅವರು ರೆಡಿ ಮಾಡ್ಕೊಂಡಿರಬೇಕು ತಯಾರು ಮಾಡಿರಬೇಕು ಆ ಮೂರು ವರ್ಷಕ್ಕೆ ಹೊರಬಂದಂಥ ತ್ರೀ ಇಯರ್ಸ್ ಆಗಿ ಬ್ಯಾಚುಲರ್ ಡಿಗ್ರಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಿ ಎಡ್ ಪಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸವಲತ್ತನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಹೈಯರ್ ಎಜುಕೇಷನ್ಸ್ ಎಲ್ಲದರಲ್ಲೂ ಕೂಡ ಅನುಪಾತ ಹೇಗಿರಬೇಕು ಅಂತಂದರೆ ಗುರುಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ಮೇಷ್ಟ್ರು ಮತ್ತು ವಿದ್ಯಾರ್ಥಿಗಳ ನಡುವೆ ಹೇಗಿರಬೇಕು ಅಂತಂದರೆ ಒಬ್ಬ ಮೇಷ್ಟ್ರಿಗೆ ಹತ್ತು ಜನ ಹತ್ತರಿಂದ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಮಾತ್ರ ಇರಬೇಕು ಅಂತ ಇದು ತಿಳಿಸುತ್ತೆ ಇದು ಡಿಪೆಂಡಿಂಗ್ ಅಪ್ ದ ಪ್ರೋಗ್ರಾಮ್ ಹತ್ತರಿಂದ ಇಪ್ಪತ್ತು ಆಗಬಹುದು ಅಂತ ಹೇಳಿ ಅನುಪಾತವನ್ನು ಇದು ನಿಗದಿ ಮಾಡಿದೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಪ್ಪತ್ತು ಇಪ್ಪತ್ತು ಇನ್ನು ವೃತ್ತಿ ಶಿಕ್ಷಣದ ಕಡೆಗೆ ಬರೋಣ ವೃತ್ತಿ ಶಿಕ್ಷಣದಲ್ಲಿ ಏನು ಹೇಳ್ತಾರೆ ಅಂತಂದರೆ ಮುಂದೆ ಇನ್ನು ಮುಂದೆ ಈ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ಸ್ ಏನಿದೆಯಲ್ಲ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ ಲೋನ್ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಹಾವ್ ಟು ಬಿಕಮ್ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ ಬೈ ಟ್ವೆಂಟಿ ತರ್ಟಿ ಇನ್ನು ಹತ್ತು ವರ್ಷದಲ್ಲಿ ಈ ಪ್ರೊಫೆಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗಳೇನಿದೆಯಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಆರ್ವಿ ಇಂಜಿನಿಯರಿಂಗ್ ಕಾಲೇಜು ಇಪ್ಪತ್ತು ಮೂವತ್ತರಲ್ಲಿ ಇಂಜಿನಿಯರಿಂಗ್ ಜೊತೆಗೇನೆ ಬೇರೆ ಬಿ ಎಡ್ ಕೊಡುವಂಥ ಡಿಗ್ರಿಯು ಬಿ ಎಡ್ ಆಗ್ಬೋದು ಅಗ್ರಿಕಲ್ಚರ್ ಆಗ್ಬೋದು ಫಾರ್ಮಸಿ ಆಗ್ಬೋದು ಮೆಡಿಕಲ್ ಆಗ್ಬೋದು ಡೆಂಟಲ್ ಬಹುದು ಅಥವಾ ಸಾಮಾನ್ಯ ಲ್ಯಾಂಗ್ವೇಜ್ನಲ್ಲಿ ಡಿಗ್ರಿ ಕೊಡುವಂಥದ್ದಾಗುವ ಎಲ್ಲ ಎಲ್ಲವನ್ನು ಕೊಡುವಂತಹ ಒಂದು ಇನ್ಸ್ಟಿಟ್ಯೂಷನ್ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ ಆಗಬೇಕು ಇಪ್ಪತ್ತು ಮೂವತ್ತರಲ್ಲಿ ಅಷ್ಟರಲ್ಲಿ ಅಂತ ಈ ಒಂದು ಮಾರ್ಗಸೂಚಿ ತಿಳಿಸುತ್ತೆ ಅದು ಸ್ಟ್ಯಾಂಡರ್ಡ್ ಒಂದೇ ರೀತಿ ಇರಬಾರ್ದು ಮಲ್ಟಿ ಡಿಸಿಪ್ಲಿನರಿ ಆಗಬೇಕು ಎಲ್ಲವೂ ಕೂಡ ಇನ್ನು ಎಲ್ಲ ಡಿಗ್ರಿ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲವೂ ಕೂಡ ಮಲ್ಟಿ ಡಿಸಿಪ್ಲಿನರಿ ಆಗಬೇಕು ಅಂತೇಳಿ ಇನ್ನು ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯಕ್ಕೆ ಅಗ್ರಿಕಲ್ಚರ್ ಸಭೆ ಬಗ್ಗೆ ಸಂಬಂಧಪಟ್ಟಂತೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಬಂದರೆ ಅಲ್ಲಿ ಏನು ಹೇಳ್ತಾರೆ ಅಂತ ಈ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಇನ್ನು ಏನು ವೃತ್ತಿ ಏನು ಏನು ಪ್ರೊಡಕ್ಷನ್ಸ್ ಇದೆಲ್ಲ ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ಪ್ರೊಡ್ಯೂಸರ್ಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಗಳು ಬೇಕಾಗಿದ್ದಾರೆ ಈಗ ಇವರು ಬರ್ತಿರುವಂತಹ ಸಂಖ್ಯೆ ಸಾಲ್ದು ಈಗ ಶೇಕಡ ಒಂದೇ ಒಂದು ಪರ್ಸೆಂಟ್ ಇದೆ ಒಂಬತ್ತು ಪರ್ಸೆಂಟ್ ಅದು ಪೊಟೆನ್ಷಿಯಲ್ ಇದೆ ಅಷ್ಟನ್ನು ಬರಬೇಕು ಹೆಚ್ಚು ಹೆಚ್ಚು ಗ್ರಾಜುಯೇಟ್ಸ್ ಹೊರಗೆ ಬರಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಟೆಕ್ನಾಲಜಿ ಪಾರ್ಕ್ಗಳನ್ನು ಅಗ್ರಿಕಲ್ಚರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಮಾಡಿ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಅದೊಂದು ಇನ್ಕ್ಯುಬೇಷನ್ ಸೆಂಟರ್ ರೀತಿಯಾಗಿ ಅದು ಎಲ್ಲ ರೈತರುಗಳಿಗೂ ತಲುಪವಾಗಿ ಡೆಸಿಮಿನೇಷನ್ ಸೆಂಟರ್ ಆಗಲಿ ಎಲ್ಲರಿಗೂ ಆ ಟೆಕ್ನಾಲಜಿಯಿಂದ ಏನೇನು ಅನುಕೂಲಗಳಾಗಿದೆ ಇದೆ ಅನ್ನೋದನ್ನು ಹೇಳಿ ತಿಳಿಸಿ ಹೇಳಿ ಅಂತ ಇವರು ಹೇಳ್ತಾರೆ ಈಗಾಗಲೇ ಅಗ್ರಿಕಲ್ಚರ್ ಸೈನ್ಸಸ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಏನಿದೆ ಅದು ಅದು ತಕ್ಕ ಮಟ್ಟಿಗೆ ಮಾಡ್ತಾ ಇದೆ ಅದನ್ನು ಹೆಚ್ಚು ಮಟ್ಟಿಗೆ ಮಾಡಲಿ ಅಂತ ಎಲ್ಲ ಕಡೆಯೂ ಆಗಲಿ ಅನ್ನೋಂತ ಇವರ ಆಶಯ ಇದೆ ಜೊತೆಗೆ ಈಗ ಲೀಗಲ್ ಎಜುಕೇಷನ್ಗೆ ಬಂದರೆ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ ನಮ್ಮ ಲೀಗಲ್ ಎಜುಕೇಷನ್ ಏನಿದೆಯಲ್ಲ ಅದನ್ನು ರೀಸ್ಟ್ರಕ್ಚರ್ ಮಾಡಬೇಕು ಯಾಕೆ ಏಕೆ ಅಂತಂದರೆ ಅದು ಗ್ಲೋಬಲಿ ಕಾಂಪಿಟೇಟಿವ್ ಆಗಿರಬೇಕು ಗ್ಲೋಬಲಿ ಕಾಂಪಿಟೇಟಿವ್ ಆಗಿರುವ ಹಾಗೆ ಆ ಎಜುಕೇಷನನ್ನು ಮಾಡಿ ಅದ್ರ ಜೊತೆಗೆ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಹೊಸ ಹೊಸ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡು ಸಕಾಲದಲ್ಲಿ ನ್ಯಾಯ ದೊರಕುವಂತೆ ಮಾಡಿ ಜಸ್ಟಿಸ್ ಡಿಲೈಡ್ ಇಸ್ ಡಿನೈಡ್ ಅನ್ನೋದು ಆಗಬಾರದು ಸಕಾಲದಲ್ಲಿ ನ್ಯಾಯ ದೊರಕಬೇಕು ಅಂತಂದರೆ ನ್ಯೂ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು ಮತ್ತೊಂದಾಗ್ಬೋದು ಅದು ಉಪಯೋಗಿಸ್ಕೊಂಡು ಆದಷ್ಟು ಬೇಗ ನ್ಯಾಯ ದೊರಕುವಂತಾಗಲಿ ಆ ನಿಟ್ಟಿನಲ್ಲಿ ಈ ಲೀಗಲ್ ಎಜುಕೇಷನ್ನು ವಿಶ್ವಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳ್ತಾರೆ ನಂತರ ಎಲ್ತ್ ಎಜುಕೇಷನ್ ಹೆಲ್ತ್ ಎಜುಕೇಷನ್ ಹೆಲ್ತ್ ಕೇರ್ಗೆ ಬಂದಾಗ ಅಲ್ಲಿ ಏನು ಹೇಳ್ತಾರೆ ಅದು ಎಲ್ಲ ಯಾವುದು ಈಗ ಕೋರ್ಸ್ ಏನಿದೆ ಎಮ್ ಬಿ ಬಿ ಎಸ್ ಕೋರ್ಸ್ಗಳು ಹೆಲ್ತ್ ಎಜುಕೇಷನ್ ಅದರಲ್ಲ ಡ್ಯೂರೇಷನ್ ಆಗ್ಬೋದು ಆ ಸ್ಟ್ರಕ್ಚರ್ ಆಗ್ಬೋದು ಅದನ್ನು ಇನ್ನೊಂದು ಸಾರಿ ಅವಲೋಕನ ಮಾಡಬೇಕು ಅಂತ ಹೇಳ್ತಾರೆ ಅದು ಬಹಳ ಮುಖ್ಯವಾಗಿ ಬೇಕಾಗಿದೆ ಅಂತಲೂ ಕೂಡ ಎಜುಕೇಷನ್ ಯಾವುದು ಹೆಲ್ತ್ ಎಜುಕೇಷನ್ ಸಂಬಂಧಪಟ್ಟಂಗೆ ಹೇಳ್ತಾರೆ ಹಾಗೆಯೇ ಕ್ವಾಲಿಟಿ ಆಫ್ ಇದು ನರ್ಸಿಂಗ್ ಎಜುಕೇಷನಲ್ಲಿ ಆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕು ಅದಕ್ಕೆ ಅಕ್ರಿಡಿ ಬಾಡಿ ಇರಬೇಕು ಅದನ್ನು ಅದರ ಕಡೆ ಹೆಚ್ಚು ಗ ಗಮನವನ್ನು ಕೊಡಿ ಅದು ಸಾಲದು ಹೇಳಿ ಒಂದು ಮಾರ್ಗಸೂಚಿಯನ್ನು ಇಲ್ಲಿ ಹೇಳ್ತಾರೆ ಇನ್ನು ಹಾಗೇನೆ ಇನ್ನೊಂದು ಮುಖ್ಯವಾದ ಅಂಶ ಅಂತ ಅಂದ್ರೆ ಎಲ್ಲ ಆಲೋ ಆಲೋಪತಿಕ್ ಮೆಡಿಕಲ್ ಓದುತ್ತಿರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ದೇ ಮಸ್ಟ್ ಹ್ಯಾವ್ ಎ ಬೇಸಿಕ್ ನಾಲೆಡ್ಜ್ ಆಫ್ ಆಯುಷ್ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಇದನ್ನು ಗೊತ್ತಿರಬೇಕು ಹಾಗೆ ಆಯುಷ್ ಓದುವಂಥ ವಿದ್ಯಾರ್ಥಿಗಳಿಗೆ ಬೇರೆವು ಕೂಡ ಗೊತ್ತಿರಬೇಕು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಯಾರು ಒಬ್ಬೊಬ್ಬರು ಮತ್ತು ಒಬ್ಬರು ಮತ್ತೊಬ್ಬರಿಗೆ ಅಸ್ಪರ್ಶರಾಗಬಾರದು ಅನ್ನೋದು ಈ ಒಂದು ಶಿಕ್ಷಣ ನೀತಿಯ ಉದ್ದೇಶ ಅಂತ ಇವರು ತಿಳಿಸ್ತಾರೆ ಅಂದರೆ ಯಾರನ್ನು ಕೂಡ ಇವ್ರದ್ದು ಬೇ ಇದು ಸರಿ ಇಲ್ಲ ಇದು ಕಡಿಮೆ ಅದು ಜಾಸ್ತಿ ಅನ್ನೋದು ಭಾವನೆ ಬರಬಾರ್ದು ಅನ್ನೋದಂತೇಳಿ ಅದನ್ನು ಹೇಳ್ತಾರೆ ಆಮೇಲೆ ಮತ್ತೊಂದು ಇನ್ನೊಂದು ಮುಖ್ಯವಾದಂಥ ಅಂಶ ಅಂತ ಅಂದರೆ ಇಲ್ಲಿ ಎಂಫೋಸಿಸ್ ಯಾವುದಕ್ಕೆ ಕೊಡಬೇಕು ಅಂತಂದರೆ ಈ ಯಾವುದು ಹೆಲ್ತ್ ಕೇರ್ ಎಜುಕೇಷನ್ನಲ್ಲಿ ಅಂತಂದರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮತ್ತು ಕಮ್ಯುನಿಟಿ ಮೆಡಿಸಿನ್ಸ್ಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ಹೇಳ್ತಾರೆ ಸೊ ಇದು ಹೆಲ್ತ್ ಕೇರ್ನಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಈ ಆಯುಷ್ನವರು ಹೇಗೆ ಇದನ್ನು ಪರಿಗಣಿಸ್ತಾರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅನ್ನೋದು ಈ ಆಯುರ್ವೇದದಲ್ಲಿ ಸಾಧ್ಯ ಇದೆಯಾ ಅನ್ನೋದನ್ನ ಪ್ರಾಜ್ಞರೇ ತಿಳಿಸಬೇಕು ನಾನು ಅದರಲ್ಲಿ ಹೆಚ್ಚು ಪರಿಣಿತಿಯನ್ನು ಹೊಲದವನ ಅಲ್ಲ ಅದರ ಜೊತೆಗೆ ಇನ್ನು ಮುಂದೆ ಯಾವುದೇ ಟೆ ಸ್ಟ್ಯಾಂಡಲೋನ್ ಅಲೋನ್ ಯಾವುದು ಯೂನಿವರ್ಸಿಟಿ ಇದೆ ಟೆಕ್ನಿಕಲ್ಲು ಹೆಲ್ತ್ ಕೇರ್ ಅಗ್ರಿಕಲ್ಚರು ಲೀಗಲ್ ಯಾವುದೂ ಕೂಡ ಇರೋದಿಲ್ಲ ಶೆಲ್ ಬಿ ಡಿಸ್ಕರೇಜ್ಡ್ ನೋ ನ್ಯೂ ಸ್ಟ್ಯಾಂಡಲೋನ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ಪರ್ಮಿಟೆಡ್ ಇನ್ನು ಮುಂದೆ ಈ ರೀತಿಯಾದಂಥ ವಿಶೇಷ ವಿಶ್ವವಿದ್ಯಾಲಯಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಇನ್ನು ಮುಂದೆ ಏನಿದ್ರು ಕೂಡ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅದೇ ಅದು ಇನ್ಸ್ಟಿಟ್ಯೂಷನ್ಸ್ ಸೊ ಇದು ಪ್ರೊಫೆಷನಲ್ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಇನ್ನೊಂದು ಸ್ವಲ್ಪ ಟೆಕ್ನಿಕಲ್ ಎಜುಕೇಷನ್ ಸಂಬಂಧಪಟ್ಟಂಗೆ ತಿಳಿದುಕೊಳ್ಳೋಣ ಇನ್ನು ತಾಂತ್ರಿಕ ಶಿಕ್ಷಣ ಇದೆಯಲ್ಲ ಇದು ಬಹಳ ಮುಖ್ಯ ಅಂತೇಳಿ ನಮ್ಮ ಈ ಶಿಕ್ಷಣ ನೀತಿ ಹೇಳುತ್ತೆ ಈ ತಾಂತ್ರಿಕ ಶಿಕ್ಷಣದಲ್ಲಿ ಇಂಜಿನಿಯರಿಂಗ್ ಆಗ್ಬೋದು ಟೆಕ್ನಾಲಜಿ ಆಗ್ಬೋದು ಅಥವಾ ಮ್ಯಾನೇಜ್ಮೆಂಟು ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಆಗ್ಬೋದು ಟೌನ್ ಪ್ಲಾನಿಂಗ್ ಆಗ್ಬೋದು ಫಾರ್ಮಸಿ ಆಗ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟು ಕೇಟ್ರಿಂಗ್ ಇವೆಲ್ಲವೂ ಕೂಡ ಈ ಎಲ್ಲ ಸೆಕ್ಟರ್ಸ್ಗಳು ಭಾರತದ ಅಭಿವೃದ್ಧಿಗೆ ಓವರ್ ಆಲ್ ಸರ್ವಾಂಗೀಣ ಅಭಿವೃದ್ಧಿಗೆ ಬಹಳ ಪ್ರಮುಖವಾಗಿ ಕ್ರಿಟಿಕಲ್ ಆಗಿದೆ ಇವರು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಅಂತ ಈ ಶಿಕ್ಷಣ ನೀತಿ ಅಭಿಪ್ರಾಯವನ್ನು ಪಡುತ್ತದೆ ಆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ವೆಲ್ ಕ್ವಾಲಿಫೈಡ್ ಗ್ರ್ಯಾಜುಯೇಟ್ಸು ಒಳ್ಳೆಯ ಜ್ಞಾನವನ್ನು ಪಡೆದಂತಹ ಪ್ರಾಜ್ಞರು ಪಾಂಡಿತ್ಯಪೂರ್ಣವುಳ್ಳಂತಹ ಜ್ಞಾಪ ಪ್ರಾಜ್ಞರು ಇಲ್ಲಿಂದ ಹೊರಬರಬೇಕು ಟೆಕ್ನಿಷಿಯನ್ಸ್ಗಳು ಬ ತಂತ್ರಜ್ಞಾನ ಜ್ಞಾನಿಗಳು ಹೊರಬರಬೇಕು ಅಂತ ಅನ್ನೋದು ಇದರ ಈ ನೀತಿಯ ಆದೇಶ ಆಶಯ ಆಗಿದೆ ಆ ನಿಟ್ಟಿನಲ್ಲೇ ಏನು ಮಾಡ ಹೇಳ್ತಾರೆ ಅಂತಂದರೆ ಇಂಡಸ್ಟ್ರಿ ಮತ್ತು ಇನ್ಸ್ಟಿಟ್ಯೂಷನ್ಸ್ ನಡುವಿನ ಸಂಬಂಧ ಹೆಚ್ಚೆಚ್ಚಾಗಬೇಕು ಮಲ್ಟಿ ಡಿಸ್ಪ್ಲಿನರಿ ರಿಸರ್ಚ್ ಆಗಬೇಕು ಫಾರ್ಮಸಿ ವಿಷಯದಲ್ಲಾಗ್ಬೋದು ಎಸ್ಪೆಷಲಿ ಫಾರ್ಮಸಿ ಆಗಲಿ ಆರ್ಕಿಟೆಕ್ಚರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಈ ವಿಷಯದಲ್ಲಿ ಹೆಚ್ಚು ಹೆಚ್ಚು ಕೊಲಾಬ್ರೇಷನ್ಸ್ ಇಂಡಸ್ಟ್ರಿ ಮತ್ತು ಇನ್ಸ್ಟಿಟ್ಯೂಷನ್ ಕೊಲಾಬ್ರೇಷನ್ಸ್ ಬಹಳ ಮುಖ್ಯ ಆಗ್ತದೆ ಆ ಮಲ್ಟಿ ಡಿಸ್ಪ್ಲಿನ ವಿಷಯದಲ್ಲಿ ಎಜುಕೇಷನ್ಸ್ ಕೊಡೋದ್ರಿಂದ ಇವೆಲ್ಲವೂ ತೊಡಗಿಸ್ಕೊಂಡ್ರೆ ದೇಶದ ಅಭಿವೃದ್ಧಿಗೆ ಒಂದು ಒಳ್ಳೆಯ ಮಾರ್ಗಸೂಚಿಯನ್ನು ಕೊಡಬಹುದು ಅಂತ ಆಶಯ ಇದೆ ಆ ನಿಟ್ಟಿನಲ್ಲಿ ಎಜುಕೇಷನ್ನಲ್ಲಿ ಏನು ಆ ಕರಿಕ್ಯುಲಮನ್ನು ಎರಡನ್ನ ರಿನ್ಯೂ ಮಾಡಿ ಆ ಹೇಗೆ ಅಂತಂದರೆ ಅವಕಾಶಗಳು ಮತ್ತು ಅವಶ್ಯಕತೆಗಳು ಏನಿದೆ ಅದಕ್ಕೆ ಬೇಕಾದ ನಿಟ್ಟಿನಲ್ಲಿ ಈ ಕರಿಕ್ಯುಲಮ್ ರಿವ್ಯೂ ರಿನ್ಯೂ ಮಾಡಿ ರಿನ್ಯೂ ಮಾಡಿ ಭಾರತ ವಿಶ್ವ ಗುರು ಆಗೋದಕ್ಕೆ ಏನು ಬೇಕು ಇಂಡಿಯಾ ಮಸ್ಟ್ ಟೇಕ್ ದ ಲೀಡ್ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ವರ್ಷ ವಿಶ್ವಕ್ಕೆ ನಮ್ಮ ಭಾರತ ಲೀಡನ್ನು ತೆಗೆದುಕೊಂಡು ಯಾವ ವಿಷಯದಲ್ಲಿ ಅಂತಂದರೆ ಈಗ ಸದ್ಯದಲ್ಲಿರುವಂಥ ಕಟಿಂಗ್ ಎಡ್ ಟೆಕ್ನಾಲಜಿ ಏನಿದೆ ಏರಿಯಾಸ್ ಏನಿದೆ ಅವು ಏನೇನು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದ್ದಾವೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು ಬಿಗ್ ಡೇಟಾ ಅನಾಲಿಸಿಸ್ ಆಗ್ಬೋದು ಮಷಿನ್ ಲರ್ನಿಂಗ್ ಆಗ್ಬೋದು ಈ ವಿಷಯಗಳಲ್ಲಿ ಭಾರತವೇ ಮುಂದೆ ನಿಂತು ಆ ನಿಟ್ಟಿನಲ್ಲಿ ಕರಿಕುಲಮನ್ನು ಡೆವಲಪ್ ಮಾಡಿ ತಾವು ಬಹಳ ಬೇರೆಯವರೆಲ್ಲರಿಗೂ ಕೂಡ ಗುರುವಾಗೆ ಯಾಕೆ ಗುರುವಾಗಬಾರ್ದು ಯಾಕೆ ನಾವು ಎಲ್ಲರಿಗೂ ಎಲ್ಲರ ಮುಂದಾಳತ್ವ ನಾವು ಪಡೆಯಬಾರ್ದು ಅದರ ಜೊತೆಗೇ ಬೇರೆ ಎಜುಕೇಷನ್ಸ್ ಆದ ಜನ ಜೆನಮಿಕ್ ಸ್ಟಡೀಸ್ ಆಗ್ಬೋದು ಬಯೋಟೆಕ್ನಾಲಜಿ ಆಗ್ಬೋದು ನ್ಯಾನೋ ಟೆಕ್ನಾಲಜಿ ಆಗ್ಬೋದು ನ್ಯೂರೋ ಸೈನ್ಸ್ ಆಗ್ಬೋದು ಇವೆಲ್ಲವಕ್ಕೂ ಕೂಡ ಒತ್ತು ಕೊಡಿ ಅದರ ಅನ್ನು ರಿನ್ಯೂ ಮಾಡಿ ಹೊಸ ಹೊಸ ವಿಷ ಹೊಸ ಆವಿಷ್ಕಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಕಟಿಂಗ್ ಇಡ್ ಟೆಕ್ನಾಲಜಿ ಜಗಿಸಿಕೆ ನಾವೇ ಮುಂದೆ ನಿಂತು ಮುನ್ನಡೆಸೋಣ ಅನ್ನೋದು ಈ ಆಶಯ ಆಗಿದೆ ಆಶಯಕ್ಕೆ ಪೂರಕವಾಗಿ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಪೂರಕವಾಗಿ ಕಾರ್ಯ ಕೈ ಜೋಡಿಸಬೇಕಾಗಿದೆ ಅಂತ ಅವರು ಕೇಳ್ಕೊಳ್ತಾರೆ ಶಿಕ್ಷಣದ ಆರಂಭದಿಂದಲೂ ಕೂಡ ನವೀನತೆಗೆ ವಸತನಕ್ಕೆ ಸೃಜನಶೀಲತೆಗೆ ಬೆಲೆ ಕೊಡುವಂತಹ ಪ್ರಾಮುಖ್ಯತೆ ಕೊಡುವಂತಹ ಈ ಶಿಕ್ಷಣ ನೀತಿ ಸಂಶೋಧನೆಗೆ ಹೊಸತನವನ್ನು ಒಳಗೊಂಡಂಥ ಸಂಶೋಧನೆಗೆ ಹೇಗೆ ಉನ್ನತ ಶಿಕ್ಷಣದಲ್ಲಿ ಮತ್ತೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಾಮುಖ್ಯತೆಯನ್ನು ನೀಡಿದೆ ಹೇಗೆ ಅದರ ಪಾಲ್ ಇದೆ ಅನ್ನೋದನ್ನು ನೋಡೋಣ ರಿಸರ್ಚ್ ಅಂಡ್ ಅಟ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ರೈಟ್ ಹೇಗೆ ಅದು ಇದೆ ಅಂತ ನೋಡೋದಾಯಿತು ಅಂತಂದ್ರೆ ಈಗ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸೋದು ಆದರೆ ರಿಸರ್ಚ್ ಮತ್ತು ಅಲ್ಲಿ ಸಂಶೋಧನೆಗಳಿಗೆ ನಮ್ಮ ಭಾರತದ ಕೊಡುಗೆ ಏನು ಅಂತ ಅಂತಂದ್ರೆ ನಮ್ಮ ದೇಶದ ಜಿ ಡಿ ಪಿನಲ್ಲಿ శడ పయింట్ ఆరు ఒ అంశ అందర పయింట్ ఏళ్ళు పర్సెంట్ మాత్ర ಇದಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಘನ ಸರ್ಕಾರದವರು ನಮ್ಮ ಭಾರತ ಸರ್ಕಾರದವರು ಹಾಗೆಯೇ ವಿಶ್ವದಾದ್ಯಂತ ಹೇಗಿದೆ ಪರಿಸ್ಥಿತಿ ಅಂತ ಒಂದು ಅವಲೋಕನ ಮಾಡಿತ್ತು ಅಂತಂದರೆ ಅಮೆರಿಕದಲ್ಲಿ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಜಿ ಡಿ ಪಿ ಇರ್ತದೆ ಚೈನಾದಲ್ಲಿ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಜಿ ಡಿ ಪಿ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದರೆ ಇಸ್ರೇಲ್ನಲ್ಲಿ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಜಿ ಡಿ ಪಿಯ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಇರುತ್ತೆ ಸೌತ್ ಕೊರಿಯಾದಲ್ಲಿ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ನೀವು ನಮ್ಗೆ ಗೊತ್ತಿರ್ಬೋದು ಇವಾಗ ಹುಂಡೈ ಆಗಬಹುದು ಸ್ಯಾಮ್ಸಂಗ್ ಆಗಬಹುದು ಮತ್ತು ನಮ್ಮ ವಿಜ್ಞಾನಿ ನಮ್ಮ ಇಲ್ಲಿ ಡಿಗ್ರಿ ಪಡೆದಂಥ ಪೋಸ್ಟ್ ಗ್ರ್ಯಾಜುಯೇಷನ್ ಪಡೆದಂಥ ಪಿ ಎಚ್ ಡಿ ಪಡೆದಂಥ ವಿದ್ಯಾ ವಿಜ್ಞಾನಿಗಳು ವಿದ್ಯಾರ್ಥಿಗಳು ಇಲ್ಲಿಯ ಸೌಲಭ್ಯದ ಕೊರತೆಯಿಂದಾಗಿ ಸೌತ್ ಕೊರಿಯಾದಲ್ಲಿ ಹೋಗಿ ಮೂರು ಸಾವ ಮೂರು ಸಾವಿರ ಡಾಲರ್ ಎರಡು ಸಾವಿರ ಡಾಲರ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಯ ಒಂದು ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಸೊ ಹಾಗೆಯೇ ಇಸ್ರೇಲ್ನವರು ಕೂಡ ಹೆಚ್ಚು ತೊಡಗಿಸ್ಕೊಂಡಿರೋದ್ರಿಂದ ಸಂಶೋಧನೆ ಮತ್ತು ಇನ್ನೋವೇಷನ್ಸ್ನಲ್ಲಿ ಅವರು ಮುಂದೆ ಮುಂದೆ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯತತ್ವ ರಾಗಬೇಕು ಅನ್ನೋದು ನಮ್ಮ ದೇಶದ ಒಂದು ಆಶಯ ಕೂಡ ಈ ನೀತಿಯ ಆಶಯ ಕೂಡ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಎನ್ ಆರ್ ಎಫ್ ಇದು ಅಮೆರಿಕಾದಲ್ಲಿ ಎನ್ ಎಸ್ ಎಫ್ ಅಂತ ಕರೀತಾರೆ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅಂತ ಆ ಒಂದು ಮಾದರಿನಲ್ಲೇನೇ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇಲ್ಲಿ ತರೆಯಲಾಗ್ತಾ ಇದೆ ಈಗ ಸದ್ಯ ಇರುವಂಥದ್ದು ನಮಗೆ ರಿಸರ್ಚ್ಗೆ ಹಣವನ್ನು ಕೊಡುವಂಥ ಸಂಸ್ಥೆ ಅಂತ ಯು ಜಿ ಸಿ ಆಗಿರ್ಬೋದು ಆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಆಗ್ಬೋದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಕೌನ್ಸ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಆಗ್ಬೋದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗ್ಬೋದು ಅಥವಾ ಸಿ ಎಸ್ ಆರ್ನ ಲ್ಯಾಬ್ನಲ್ಲಿ ಅದು ರಿಸರ್ಚ್ಗಳು ಆ ಲ್ಯಾಬು ಮತ್ತು ಸಿ ಎಸ್ ಆರ್ ರೆಕಗ್ನೈಸ್ ಲ್ಯಾಬ್ರಲ್ಲಿ ಏನು ಸಂಶೋಧನೆಗಳು ನಡೀತಾ ಇತ್ತು ಸೊ ಈಗ ಅದು ಯು ಜಿ ಸಿ ಹೊರಟೋಗುತ್ತೆ ಎ ಎಸ್ ಸಿ ಟಿ ಹೊರಟೋಗುತ್ತೆ ಅದರ ಜಾಗಕ್ಕೆ ಬೇರೆದೇ ಒಂದು ಹೈಯರ್ ಎಜುಕೇಷನ್ ಕಮಿಷನ್ ಬರ್ತಾ ಇದೆ ನ್ಯಾಷನಲ್ ಹೈಯರ್ ಎಜುಕೇಷನ್ ಕಮಿಷನ್ ಬರ್ತಾ ಇದೆ ಅದರ ಹಾಗೇನೆ ಡಿ ಎ ಯು ಜಿ ಸಿ ಡಿ ಎಸ್ ಟಿ ಇವೆಲ್ಲ ಹೋಗಿ ಈಗ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳಿ ಒಂದು ರಿಸರ್ಚ್ ಫೌಂಡೇಶನನ್ನು ಮಾಡಿ ರಿಸರ್ಚನ್ನು ಪ್ರಮೋಟ್ ಮಾಡಲಿಕ್ಕೆ ಕೈಯರ್ ಎಜುಕೇಷನ್ಸಲ್ಲಿ ಎನ್ ಆರ್ ಎಫ್ ಅನ್ನು ಮಾಡ್ತಾ ಇದ್ದಾರೆ ಸೊ ದಟ್ ಕ್ವಾಂಟಮ್ ಜಂಪ್ ಇನ್ ಫಂಡಿಂಗ್ ಅಂಡ್ ಸಪೋರ್ಟ್ ಆಫ್ ರಿಸರ್ಚ್ ಅದು ಇಂಪಾರ್ಟೆಂಟ್ ಫಂಡಿಂಗ್ ಮತ್ತು ಸಪೋರ್ಟ್ ಸಂಶೋಧನೆಗೆ ದೇಶದ ಸಹಕಾರ ಇರಲಿಲ್ಲ ಅಂತಂದರೆ ಬಹಳ ಮುಖ್ಯವಾಗಿ ಹೀಗಾಗಿ ಅವು ಬೇಕಾಗುತ್ತೆ ಇರಲಿಲ್ಲ ಅಂತಂದರೆ ಬಹಳ ಬಹಳ ತೊಂದರೆ ಆಗುತ್ತೆ ನಮ್ಮಲ್ಲಿ ಮೂಲಭೂತವಾಗಿ ಲ್ಯಾಬ್ಗಳು ಮತ್ತು ಲೈಬ್ರರಿ ಫೆಸಿಲಿಟೀಸ್ಗಳು ಜರ್ನಲ್ಗಳು ಆದ ಸಬ್ಸ್ಕ್ರಿಪ್ಷನ್ಸು ಇವನಿಗೂ ಬಹಳವಾದಂಥ ಒಂದು ದೊಡ್ಡ ಸಮಸ್ಯೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ದೇಶದ ಈ ಸಂಶೋಧನಾ ವ್ಯವಸ್ಥೆ ಚೆನ್ನಾಗಿ ಕ ಕೆಲಸ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ ಸೊ ಆ ನಿಟ್ಟಿನಲ್ಲಿ ಇವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತಂದರೆ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟಿಂದ ಶೇಕಡ ಎರಡು ಪರ್ಸೆಂಟನ್ನು ಅದಕ್ಕೆ ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ಗೆ ತೆಗೆದಿಡ್ತಾ ಇದ್ದಾರೆ ಸೊ ಆಲ್ಮೋಸ್ಟು ಮೂರು ಪರ್ಸೆಂಟು ಆರು ಮೂರು ಏಳು ಮೂರು ಇಪ್ಪತ್ತೊಂದು ಆಲ್ಮೋಸ್ಟು ಮೂರು ಪಟ್ಟು ಸದ್ಯಕ್ಕಿಂತ ಮೂರು ಪಟ್ಟು ಸದ್ಯದ ಪರಿಸ್ಥಿತಿನಲ್ಲಿ ಇನ್ನು ಮುಂದೆ ಇದಕ್ಕೆ ಹೆಚ್ಚಿಗೆ ಕೊಡ್ತಾರೆ ಅಂತ ಭಾವಿಸೋಣ ಸೊ ಈಗ ನೆಕ್ಸ್ಟ್ ಎರಡು ಪರ್ಸೆಂಟನ್ನು ಜಿ ಡಿ ಪಿ ಎರಡು ಪರ್ಸೆಂಟನ್ನು ಸಂಶೋಧನೆಗೆ ಮೀಸಲಿಡ್ತಾರೆ ಿದೆ ಫಂಡಿಂಗ್ ಮತ್ತು ಸಪೋರ್ಟಿಗೋಸ್ಕರ ಸೊ ಅದ್ರ ಜೊತೆಗೆ ಇದು ರಿಸರ್ಚ್ ಅಂತ ಕೂಡಲೇ ನೆಕ್ಸ್ಟು ಬರುವಂಥದ್ದು ಪಿ ಎಚ್ ಡಿ ಸರ್ ನಾರ್ಮಲ್ ಆಗಿ ಪಿ ಎಚ್ ಡಿ ರಿಸರ್ಚ್ ಮಾಡಿ ವಿದ್ಯಾರ್ಥಿಗಳು ಪಿ ಎಚ್ ಡಿ ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಪಡ್ಕೊಳ್ತಾರೆ ಅವ್ರು ಪಡ್ಕೊಳ್ಳಂಥ ವಿದ್ಯಾರ್ಥಿಗಳಿಗೂ ಕೂಡ ನೋಡಿ ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಅವರು ಇರೆಸ್ಪೆಕ್ಟಿವ್ ಡಿಸಿಪ್ಲಿನ್ ಅವ್ನು ಇಂಜಿನಿಯರಿಂಗ್ ಆಗ್ಬೋದು ಮೆಡಿಸಿನ್ ಆಗ್ಬೋದು ಸೈನ್ಸ್ ಆಗ್ಬೋದು ಲ್ಯಾಂಗ್ವೇಜ್ ಆಗ್ಬೋದು ಯಾರೇ ಆದರೂ ಕೂಡ ಒಂದು ಕ್ರೆಡಿಟ್ ಬೇಸ್ಡ್ ಕೋರ್ಸ್ ತೊಗೋಬೇಕು ಯಾವುದ್ರ ಮೇಲಪ್ಪ ಅಂತಂದರೆ ಟೀಚಿಂಗ್ ಪಡಗೋಗಿ ಮೇಲೆ ಎಜುಕೇಷನ್ ಅಂದರೆ ಎಜುಕೇಷನ್ ಡಿಗ್ರಿ ಬಿ ಎಡ್ ರೀತಿಯಲ್ಲಿ ಆ ಒಂದು ಕೋರ್ಸನ್ನು ಇವರು ತೆಗೆದುಕೊಳ್ಳೇಬೇಕು ಸೊ ತೆಗೆದುಕೊಂಡು ಪಿ ಎಚ್ ಡಿ ಪ್ರೋಗ್ರಾಮನ್ನು ಮಾಡಬೇಕಾಗಿರುತ್ತದೆ ಸೊ ದೇ ಹಾವ್ ಟು ಡೂ ಅಲಾಂಗ್ ವಿತ್ ದ ಪಿ ಎಚ್ ಡಿ ಜೊತೆ ಅಲ್ಲಿ ಒಂದು ಕೋರ್ಸ್ ಯಾವುದು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಆ ಕೋರ್ಸನ್ನು ಖಂಡ್ ಖಡಾಖಂಡಿತವಾಗಿ ತೆಗೆದುಕೋಬೇಕು ಅದು ಅಷ್ಟೇ ಅಲ್ಲ ಅವರು ಪಿ ಎಚ್ ಡಿ ಮಾಡುವಂಥ ಸಂದರ್ಭದಲ್ಲಿ ಮಿನಿಮಮ್ ನಂಬರ್ ಆಫ್ ಅವರ್ಸನ್ನು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ಗೆ ಟೀಚಿಂಗ್ ಅಸಿಸ್ಟೆಂಟ್ಶಿಪ್ಗೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅದನ್ನು ಪಾಠ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಅಮೆರಿಕದಲ್ಲೂ ಕೂಡ ಬೇರೆ ದೇಶದಲ್ಲೂ ಕೂಡ ಇದೊಂದು ಇದೆ ಟೀಚಿಂಗ್ ಅಸಿಸ್ಟೆಂಟ್ಸ್ ಅಂತ ಕರೀತಾರೆ ಅದಕ್ಕೆ ಅವರಿಗೆ ಮತ್ತು ಫಂಡ್ ಕೂಡ ಕೊಡ್ತಾರೆ ಅವರು ಸಂಶೋಧಕರ ಯಾರು ಹಿರಿಯ ಸಂಶೋಧಕರು ಇರ್ತಾರೆ ಆ ಗೈಡ್ನ ಜೊತೆ ಕೆಲಸ ಮಾಡ್ತಾರೆ ಅವರು ಅವರ ಪಾಠವನ್ನು ಕೂಡ ಇವರು ಮಾಡ್ತಾರೆ ಅಥವಾ ಇವ್ಯಾಲ್ಯೇಷನಲ್ಲಿ ಗ್ರಾಜೇಟ್ ಅಸಿಸ್ಟೆಂಟ್ ಆಫ್ ಕೋರ್ಸ್ ಟೀಚಿಂಗ್ನಲ್ಲಿ ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಟಿ ಎ ಆಗಿ ಕೆಲಸವನ್ನು ಮಾಡ್ತಾರೆ ಆ ನಿ ಆ ರೀತಿಯಲ್ಲೂ ಕೂಡ ಇಲ್ಲಿ ಪಾಠ ಮಾಡುವ ಅಭ್ಯಾಸ ಮತ್ತು ಅನುಭವವು ಕೂಡ ಪಡ್ಕೊಳ್ಬೇಕು ಅನ್ನೋದು ಈ ಶಿಕ್ಷಣ ನೀತಿಯ ಆಶಯ ಆಗಿದೆ ಅದರ ಜೊತೆಗೆ ಇದಿಷ್ಟು ಸಂಶೋಧನೆಗಾಯಿತು ಅಂತ ಅಂದರೆ ಈ ಬೇರೆ ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಅಕಸ್ಮಾತು ಸಾಧ್ಯವೇ ಆಗಲಿಲ್ಲ ಅಂತಂದರೆ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಇವಾಗ ಇಗ್ನೋದವ್ರು ಏನು ಮಾಡ್ತಿದ್ದಾರೆ ಅದೇ ರೀತಿಯಲ್ಲೇ ಇಲ್ಲಿ ಓಪನ್ ಡಿಸ್ಟೆನ್ಸ್ ಲರ್ನಿಂಗನ್ನು ಆನ್ಲೈನ್ ಪ್ರೋಗ್ರಾಮ್ಸ್ಗಳನ್ನು ಕೊಡ್ತಿದ್ದಾರೆ ಆಫ್ಕೋರ್ಸ್ ಇದು ಸಂಸ ಸಂಶೋಧನೆಗೆ ಅಲ್ಲ ಬೇರೆ ಎಲ್ಲ ಕೋರ್ಸ್ಗಳಿಗೆ ಸೇರಿದ ಹಾಗೆ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ರೈಟ್ ತೆರೆಪಿನ ಅಂಚೆ ಮತ್ತು ತೆರಪಿನ ಶಿಕ್ಷಣ ಅಂತ ಮೊದಲಂತಿತ್ತು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫು ಈಗ ಪೋಸ್ಟ್ಗಿಂತ ಹೆಚ್ಚಾಗಿ ಆನ್ಲೈನ್ ಆನ್ಲೈನ್ ಆಗಿರೋದ್ರಿಂದ ಅದು ಪೋಸ್ಟ್ ಬದಲಾಗಿ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ಇದನ್ನ ಮಾಡಲಾಗಿದೆ ಇದರ ಜೊತೆಗೆ ಸಂಶೋಧನೆಗೆ ಮೂಪ ಪೂರಕವಾಗುವ ಹಾಗೆ ನಮ್ಮ ದೇಶದ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳಿದೆಯಲ್ಲ ಅವನ್ನು ಕೂಡ ಹೊರದೇಶದಲ್ಲಿ ಓಪನ್ ಮಾಡಲಿಕ್ಕೆ ಅದನ್ನು ಅವರ ಕ್ಯಾಂಪಸ್ಗಳನ್ನು ತೆರೆಯೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಮಿಡ್ಲ್ ಈಸ್ಟ್ ಕಂಟ್ರೀಸಲ್ಲಿ ಸುಮಾರಷ್ಟು ಭಾರತೀಯ ವಿಶ್ವವಿದ್ಯಾಲಯಗಳು ಇದ್ದಾವೆ ಹಾಗೆಯೇ ಅದರ ಜೊತೆ ಜೊತೆಗೇ ಹೊರ ದೇಶದ ಶ್ರೇಷ್ಠ ನೂರು ಯೂನಿವರ್ಸಿಟಿಗಳನ್ನು ಇಲ್ಲಿ ತಮ್ಮ ಅವರು ಅವರ ಒಂದು ಶಾಖೆಯನ್ನು ಓಪನ್ ತ ತೆರೀಲಿಕ್ಕೆ ಅವಕಾಶವನ್ನು ನೀಡ್ತಿದ್ದಾರೆ ಇದು ಮೊದಲು ಕೂಡ ಆಗಿತ್ತು ಆದರೆ ಪ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗಿನ ಸ ಏನು ಈ ನೀತಿ ಮಾಡಿದವರೇ ಕೂಡ ಅಪೋಸು ಕೂಡ ಮಾಡಿದ್ದರು ಈಗ ಅದು ಈಗ ಮತ್ತೆ ಬಂದಿದೆ ಆದರೆ ಒಂದು ಅಂಶ ಅಂತಂದರೆ ಈ ನಿಟ್ಟಿನಲ್ಲಿ ಈ ಒಂದು ಯೂನಿವರ್ಸಿಟಿಯನ್ನು ಹೊರಗಡೆ ಎಲ್ಲಿ ತೆಗಿಬೇಕು ಅಂತಂದರೆ ತೆರೀಬೇಕು ಅಂತಂದರೆ ಈ ಮತ್ತೊಂದು ಬಿಲ್ಲು ಇದರಲ್ಲಿ ಎಲ್ಲಿ ನಮ್ಮ ಲೋಕಸಭೆಯಲ್ಲಿ ಪಾಸಾಗಬೇಕು ಆ ಪಾಸಾಗುತ್ತೆ ಅನ್ನೋ ಆಶಯ ಇಟ್ಕೊಂಡೆ ಯಾಕೆಂತಂದರೆ ವಿಶ್ವದ ಎಲ್ಲ ಜ್ಞಾನವೂ ನಮ್ಮಲ್ಲಿ ಬರಲಿ ನಮ್ಮ ಜ್ಞಾನವೂ ಅವರಲ್ಲಿ ಹೋಗಲಿ ಅನ್ನೋದು ನನ್ನ ಆಶಯ ಕೂಡ ಹೌದು ಸೊ ಈ ನಿಟ್ಟಿನಲ್ಲಿ ಸಂಶೋಧನೆ ಅನ್ನುವುದು ಉನ್ನತ ಶಿಕ್ಷಣದಲ್ಲಿ ಒಂದು 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 ಪಾಲಾಗಿರೋ ಒಂದು ಭಾಗವಾಗೇ ಇರಬೇಕು ಅದಿದ್ದಾಗಲೇ ಮಾತ್ರ ನಾವು ಬೆಳಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ನನ್ನ ಆಶಯ ಕೂಡ ಆಗಿದೆ ಇನ್ನು ಸ್ನಾತಕೋತ್ತರ ಪದವಿಯನ್ನು ನೋಡುವುದಾದರೆ ಈ ಸ್ನಾತಕೋತ್ತರ ಪದವಿ ಹೇಗಿದೆ ಅಂತಂದರೆ ಇದು ಫ್ಲೆಕ್ಸಿಬಿಲಿಟಿ ಕೂಡ ಇದೆ ಇಲ್ಲೂ ಕೂಡ ಡಿಫ್ರೆಂಟ್ ಮೇಲೆ ಡಿಫ್ರೆಂಟ್ ಡಿಸೈನ್ಸ್ ಇದೆ ಎರಡು ವರ್ಷದ ಕೋರ್ಸು ಯಾರಿಗಾಗಿರತ್ತಪ್ಪ ಅಂತಂದರೆ ಡಿಗ್ರಿನಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ನಲ್ಲಿ ಮೂರು ವರ್ಷ ಓದಿದವರಿಗೆ ಎರಡು ವರ್ಷದ ಮಾಸ್ಟರ್ ಪ್ರೋಗ್ರಾಮ್ ಇರ್ತದೆ ಅದರಲ್ಲಿ ಒಂದು ವರ್ಷ ಸೆಕೆಂಡ್ ಇಯರ್ ಕಂಪ್ಲೀಟ್ಲಿ ರಿಸರ್ಚ್ಗೆ ಆಗಿರ್ತದೆ ಪರಿಪೂರ್ಣವಾಗೋದು ರಿಸರ್ಚ್ಗೆ ಮೀಸಲಾಗಿರ್ತದೆ ಮೂರು ವರ್ಷ ಡಿಗ್ರಿ ಮಾಡಿದಂಥವ್ರಿಗೆ ನಾಲ್ಕು ವರ್ಷ ಮಾಡಿದರೆ ಅವ್ರಿಗೆ ಒಂದೇ ಒಂದು ವರ್ಷದ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಇರ್ತದೆ ಸೊ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ವಿಲ್ ಬಿ ಒನ್ ಇಯರ್ ಫಾರ್ ಅವರು ನಾಲ್ಕು ವರ್ಷ ಡಿಗ್ರಿ ಮಾಡಿದವರಿಗೆ ಒಂದು ಮೂ ನಾಲ್ಕು ವರ್ಷ ಮಾಡಿದವರಿಗೆ ಒಂದು ವರ್ಷ ಮೂರು ವರ್ಷ ಡಿಗ್ರಿ ಮಾಡಿದವರಿಗೆ ಯಾವುದು ಎರಡು ವರ್ಷ ಇರ್ತದೆ ರೈಟ್ ಇದು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಆಯಿತು ಅಂತಂದರೆ ಹಾಗೆಯೇ ಇದ್ರ ಜೊತೆಗೆ ಇಂಟಿಗ್ರೇಟೆಡ್ ಬಿ ಎಸ್ ಸಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಐದು ವರ್ಷದ್ದು ಇಲ್ಲಿ ಹೇಗಿದ್ರು ಕೂಡ ಒಂದು ವರ್ಷ ನಾಲ್ಕು ಪ್ಲಸ್ ಒಂದು ಒಂದು ಐದು ವರ್ಷ ಆಗೋದ್ರಿಂದ ಐದು ವರ್ಷದ ಬ್ಯಾಚುಲರ್ ಮತ್ತು ಮಾಸ್ಟರ್ ಡಿಗ್ರಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೂಡ ಇದು ಮಾಡಿದ್ದಾರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ ಈಗಾಗಲೇ ಸದ್ಯ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇದು ಸದ್ಯ ಚಾಲ್ತಿಯಲ್ಲಿದೆ ಜೊತೆಗೆ ಪಿ ಎಚ್ ಡಿ ಮಾಡೋಕ್ಕೋದಕ್ಕೆ ಅರ್ಹತೆ ಏನು ಅಂತಂದರೆ ಒಂದು ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಇಲ್ಲ ಅಂತಂದರೆ ಫೋರ್ ಡಿಗ್ರಿ ನಾಲ್ಕು ವರ್ಷದ ಬ್ಯಾಚುಲರ್ ಡಿಗ್ರಿಯನ್ನ ಫೈನಲ್ ಇಯರ್ನಲ್ಲಿ ರಿಸರ್ಚ್ ಬ್ಯಾಚುಲರ್ ಡಿಗ್ರಿ ವಿತ್ ರಿಸರ್ಚ್ ಮಾಡಿತ್ತು ಅಂತಂದ್ರೆ ಅವ್ರು ನೇರವಾಗಿ ಪಿ ಎಚ್ ಡಿ ಮಾಡಬಹುದು ಮಾಸ್ಟರ್ ಡಿಗ್ರಿ ಮಾಡುವಂತ ಅವಶ್ಯಕತೆಯೇ ಇಲ್ಲ ಸೊ ಆ ಒಂದು ಆಯ್ಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಮೊದಲಿದ್ದಂತೆ ಎಂ ಫಿಲ್ ಅನ್ನ ಈಗಾಗಲೇ ನಿಷ್ಕ್ರಿಯಗೊಳಿಸ್ಲಾಗಿತ್ತು ಎಲ್ಲ ಸುಮಾರಷ್ಟು ಯೂನಿವರ್ಸಿಟಿಗಳಲ್ಲಿ ಇದನ್ನು ತೆಗೆದುಬಿಟ್ಟಿದ್ದರು ಯಾಕೆಂದರೆ ಯಾವಾಗ ಒಂದು ಆ ಡಿಗ್ರಿ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತದೋ ಅದರ ಆಸಕ್ತಿಯನ್ನು ಕೂಡ ಆಸ್ತಿಯನ್ನು ಕೂಡ ಜನ ಉಳಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಎಮ್ ಫಿಲ್ ಸಾಕ್ಷಿ ತುಂಬ ವರ್ಷಗಳಾಗೋಯ್ತು ಎಮ್ ಫಿಲ್ ಮಾಡೋದನ್ನು ಜನಗಳು ಮಾಡೋದು ನಿಲ್ಸ್ ಮಾಡೋದನ್ನು ನಿಲ್ಲಿಸಿ ಸೊ ಇದು ಎಮ್ ಫಿಲ್ ಇನ್ ಮುಂದೆ ಇರೋದಿಲ್ಲ ಇದು ಮಾಸ್ಟರ್ ಡಿಗ್ರಿ ಮತ್ತು ಪ್ರೋಗ್ರಾಮಿನ ಒಂದು ಪರಿಚಯ ಆಯಿತಪ್ಪ ಈ ಶಿಕ್ಷಣ ನೀತಿಯನ್ನು ಹೇಗೆ ಕಾರ್ಯರೂಪಕ್ಕೆ ತರ್ತೀರಿ ಹೌ ಯು ಮೇಕ್ ಇಟ್ ಟು ಹ್ಯಾಪನ್ ಅನ್ನೋದಕ್ಕೆ ಅವರೇ ಒಂದು ಕಾರ್ಯಸೂಚಿಯನ್ನ ಮಾಡ್ಕೊಂಡಿದ್ದಾರೆ ಆ ಸುಮಾರಷ್ಟು ಪ್ರಿಪರೇಷನ್ಸನ್ನು ಏನೇನು ಮಾಡಬೇಕು ಆ್ಯಕ್ಷನ್ ಗಳು ಏನೇನು ಅನ್ನೋದನ್ನು ಮಾಡ್ಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಈಗ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಎಮ್ ಎಚ್ ಆರ್ ಡಿ ಏನಿದೆ ಅದು ಹೋಗಿ ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಗುತ್ತೆ ಆ ಅವರೇ ಈ ಒಂದು ಇದಕ್ಕೆ ಆಯೋಗಕ್ಕೆ ಅಧ್ಯಕ್ಷರಾಗಿರ್ತಾರೆ ಆ ಆಯೋಗದ ಹೆಸರೇ ರಾಷ್ಟ್ರೀಯ ಶಿಕ್ಷಾ ಆಯೋಗ ಅಂತೇಳಿ ಆರ್ ಎಸ್ ಎ ಆರ್ ಎಸ್ ಎ ಆಯೋಗದ ಅಧ್ಯಕ್ಷರಾಗಿ ಮಿನಿಸ್ಟರ್ ಆಫ್ ಎಜುಕೇಷನ್ ಅವರು ಇರ್ತಾರೆ ಅವರ ಕೆಳಗಡೆ ಮೂವತ್ತು ಜನರ ಒಂದು ಎಕ್ಸ್ ಕಮಿಟಿ ಇರ್ತದೆ ಆ ಮೂವತ್ತು ಜನ ಇಪ್ಪತ್ತು ಎಕ್ಸ್ಪರ್ಟ್ ಕಮಿಟಿ ಅದರಲ್ಲಿ ಇಪ್ಪತ್ತು ಜನ ಟೂ ಥರ್ಡ್ ದೇ ವಿಲ್ ಬಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಇನ್ನು ಒನ್ ಥರ್ಡು ಬೇರೆ ಬೇರೆ ಮಿನಿಸ್ಟ್ರಿಯ ಮಿನಿಸ್ಟರ್ಗಳು ರಾಜ್ಯದ ಇವರು ಅಧಿಕಾರಿಗಳು ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಸೊ ಈ ಎಕ್ಸ್ಪರ್ಟ್ಸ್ಗಳು ಆರ್ಟ್ಸ್ ಸೈನ್ಸ್ ಬಿಸ್ನೆಸ್ಸು ಹೆಲ್ತು ಅಗ್ರಿಕಲ್ಚರ್ ಎಲ್ಲ ವಿಭಾಗಗಳಿಂದಲೂ ಬಂದಂಥ ಶ್ರೇಷ್ಠ ಎಕ್ಸ್ಪರ್ಟ್ಸ್ಗಳು ಈ ಕಮಿಟಿಯಲ್ಲಿ ರಾಷ್ಟ್ರೀಯ ಶಿಕ್ಷಾ ಆಯೋಗ ಆರ್ ಎಸ್ ಎದಲ್ಲಿ ಇರ್ತಾರೆ ಈ ಆರ್ ಎಸ್ ಎ ಅನ್ನೋದು ಒಂದು ಪರ್ಮನೆಂಟ್ ಆಪೆ ಇದೆ ಟಾಪ್ ಅಪೆಕ್ಸ್ ಬಾಡಿ ಟಾಪ್ ಮೋಸ್ಟ್ ಬಾಡಿ ಆಫ್ ಆರ್ ಎಜುಕೇಷನ್ ಈಗ ಸದ್ಯ ಇರುವಂಥ ಸಿ ಎ ಬಿ ಇ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅದು ಹೊರಟೋಗುತ್ತೆ ಆರ್ ಹೊರಟೋಗಿ ಆರ್ ಎಸ್ ಎ ಬರುತ್ತೆ ಈ ಆರ್ ಎಸ್ ಎಗೆ ಆಫೀಸ್ ಇರ್ತದೆ ಇದ ಪರ್ಮನೆಂಟ್ ಆಫೀಸ್ ಇರುತ್ತೆ ಆ ಆಫೀಸಿಗೆ ಏನಪ್ಪ ಅಂತಂದರೆ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಇವಾಗ ಡಿಪಾರ್ಟ್ಮೆಂಟ್ ಡಿ ಅದು ಎಮ್ ಎಚ್ ಆರ್ ಡಿ ಇಲ್ಲ ಅದು ಬದಲಾಗಿದ್ದು ಪಿ ಎಮ್ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಫಾರ್ ಆಫ್ ದ ಸೆಕ್ ರಾಷ್ಟ್ರೀಯ ಶಿಕ್ಷಾ ಆಯೋಗ ಪಿ ಎಸ್ ಆರ್ ಎ ಅಂತ ಇರ್ತದೆ ಅದಕ್ಕೊಬ್ರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ನ ನೇಮಿಸಲಾಗುತ್ತೆ ಇವರು ಕೂಡ ಐದು ವರ್ಷದ ಕಾಲಾವಧಿ ಇರುವಂತಹ ಒಬ್ಬ ಎಕ್ಸ್ಪರ್ಟ್ ಆಗಿರ್ತಾರೆ ಈ ಎಕ್ಸ್ಪರ್ಟ್ ಅನ್ನ ನೇಮಿಸಲಾಗ್ತದೆ ಸೊ ಇದು ಅತಿ ಮುಖ್ಯವಾಗಿ ಆಗಬೇಕಾಗಿದ್ದು ಇಲ್ಲಿ ರಾಷ್ಟ್ರೀಯ ಶಿಕ್ಷಾ ಆಯೋಗ ಕೇಂದ್ರ ಮಟ್ಟದಲ್ಲಿ ಆದ್ರೆ ಆಯೋಗ ರಾಜ್ಯದಲ್ಲಿ ರಾಜ್ಯ ಶಿಕ್ಷಾ ಆಯೋಗ ಅಂತ ಆರ್ ಜೆ ಎಸ್ ಸಿ ಅದನ್ನು ಕೂಡ ಇದೇ ಆಧಾರದ ಮೇಲೆ ಮಾಡಬೇಕು ಅಂತ ಕಾರ್ಯಸೂಚಿಯಲ್ಲಿ ಹೇಳಲಾಗಿದೆ ಸೊ ಇದು ಮೂಲಭೂತವಾಗಿ ಆಗಬೇಕಾಗಿರೋದು ಇಲ್ಲಿ ಮುಖ್ಯವಾಗಿ ಆಗಬೇಕು ಅಂತ ಅಂತಂದ್ರೆ ಈಗ ಏನು ಜಿ ಡಿ ಪಿನಲ್ಲಿ ತ್ರೀ ಪರ್ಸೆಂಟ್ ರಾಜ್ಯ ಮತ್ತು ರಾಷ್ಟ್ರ ಎರಡು ಸೇರಿನ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟು ಎಜುಕೇಷನ್ಗೆ ಇನ್ವಾಲ್ವ್ ತೊಡಗಿಸ್ಕೊಳ್ತಿದ್ದಾರೆ ಅದನ್ನು ಖರ್ಚು ಮಾಡ್ತಿದ್ದಾರೆ ಅದು ಆರು ಪರ್ಸೆಂಟ್ ಆಗಬೇಕು ಅವರ ಈಗಿನ ಇವ್ರ ಪ್ರಕಾರ ನಾಲ್ಕು ಇಮಿಡಿಯೇಟಾಗಿ ಆರು ಪರ್ಸೆಂಟು ಇನ್ನು ಹತ್ತು ವರ್ಷದಲ್ಲಿ ಅದು ಹತ್ತು ಪರ್ಸೆಂಟ್ ಆಗಬೇಕು ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ ಯಾಕೆ ಅಂದರೆ ಈ ಆರು ಪರ್ಸೆಂಟ್ ಆಗಬೇಕು ಅಂತ ಮಾ ಶ್ರೀಮತಿ ಇಂದಿರಾ ಗಾಂಧಿಯವರು ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡಿದಾಗಲೇ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ಅದು ಮಾಡಿದ್ರು ಈಗಾಗಲೇ ಐವತ್ತು ಐವತ್ತೆರಡು ವರ್ಷಗಳಾಗೋದು ಆದರೂ ಕೂಡ ಅದು ಅಷ್ಟು ಕಾರ್ಯರೂಪಕ್ಕೆ ಬಂದಿಲ್ಲ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ರಾಷ್ಟ್ರ ಸರ್ಕಾರ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಅಂಶ ಅಂದರೆ ಐ ಎ ಎಸ್ ಐ ಪಿ ಎಸ್ ರೀತಿಯಲ್ಲೇ ಇನ್ನೊಂದು ಸರ್ವಿಸ್ ಬರ್ತದೆ ಇಂಡಿಯನ್ ಎಜುಕೇಷನ್ ಸರ್ವಿಸ್ ಅಂತೇಳಿ ಐ ಇ ಎಸ್ ಅಂತೇಳಿ ಇದನ್ನು ಸ್ಪೆಷಲ್ ಕೇಡರ್ ಫಾರ್ ದ ಬ್ಯೂರೋಕ್ರಸಿ ಅದನ್ನು ಮಾಡ್ತಿದ್ದಾರೆ ಅದು ವಿಲ್ ಬಿ ಕ್ರಿಯೇಟೆಡ್ ಅಂತೇಳಿ ಸ್ಪೆಷಲ್ ಕ್ರಿಯ ಕೇಡರ್ ಆಫ್ ದ ಬ್ಯೂರೋಕ್ರೆಟ್ಸ್ ಬ್ಯೂರೋಕ್ರಸಿ ವಿಲ್ ಬಿ ಕ್ರಿಯೇಟೆಡ್ ರೈಟ್ ಸಿಮಿಲರ್ ಟು ದಿಸ ಐ ಇ ಎಸ್ ಅನ್ನೋ ಒಂದು ಹೊಸ ಕ್ರೀಡರ್ ಕೂಡ ಬ್ಯೂರೋಕ್ರೆಸಿ ಕ್ರೇಡರ್ನ ಟ್ರೈನ್ ಮಾಡುವಂಥ ಒಂದು ವಿಭಾಗ ಕೂಡ ಬರ್ತಾ ಇದೆ ಸೊ ಇದು ಭಾಳ ಮುಖ್ಯವಾಗಿ ಆಗಬೇಕಾದದ್ದು ಸೊ ಇಲ್ಲಿ ಆರು ಪರ್ಸೆಂಟನ್ನು ಮಾಡಬೇಕು ಮತ್ತು ಇಪ್ಪತ್ತು ಪರ್ಸೆಂಟ್ ಹತ್ತು ವರ್ಷದಲ್ಲಿ ಆಗುತ್ತೆ ನಾಟ್ ಹತ್ತು ಪರ್ಸೆಂಟ್ ಅಂತೇಳಿದ್ರೆ ಅಲ್ಲ ಇಪ್ಪತ್ತು ಪರ್ಸೆಂಟ್ ಇನ್ನು ಮುಂದೆ ಎಪ್ಪತ್ತು ಮೂವತ್ತರೊಳಗೆ ಇಪ್ಪತ್ತು ಪರ್ಸೆಂಟ್ ಈಗ ಇಮಿಡಿಯೇಟಾಗಿ ಆರು ಪರ್ಸೆಂಟ್ ಆಗಬೇಕು ಅದು ಜಿ ಡಿ ಪಿಯಲ್ಲಿ ಏನು ಹತ್ತು ವರ್ಷದಲ್ಲಿ ಇಪ್ಪತ್ತು ಪರ್ಸೆಂಟ್ ಆಗಬೇಕು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಗಮನಿಸುವ ನೋಡಿ ವಿದ್ಯಾರ್ಥಿಗಳು ಸರಿಯಾಗಿ ಓದಲಿಲ್ಲ ಅಂತಂದರೆ ಅವರ ಭವಿಷ್ಯಕ್ಕೆ ಅವರೇ ರೆಸ್ಪಾನ್ಸಿಬಲ್ ಆಗ್ತಾರೆ ಅವರೇ ಅಕೌಂಟಬಲ್ ಆಗ್ತಾರೆ ಹಾಗೆಯೇ ಈ ನೀತಿಯ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ಈ ಪಾಲಿಸಿನ ಪ್ರಕಾರ ಮೇಸ್ಟ್ರುಗಳು ಸರಿಯಾಗಿ ಪಾಠ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಅವರು ಅಕೌಂಟಬಲ್ ಆಗಿರ್ತಾರೆ ಹಾಗೆಯೇ ಶಿಕ್ಷಣ ಸಂಸ್ಥೆಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ಧರ್ಮವನ್ನು ಪಾಲಿಸಲಿಲ್ಲ ಅಂತಂದರೆ ಅದಕ್ಕೆ ಯಾರು ಹೊಣೆಗಾರರು ಅನ್ನೋದು ಎಲ್ಲರಲ್ಲೂ ಹೇಳುವಂಥ ಪ್ರಶ್ನೆ ಅಕೌಂಟಬಿಲಿಟಿ ಎಲ್ಲಿದೆ ಯಾಕೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆಯನ್ನು ಜವಾಬ್ದಾರಿ ಮತ್ತು ಪಾರದರ್ಶಕತೆಯನ್ನು ಹೇಗೆ ಈ ಸಂಸ್ಥೆಗಳು ನಿರ್ವಹಿಸ್ತವೆ ಅನ್ನೋದನ್ನು ನೋಡುವುದಾದರೆ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಪ್ಪತ್ತು ಇಪ್ಪತ್ತರ ಪ್ರಕಾರ ಇನ್ನು ಮುಂದೆ ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕಾಗತ್ತೆ ಸೆಲ್ಫ್ ಗೌರ್ನಿಂಗ್ ಆಗಬೇಕಾಗುತ್ತೆ ಅಂದರೆ ಅರ್ಥ ಏನು ಅಂತಂದರೆ ತಮಗೆ ಬೇಕಾಗುವಂಥ ಏನು ಆದಾಯ ಇದೆಯಲ್ಲ ಆದಾಯ ಮತ್ತು ವೆಚ್ಚವನ್ನು ಅವರೇ ಎಲ್ಲವನ್ನು ಸರಿದೂಗಿಸ್ಕೋಬೇಕು ಆದಾಯವನ್ನು ಅವರೇ ಜನರೇಟ್ ಮಾಡಬೇಕು ಮತ್ತು ಖರ್ಚು ಹೆಚ್ಚು ವೆಚ್ಚವನ್ನು ಅವರೇ ನೋಡ್ಕೊಳ್ಬೇಕು ಬೇರೆ ಎಲ್ಲಿಂದೂ ಸಹಾಯವನ್ನು ಸರ್ಕಾರದಿಂದ ಆಗಲಿ ಅವ್ರು ನಿರೀಕ್ಷೆ ಮಾಡುವಂತಿಲ್ಲ ಜೊತೆಗೆ ಇದು ಮಾಡ್ತಾ ಮಾಡ್ತಾನೇ ಇನೋವೇಷನ್ಸ್ ಮತ್ತು ಎಕ್ಸಲೆನ್ಸನ್ನು ಅವರು ಕಾಪಾಡಿಕೊಂಡು ಬರಬೇಕು ಸಂಶೋಧನೆ ಇರಬೇಕು ಹೊಸತನ ಇರಬೇಕು ಮಗೇ ಶ್ರೇಷ್ಠ ಸಂಸ್ಥೆಯಾಗಿರಬೇಕು ಮಲ್ಟಿ ಡಿಸಿಪ್ಲಿನ ಆಗಿರಬೇಕು ಅದರ ಜವಾಬ್ದಾರಿ ಎಲ್ಲ ಸರ್ಕಾರಿ ಸಂಸ್ಥೆ ಆಗ್ಬೋದು ಮತ್ತು ಖಾಸಗಿ ಸಂಸ್ಥೆ ಆಗ್ಬೋದು ಅವರ ಜವಾಬ್ದಾರಿ ಆಗಿ ಆಗಿರುತ್ತೆ ಅದನ್ನು ಯಾರನ್ನು ಮಾಡಬಹುದು ಮಾಡುವ ಅಂತ ಅವ್ರು ಹೇಳ್ತಾರೆ ಅಂತಂದರೆ ಪ್ರತಿಯೊಂದು ಸಂಸ್ಥೆನಲ್ಲೂ ಬೋರ್ಡ್ ಆಫ್ ಗವರ್ನರ್ಸ್ ಇರ್ತಾರೆ ಒಂದು ಬೋರ್ಡ್ ಆಫ್ ಗವರ್ನರ್ಸ್ ಅಂತ ಹೇಳಿ ಒಂದು ಬಾಡಿ ಇರ್ತದೆ ಆ ಬಾಡಿನೇ ಅಪೆಕ್ಸ್ ಬಾಡಿ ಆಫ್ ದಟ್ ಇನ್ಸ್ಟಿಟ್ಯೂಷನ್ ಆ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥ ಸಂಸ್ಥೆ ಅದೊಂಥರ ಸಣ್ಣ ಸರ್ಕಾರ ಅಂತ ಹೇಳ್ಬೋದು ಮಿನಿ ಗವರ್ನಮೆಂಟ್ ಅಂತ ಹೇಳ್ಬೋದು ಈ ಮಿನಿ ಗವರ್ನಮೆಂಟನ್ನು ಗವರ್ನರ್ಸ್ಗಳು ಯಾರು ಆಗಿರ್ತಾರಪ್ಪ ಅಂತ ಅಂದರೆ ಸಮಾಜದ ಹೈಲಿ ಕ್ವಾಲಿಫೈಡ್ ವ್ಯಕ್ತಿಗಳಾಗಿರ್ತದೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದಂತಹ ಅದ ಶ್ರೇಷ್ಠರಾದಂತಹ ಕಾಂಪಿಟೆಂಟ್ ವ್ಯಕ್ತಿಗಳು ಇಲ್ಲಿ ಇರ್ತಾರೆ ಆ ವ್ಯಕ್ತಿಗಳು ಡೆಡಿಕೇಟೆಡ್ ಆಗಿರ್ತಾರೆ ಮತ್ತು ಸಂಸ್ಥೆಗೆ ಮತ್ತು ವ್ಯವಸ್ಥೆಗೆ ಎರಡಕ್ಕೂ ವ್ಯವಸ್ಥೆ ಮತ್ತು ಸಂಸ್ಥೆಗೆ ಅವರ ಕಮಿಟ್ಮೆಂಟ್ ಇರುತ್ತೆ ಅಂತಹ ವ್ಯಕ್ತಿಗಳನ್ನು ಈ ಬೋರ್ಡ್ ಆಫ್ ಗವರ್ನರ್ ಆಗಿ ನೇಮಕ ಮಾಡಬೇಕು ಅಂತಲೇ ತಿಳಿಸ್ತಾ ಹಾಗೆಯೇ ಈ ಬೋರ್ಡ್ ಆಫ್ ಗವರ್ನರ್ಸು ಯಾವುದೇ ವಿಧವಾದಂಥ ರಾಜಕೀಯ ಮತ್ತು ಬೇರೆ ಒತ್ತಡಗಳಿಗೆ ಒಳಗಾಗಬಾರದು ಅನ್ನುವ ರೀತಿಯಲ್ಲಿ ಅವರಿಗೆ ಎಲ್ಲ ಅಧಿಕಾರವನ್ನು ಪವರನ್ನು ಕೊಟ್ಟಿರಲಾಗುತ್ತೆ ಈ ಪವರನ್ನು ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಅವರು ಎಂಟೈರ್ ಇಡೀ ಈ ಸಂಸ್ಥೆಯನ್ನು ನಡೆಸುವಂತಹ ಜವಾಬ್ದಾರಿಯೇ ಈ ಬೋರ್ಡ್ ಆಫ್ ಗವರ್ನರ್ಸ್ಗೆ ಇರ್ತಾರೆ ಅವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೋದು ಮೊಡಾಲಿಟೀಸು ಮತ್ತು ಫಂಕ್ಷನಿಂಗ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅವರನ್ನೇ ಅವರೇ ಮಾಡ್ತಾರೆ ಇದಕ್ಕೆ ಬೇಕಾದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಬೈಲಾಸು ರೋಲ್ಸು ಎಲ್ಲವನ್ನು ಕೂಡ ಅವರು ಮಾಡ್ತಾರೆ ಅದರ ಜೊತೆಗೆ ಈ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಒಂದು ರೆಗ್ಯುಲೇಟರ್ ಮಾಡಿ ಇದೆಲ್ಲ ಒಂದು ಅಂಕುಶ ಇಟ್ಕೊಂಡಿರುವಂಥ ಒಂದು ಸಂಸ್ಥೆ ನೆಹರಾ ಅಂತೇಳಿ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥ ಅಥಾರಿಟಿ ನೆಹರಾ ಅದಕ್ಕೆ ಏನೇನು ಅವರೇನು ಮಾನದಂಡಗಳಾಗಿದಾರಲ್ಲ ಹಾಕಿರ್ತಾರಲ್ಲ ಅವೆಲ್ಲವನ್ನು ಕೂಡ ಇವರೇನೇ ಪೂರೈಸಬೇಕಾಗುತ್ತೆ ಅದನ್ನು ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಬೋರ್ಡ್ ಗವರ್ನರ್ಸ್ಗೆ ಇರುತ್ತೆ ಸೊ ಹಾಗಂದ ಮೇಲೆ ಅಷ್ಟೇನಾ ಅಂತಂದ್ರೆ ಇಲ್ಲ ಅದಷ್ಟೇ ಅಲ್ಲ ಇವ್ರದ ಇನ್ನೊಂದು ಮುಖ್ಯವಾದಂತ ಉದ್ದೇಶ ಏನು ಅಂತಂದರೆ ಆ ಸಂಸ್ಥೆಗೆ ವಿದ್ಯಾಸಂಸ್ಥೆಯ ಅಧ್ಯಕ್ಷರನ್ನ ಅವರೇ ನೇಮಕ ಮಾಡ್ತಾರೆ ಬೋರ್ಡ್ ಆಫ್ ಗವರ್ನರ್ಸ್ ಅಂದರೆ ಅದಾದ ಮೇಲೆ ಆ ಸಂಸ್ಥೆ ಹೇಗೆ ನಡೀಬೇಕು ಇನ್ಸ್ಟಿಟ್ಯೂಷನ್ ಪ್ಲ್ಯಾನ್ ಇರಬೇಕು ಅದು ಬೆಳೆಯುವಂಥ ಪ್ಲಾನ್ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಪ್ಲಾನು ಸಮಾಜದ ಎಲ್ಲ ವರ್ಗಕ್ಕೂ ಸೇರಿಕೊಂಡ ಹಾಗೆ ಅವ್ರನ್ನ ಅಭಿವೃದ್ಧಿಗೆ ಬೇಕಾದಂಥ ಪ್ಲಾನನ್ನು ಇವರು ತಯಾರು ಮಾಡಿರ್ತಾರೆ ತಯಾರು ಮಾಡಿ ಆ ಸಂಸ್ಥೆಯ ಮುಖ್ಯಸ್ಥರು ಕೊಡುತ್ತಾರೆ ಮುಖ್ಯಸ್ಥರು ಅದನ್ನು ಹೋಗಬೇಕಾಗುತ್ತೆ ಸೊ ಎಲ್ಲ ನೇಮಕಾತಿಗಳಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಅವರು ತೋರಿಸ್ಬೇಕಾಗುತ್ತೆ ಎಲ್ಲವನ್ನು ಕೂಡ ಪ್ರಚಾರಪಡಿಸಬೇಕಾಗುತ್ತೆ ಎಲ್ಲವನ್ನು ಕೂಡ ತಮ್ಮ ಪ್ರಬ್ಲಿ ಪಬ್ಲಿಕ್ ನಲ್ಲಿ ಇವರು ಹಾಕಬೇಕಾಗುತ್ತೆ ಸೊ ಅದರ ಜೊತೆಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಕರ್ಬಿಂದ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ಸೊ ಈ ಇದು ವ್ಯಾಪಾರೀಕರಣ ಆಗ್ತಾ ಇರುವಂಥ ಅದನ್ನು ತಪ್ಪಿಸಬೇಕಾದಂಥ ಒಂದು ಒಂದು ಸಾಮಾಜಿಕ ಜವಾಬ್ದಾರಿಯು ಕೂಡ ಇವರ ಮೇಲಿರುತ್ತೆ ಅದಕ್ಕಾಗಿಯೇ ನಮ್ಮ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಂದು ರೆಗ್ಯುಲೇಷನ್ಸ್ ಹೇಳ್ತಾರೆ ಅದನ್ನು ಲೈಟ್ ಬಟ್ ಟೈಟ್ ಇದೊಂದು ತುಂಬ ಕಠಿಣವಾಗಿ ರೆಡ್ ಟೆಬಿಸಮ್ ಅಂತಲ್ಲ ಇದು ಲೈಟ್ ಬಟ್ ಟೈಟ್ ಅಂತ ಅವ್ರು ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ಅದು ನೋಡೋಣ ಅದ್ರ ಜೊತೆಗೆ ಈ ಬೋರ್ಡ್ ಆಫ್ ಗವರ್ನರ್ಸ್ ಮುಖ್ಯ ಉದ್ದೇಶ ಇನ್ನೊಂದು ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಕಮರ್ಷಿಯಲೈಸೇಷನ್ ಅಂದರೆ ಇದನ್ನು ಕಮರ್ಷಿಯಲ್ ಎಂಟಿಟಿ ಅಂತ ಮಾಡಬ ಮಾಡಬಾರದಂತಹ ಒಂದು ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಬೋರ್ಡ್ ಆಫ್ ಗವರ್ನರ್ಸ್ಗೆ ಸೊ ಕಮರ್ಷಿಯಲ್ ಎಂಟಿಟಿ ಅಂದರೆ ನಾಟ್ ಫಾರ್ ಪ್ರಾಫಿಟ್ ಅದನ್ನು ಆಗದೇ ಇರೋಂಗೆ ನೋಡ್ಕೊಳ್ಬೇಕಾಗಿದ್ದೇನೆ ಈ ಬೋರ್ಡ್ ಆಫ್ ಗವರ್ನರ್ಸ್ ಸೊ ಇಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಲೇಬೇಕು ಬಂದಿದ್ದನ್ನು ಅಲ್ಲಿಗೆ ಚೆಲ್ಲಬೇಕು ಇದು ಪ್ರಾಫಿಟ್ಗೋಸ್ಕರ ಮಾಡುವ ಸಲ್ಲು ಪ್ರಾರಂಭಿಸುವಂಥ ಸಂಸ್ಥೆ ಆಗಬಾರದು ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಧೋರಣೆ ಆದರೆ ನಾವೀಗಾಗಲೇ ನೋಡಿದ್ದೇವೆ ಡಿಪ್ಲೊಮೆಯಿಂದ ಶುರು ಮಾಡಿಕೊಂಡು ಈಗ ದೊಡ್ಡ ದೊಡ್ಡ ಯೂನಿವರ್ಸಿಟಿನ ಕಟ್ಟು ಕಟ್ಟಿ ದೊಡ್ಡ 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 ವ್ಯಕ್ತಿಗಳಾದಂಥವರು ನಮ್ಮ ಕಣ್ಣು ಮುಂದೆ ನೂರಾರು ಜನ ಇದ್ದಾರೆ ಪೇಪರ್ ಮೇಲೆ ಯೂನಿವರ್ಸಿಟಿ ತಗೊಂಡವರು ಭಾಳ ಜನ ಇದ್ದಾರೆ ಅದು ಶ್ರೇಷ್ಠ ಯೂನಿವರ್ಸಿಟಿ ಅನ್ಸ್ಕೊಂಡವರು ಭಾಳಷ್ಟು ಜನ ಇದ್ದಾರೆ ಸೊ ಅದರ ಜೊತೆಗೆ ಇವರ ಜವಾಬ್ದಾರಿ ಬೋರ್ಡ್ ಆಫ್ ಗವರ್ನರ್ಸ್ ನಮ್ಮ ಮುಂದೆಲೇ ಇರುವಂಥ ವ್ಯಕ್ತಿಗಳದ್ದಾಗಿರೋದ್ರಿಂದ ಇದು ಬಹಳವಾಗಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಅಲ್ಲಿ ರೆಗ್ಯುಲೇಷನ್ಸ್ ಲೈಟ್ ಬಟ್ ಟೈಟ್ ಅಂತ ಹೇಳ್ತಾರೆ ಏನು ಅಂತಂದರೆ ಇದರ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿ ಇವರಿಗೆ ಜವಾಬ್ದಾರರು ಅದರ ಜೊತೆ ಜೊತೆಗೆ ಈ ಲೈಟ್ ಮತ್ತು ಟೈಟ್ ಇದೆಯಲ್ಲ ಅದೇನು ಅಂತ ಅಂದ್ರೆ ತಮ್ಮಲ್ಲಿ ಇರುವಂತ ಎಲ್ಲ ಏನು ಡಿಸ್ಕ್ಲೋಸರ್ಸ್ ಏನೇನಿದೆ ಒಂದು ಆ ಒಂದು ಹಣಕಾಸಂದಿರ್ಬೋದು ಅಪಾಯಿಂಟ್ಮೆಂಟ್ ಇರ್ಬೋದು ಸಂಸ್ಥೆ ನಡೆಯುವಂಥದ್ದು ಇರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಎಲ್ಲವನ್ನು ಕೂಡ ಪಬ್ಲಿಕ್ ಡೊಮೈನಿಗೆ ತೆರೆದಿಡುವಂಥ ಜವಾಬ್ದಾರಿ ಈ ಬೋರ್ಡ್ ಆಫ್ ಗವರ್ನರ್ಸ್ ಆಗುತ್ತೆ ತುಂಬ ಸರಳ ಅಲ್ವಾ ಏನು ಹಣ ಬಂತು ಯಾವುದಕ್ಕೆ ಖರ್ಚಾಯಿತು ಎಷ್ಟು ಮೇಸ್ಟ್ ಇದ್ದಾರೆ ಏನು ಸಂಬಳವನ್ನು ಪಡೀತಾ ಇದ್ದಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರಿಂದ ಪಡೆದಂಥ ಫೀಸ್ ಎಷ್ಟು ಇಷ್ಟನ್ನು ತೆಗೆದಿಟ್ಬಿಟ್ರೆ ಬಹಳ ಸುಲಭ ಆಗುತ್ತೆ ಅಲ್ಲ ಆ ಸಣ ಹಣ ಸಂದಾಯವಾಗಿದ್ದು ಕೂಡ ಎಲ್ಲೆಲ್ಲಿ ಹೇಗೆ ಸಂದಾಯವಾಗಿ ಅಂತ ಆಗ್ಬಿಟ್ರೆ ಬಹಳ ಹಣ ಸುಲಭ ಆಗುತ್ತೆ ಅದು ಸರಳೀಕೃತವೂ ಹೌದು ಇದು ಈಗ ಆಗ್ತಿರೋದು ಹೌದೆ ಬಟ್ ಈಗಲೂ ಕೂಡ ಒಂದು ಏನು ಕೆಲವೊಂದು ಡಿಸ್ಕ್ಲೋಸರ್ಸ್ ಇದೆ ಮ್ಯಾಂಡೇಟರಿ ಡಿಸ್ಕ್ಲೋಜರ್ಸ್ ಅಂತೇಳಿ ಆದರೆ ಈ ಡಿಸ್ಕ್ಲೋಸರ್ಸು ಅದಕ್ಕಿಂತ ಭಿನ್ನ ಅಂತ ನಮ್ಮ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಯೋಗದವರು ತಿಳಿಸ್ತಾರೆ ಸೊ ಅದು ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಮತ್ತು ಒಂದಂತೂ ಸತ್ಯ ಸಮಸ್ಯೆ ನಡೆಸಬೇಕು ಅಂದರೆ ಹಣ ಮುಖ್ಯ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗಣ ಬಟ್ಟೆಗಾಗಿ ಹಣ ಇಲ್ಲ ಅಂದರೆ ಏನೂ ಸಾಧ್ಯವೇ ಇಲ್ಲ ಒಂದಂತೂ ಸತ್ಯ ಇದರ ಯಾವುದೇ ಒಂದು ವ್ಯವಸ್ಥೆಯ ಒಂದು ಮೂಲಾಧಾರವೇ ಹಣ ಆ ಹಣದಿಂದಲೇ ಎಲ್ಲವೂ ನಡೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆದರ್ಶದಿಂದಲೇ ಎಲ್ಲವೂ ನಡೆಯುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆದರ್ಶ ಕಟ್ಟಿಕೊಂಡ ಮಾತ್ರಕ್ಕೆ ಎಲ್ಲವೂ ಸಾಗುತ್ತೆ ಸಾಂಗವಾಗಿ ಅನ್ನೋದು ನಿಜವಾಗಿಯೂ ಕೂಡ ಒಂದು ಈ ಸದ್ಯದ ಪರಿಸ್ಥಿತಿನಲ್ಲಿ ಅಂತಹ ಒಂದು ಪ್ರೋತ್ಸಾಹದಾಯಕವಾದಲ್ಲ ನನಗೆ ಗೊತ್ತಿರುವ ಹಾಗೆ ಸುಮಾರಷ್ಟು ಜನ ಆದರ್ಶದ ಹಿಂದೆ ಬಿದ್ದು ಅತಂತ್ರ ಆಗಿರುವಂಥದ್ದನ್ನು ನಾನು ಕಂಡಿದ್ದೇನೆ ನನಗೆ ಗೊತ್ತಿರುವಂಥ ಹಾಗೇ ಒಂದು ಸಂಸ್ಥೆ ಹಳ್ಳಿನಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿ ಮೂರು ವರ್ಷದಲ್ಲೇ ಶೇಕಡಾ ತೊಂಬತ್ತೊಂಬತ್ತು ಫಲಿತಾಂಶವನ್ನು ಪಡೆದು ತೊಂಬತ್ತೈದು ಪರ್ಸೆಂಟು ಫಸ್ಟ್ ಕ್ಲಾಸನ್ನು ಪಡೆದಂಥ ಸಂಸ್ಥೆ ಹಣದ ಅಭಾವದಿಂದ ಮುಚ್ಚೋಯ್ತು ಅಂತ ಅಂದರೆ ಆದರ್ಶ ಎಲ್ಲೂ ಹೋಯಿತು ಆದರ್ಶ ಎಲ್ಲವನ್ನು ಕೊಡುತ್ತಾ ಅತಂತ್ರ ಆದವರೆಗೆ ಭಾಳ ಕೊಡುತ್ತಾ ಈ ಒಂದು ನೋವು ಎಲ್ಲರಲ್ಲೂ ಭವಿಷ್ಯ ಎಲ್ಲರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಇರುತ್ತೆ ಆದರ್ಶವೇ ಮುಖ್ಯ ಅಲ್ಲ ಹಣವೂ ಮುಖ್ಯ ಆ ಹಣ ಮತ್ತು ಆದರ್ಶದ ನಡುವಿನ ಸಮತೋಲನವೇ ಈ ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿಗೆ ಮೂಲದ ಆಗಿರಲಿ ಅಂತ ಬಾ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತ ಈ ಶಿಕ್ಷಣ ನೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ವ್ಯಕ್ ಒಂದು ಒಳ್ಳೆಯ ನೀತಿ ಪಾಠವಾಗಲಿ ಪಾಠ ಮುಂದೆ ಮಾಡುವಂತಹ ರೀತಿಯಲ್ಲಿ ಹೊಸತನವನ್ನು ಕಾಣಲಿ ಅಂಥೇಳಿ ಹೊಸತನವನ್ನು ಅಪೇಕ್ಷಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಆಶಿಸ್ತೇನೆ ಹಾಗೆಯೇ ನಿಮ್ಮಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಾಮೆಂಟ್ ಸೆಕ್ಷನ್ಲಿ ಬರೀರಿ ಆದಷ್ಟು ಮಟ್ಟಿಗೆ ನಿಷ್ಕಾಮ ಒಂದು ರೀತಿಯಲ್ಲಿ ಯಾವುದೇ ಒಂದು ಈಜಮ್ಗೆ ಒಳಗಾಗದೆ ಈ ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಯಾವುದೇ ಒಂದು ಒತ್ತಡಕ್ಕೂ ಕೂಡ ಒಳಗಾಗದೇ ಈ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ತಪ್ಪುಗಳು ಆವಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ನೈಸ್ ಹಿಯರಿಂಗ್ ಅದರ ಜೊತೆಗೆ ಈ ನನ್ನ ಸಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡಿಕೊಳ್ತೇನೆ ನಾನು ಡಾಕ್ಟರ್ ಕುಮಾರ್ ನಮಸ್ಕಾರ